ಇದಿನ ಹರಿದಾಸರ ಒಂದು ಕಿರುಪರಿಚಯ. ಶ್ರೀಯುತ ಈಶ್ವರದಾಸರು ಶಿರಸಿ ತಾಲೂಕಿನ ನೆಕ್ಕು ಗ್ರಾಮದ ಪೊಪ್ಪೆಸಲ್ಲವರು. ತಂದೆ ರಾಮಚಂದ್ರ, ತಾಯಿ ಸರಸ್ವತಿ ಇವರ ಮೂರನೇ ಮಗನಾಗಿರುವಂತಹ ಪೊಪ್ಪೆಸಲ್ಲವರು ಪ್ರಾಥಮಿಕ ಶಿಕ್ಷಣವನ್ನ ಯಕ್ಷಗಾನ ಭೀಷ್ಮರಂತೆ ಪ್ರಖ್ಯಾತರಾದಂತಹ ಹಸ್ತೋಟ ಮಂಜಾತ ಭಾಗವತರಲ್ಲಿ ಅಭ್ಯಾಸ ಮಾಡಿದರು. ತದನಂತರ 1986 ಕೀರ್ತನ ಕೇಸರಿ ನಾಡೋಜ ಪ್ರಶಸ್ತಿ ಪುರಸ್ಕೃತ ಸಂತ ಭದ್ರಗಿರಿ ಅಚ್ಯುತದಾಸರಲ್ಲಿ ಗುರುಕುಲ ಪದ್ಧತಿಯಂತೆ ಹರಿಕಥೆಯನ್ನು ಅಭ್ಯಾಸ ಮಾಡಿರುತ್ತಾರೆ. ಅಲ್ಲದೆ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಬಳಿ ಯೋಗ ಅಭ್ಯಾಸವನ್ನು ಕೂಡ ಮಾಡಿರುತ್ತಾರೆ. ಹಿಮಾಲಯದ ಮಹಾಸಾಧಕರಾದ ಸ್ವಾಮಿ ರಾಮರ ಶಿಷ್ಯ ಪಟ್ಟಾಭಿರಾಮ ಇವರಲ್ಲಿ ವಿಶೇಷವಾಗಿ ಪ್ರಾಣಾಯಾಮದ ಅಧ್ಯಯನವನ್ನು ಕೂಡ ಮಾಡಿರುತ್ತಾರೆ. ಅಚ್ಯುತದಾಸರ ಗುರುಗಳಾಗಿರತಕ್ಕಂತಹ ಕಾಶಿ ಮಠಾಧೀಶ ಶ್ರೀ ಸುಧೀಂದ್ರ ತೀರ್ಥರು ಭದ್ರಗಿರಿಯಲ್ಲಿ 2001 ಸಿರಿವಿಠಲ ಎಂಬ ಅಂಕಿತವನ್ನು ಕೊಟ್ಟು ಹರಿದಾಸ ಶಾಸ್ತ್ರದಂತೆ ಇವರನ್ನ ದೀಕ್ಷೆಗೊಳಗಾಗಿಸಿದ್ದಾರೆ. 1008 ಮತ್ತು 1909 ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ತು ಏರ್ಪಡಿಸಿದಾಗ ಭಾಗವಹಿಸಿ ಅದರಲ್ಲಿ ಅಪಾರ ಜನಮೆಚ್ಚುಗೆಯನ್ನು ಕೂಡ ಅವರು ಗಳಿಸಿದ್ದಾರೆ. ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ತು ದಾಸರಿಗೆ ಕಥಾ ಕೀರ್ತನ ಕೋವಿದ ಎನ್ನತಕ್ಕಂತಹ ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿರುತ್ತದೆ. ಕರ್ನಾಟಕದ ಅಲ್ಲದೆ ಗೋವಾ, ಕೇರಳ, ಡೆಲ್ಲಿ, ಬಿಜಾಪುರ, ಗುಲ್ಬರ್ಗ, ರಾಯಚೂರು ಇಂತಹ ಒಂದು ದೊಡ್ಡ ಸ್ಥಳಗಳಲ್ಲಿ ಕೂಡ ಕೀರ್ತನೆಯನ್ನು ಮಾಡಿದಂತಹ ಶ್ರೇಯಸ್ಸು ಇವರದಾಗಿರುತ್ತದೆ. ವಿಶ್ವಶಾಂತಿ ಆಶ್ರಮವು ತನ್ನ 25ನೇ ವರ್ಷದ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲ ಸುಧಾಕರ್ ಚತುರ್ವೇದಿ ಅವರ ಸಮ್ಮುಖದಲ್ಲಿ ಭದ್ರಗಿರಿ ಕೇಶವದಾಸರ ಆಶೀರ್ವಾದ ರೂಪದಲ್ಲಿ 5,000 ನಗದು ಬಹುಮಾನ ಹಾಗೂ ರೇಷ್ಮೆ ಶಾಲು ಹಾಕಿ ಪ್ರಶಸ್ತಿ ಪತ್ರವನ್ನು ಕೊಟ್ಟು ಇವರನ್ನ ಸನ್ಮಾನಿಸಿರುತ್ತಾರೆ. ಉಡುಪಿ ಶ್ರೀ ಪೇಜಾವರ ಶ್ರೀಗಳ ಚಾತುರ್ಮಾಸ ಸಂದರ್ಭದಲ್ಲಿ 2 ಹರಿಕತೆ ಮಾಡಿ ಶ್ರೀಗಳ ಆಶೀರ್ವಾದ ಶ್ರೀರಕ್ಷಣೆ ಪಡೆಯಿರುತ್ತಾರೆ. ಮಲಿಬಾರು ಮಠಾಧೀಶರಾದ ಶ್ರೀ ಅವರ ಪರ್ಯಾಯದಲ್ಲೂ ಕೂಡ ಹರಿಕತೆ ಮಾಡಿರುತ್ತಾರೆ. ಸ್ವರ್ಣವಲ್ಲಿಯಲ್ಲಿ ಕಥೆ ನಡೆಸಿದ್ದಾರೆ. ಕರ್ನಾಟಕದ ಪ್ರಸಿದ್ಧವಾದ ಕೀರ್ತನೆಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುತ್ತಾರೆ. ಈ ಮೂಲಕ ಧರ್ಮದ ಸೇವೆ ಮಾಡಿ ಜೀವನವನ್ನ ಸಾರ್ಥಕ್ಯ ಮಾಡಿಕೊಂಡಿರುತ್ತಾರೆ. ಅಂತಹ ಹರಿದಾಸರಿಗೆ ಈ ಒಂದು ಸೀತಾರಾಮ್ ಪಾಠಕ ವೇದಿಕೆಯಲ್ಲಿ ನೀಡತಕ್ಕಂತಹ ಈ ಹರಿಕಥಾ ವಿತ್ಯಕ್ಕೆ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದೆ. ಹಾಗೆ ಅವರೊಟ್ಟಿಗೆ ಹಾರ್ಮೋನಿಯಂ ವಾದಕರಾಗಿ ಶಿವರಾಮ್ ಭಾಗವತ್ ಅವರು ಯಾವಾಗಲೂ ಒಟ್ಟಿಗೆ ಸಾಥಿ ಕೊಡತಕ್ಕಂಥವರು ನಮ್ಮ ಈಶ್ವರದಾಸರಿಗೆ. ಅವರು ಈ ದಿನ ಅವರಿಗೆ ಹಾರ್ಮೋನಿಯಂ ಸಾಥಿಯನ್ನು ಕೊಡಲಿಕ್ಕಿದ್ದಾರೆ ಅವರಿಗೂ. ಹಾಗೆಯೇ ಅವರ ಜೊತೆಗೆ ತಬಲಾ ವಾದನದಲ್ಲಿ ನಮ್ಮ ನಿಲಯ ಕಲಾವಿದರಾದಂತಹ ಶ್ರೀ ಪ್ರದೀಪ್ ಉಪಾಧ್ಯಾಯ ಅವರಿಗೂ ಕೂಡ ವಿಶೇಷವಾದಂತಹ ಸ್ವಾಗತವನ್ನು ಬಯಸಿ ಬಂದಂತಹ ಎಲ್ಲ ಸಹೃದಯಿ ಶ್ರೋತೃಗಳಿಗೆ ಮಗದೊಮ್ಮೆ ಸ್ವಾಗತವನ್ನು ಬಯಸಿ ಇನ್ನು ಮುಂದೆ ಈ ವೇದಿಕೆಯಲ್ಲಿ ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಅವರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಪಾಡೋ ಪಾಠಕ್ ಅವರು, ಯಾಕಂದ್ರೆ ಸಂತ ಭದ್ರಗಿರಿ ಅಚ್ಯುತದಾಸರು ಮತ್ತು ಅವರ ತಂದೆ ಬಹಳ ಅನ್ಯೋನ್ಯವಾಗಿದ್ದಂಥವರು. ಹಾಗೆ ಇವರು ಕೂಡ ಧಾರವಾಡದಲ್ಲಿ ಆಗಾಗ್ಗೆ ಅವರಿಲ್ಲಿ ಹೋಗ್ತಾ ಇದ್ರಂತೆ. ಹಾಗಾಗಿ ಅವರೇ ಬಂದು ಅವರನ್ನ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. Thank you.
ಕೋಟಿ ಶತೈರಪಿ. ಪ್ರಾರಬ್ಧಕ್ಕನುಗುಣವಾಗಿ ಭೋಗವ ಹೊರತು ಪ್ರಾರಬ್ಧಕ್ಕನುಗುಣವಾಗಿ ಕರ್ಮ ಅಲ್ಲ. ಅದನ್ನು ಜ್ಞಾನಿಗಳು ಎಚ್ಚರಿಸುತ್ತಾರೆ. ಅವಶ್ಯವನ್ನು ಭೋಕ್ತವ್ಯಂ ಕೃತಂ ಕರ್ಮ ಶುಭಾಸನ್ ನಾ ಭಕ್ತು ಕ್ಷೇತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಯಾವುದೇ ಕರ್ಮವನ್ನು ಮಾಡು ಅದರ ಪರಿಣಾಮ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೀರಿಗೆ ಒಂದು ಕಸ ಒಗೆದರೂ ಕೂಡ ತರಂಗಗಳು ಹೇಗೆ ಹೇಳುತ್ತಾವೋ ಹಾಗೆ ನಾವು ಮಾಡಿದ ಯಾವುದೊಂದು ಕರ್ಮವೂ ಕೂಡ ನಮ್ಮ ಚಿತ್ತದಲ್ಲಿ ಸಂಸ್ಕಾರ ಕೊಡುತ್ತ ಕಾರಣದಿಂದ ಆ ಕರ್ಮದಲ್ಲಿ ಅದರ ಜೊತೆ ಶುಭ ಅಶುಭ ಜೊತೆ ಜೊತೆಯಲ್ಲಿ ಬರುತ್ತದೆ. ಅದೆರಡನ್ನೂ ನೀವು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾಗಿ ಜೀವನ ಲೆಕ್ಕಾಚಾರ ಅಲ್ಲ, ಗಣಿತ. ಗಣಿತ ಬೇರೆ, ಲೆಕ್ಕಾಚಾರ ಬೇರೆ. ಈಗೆಲ್ಲ ನೀವು ಲೆಕ್ಕಾಚಾರ ಹಾಕೊಂಡಿದ್ದೀರಿ, 6 ಗಂಟೆ ಶುರುವಾಗಿದೆ ಹಾಗೆ ಸರಿಯಾಗಿ 8 ಗಂಟೆ ಮುಗೀತದೆ. ಇನ್ನು ಹೆಚ್ಚು ಕಮ್ಮಿ ಆಯ್ತು, 2 ನಿಮಿಷ ಜಾಸ್ತಿ ಆಯ್ತು. ನಿಮ್ಮೊಂದು ಟೈಮ್ ಸೆಟ್ ಇರ್ತದಲ್ಲ, ಬ್ರಾಂಡ್ ಮೈಂಡ್ ಇರ್ತದಲ್ಲ, ಆ ಬ್ರಾಂಡ್ ಮೈಂಡ್ ಬ್ರಾಡ್ ಮೈಂಡ್ ಆಗ್ಬೇಕು ಅಂದ್ರೆ ವಿಸ್ತಾರವಾಗಬೇಕು. ಆ ವಿಸ್ತಾರ ಬೇಕಾದ್ರೆ ನಿನ್ನ ಚಿತ್ತಕ್ಕೆ ಸಂಸ್ಕಾರ ಬೇಕು. ಇದು ಮಿಥಂ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬದುಕಿನಲ್ಲಿ ಏನೆಂದು ಪ್ರಶ್ನೆ ಮಾಡುವುದಲ್ಲ, ಬದುಕಿನಲ್ಲಿ ನಾನೇನೆಂಬುದನ್ನು ಪ್ರಶ್ನೆ ಮಾಡಬೇಕು. ಎಲ್ಲರೂ ಒಂದೇ ರೀತಿ ಅಲ್ಲ, ಎಲ್ಲರಿಗೂ ಸಮಸ್ಯೆ ಇದ್ದಿದೆ, ಆದ ಸಮಸ್ಯೆ ಮಾರ್ಗಗಳು ಬೇರೆ. ರಾಮಾಯಣ ಭಾರತ ಭಾಗವತಾದಿ ಕಥೆಗಳನ್ನು ನೋಡಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಹೇಳುವಂಗೆ ಇಲ್ಲ. ಯಾವುದೇ ಋಷಿಮುನಿಗಳ ಚರಿತ್ರೆ ತೆಗೆದು ನೋಡಿ, ಸಮಸ್ಯೆ ಬಿಟ್ಟಿದೆಯೋ? ಅಹಲ್ಯ ಗೌತಮನ ಜೀವನ ನೋಡಿ, ಸಮಸ್ಯೆ ಬಿಟ್ಟಿದೆಯೋ? ವಸಿಷ್ಠಾರುಣದ ಬದುಕನ್ನು ನೋಡಿ, ವಿಶ್ವಾಮಿತ್ರ ಛಲದಲ್ಲಿ ಆ ಸಂಸಾರ ಬೀದಿ ಪಾಲು ಮಾಡದ್ನಲ್ಲ, ವಸಿಷ್ಠರು ಆತ್ಮಹತ್ಯೆ ಮಾಡಿಕೊಳ್ಳಿ ಕಾರಣೀಭೂತ ಆಯ್ತಲ್ಲ, ಯಾರು ಮಾಡಿದ್ದು? ಆರೇನು ಮಾಡುವರು? ಹಾಗೆ ಬ್ರಹ್ಮಜ್ಞಾನ ಆಗಲಿಲ್ಲವೇ ವಸಿಷ್ಠರು? ಯಾಕೆ ಪರಿಸ್ಥಿತಿ ಬಂತು? ಅದು ಕರ್ಮದ ಸೂಕ್ಷ್ಮತನ. ಮೇಲು ನೋಟದ ಕರ್ಮ ಬೇರೆ, ಒಳನೋಟದ ಕರ್ಮದ ಸೂಕ್ಷ್ಮತನ ಬೇರೆ. ಕರ್ಮದ ಬಂಧನ ಕ್ರಿಯೆ ಅಲ್ಲ, ಮನಸ್ಸೇ ಕಾರಣೀಭೂತವಾಗಿರುತ್ತದೆ. ಅದು ನಾವು ರಾಮಾಯಣ ಅಧ್ಯಯನ ಮಾಡಲು ಗೊತ್ತಾಗ್ತದೆ. ರಾಮಾಯಣದಲ್ಲಿ ನಮ್ಮ ದೃಷ್ಟಿಯಲ್ಲಿ ರಾವಣ ರಾಕ್ಷಸ, ರಾಕ್ಷಸ ತಾನೇ, ಹನುಮಂತ ದೇವರು. ಸೀತೆಯನ್ನು ಕದ್ದುಕೊಂಡು ಹೋದ ಯಾರು? ರಾವಣನು ಹನುಮಂತ, ಹನುಮಂತ ಅಲ್ವಲ್ಲ ರಾವಣ. ಹುಡ್ಕೊಂಡು ಹೊರಟವ ಯಾರು? ಹನುಮಂತ. ಹನುಮಂತ ಸೀತೆ ನೋಡಿದ್ದಾನೆ ಇವರಿಗೆ ಮೊದಲು? ನೋಡ್ಲೇ ಇಲ್ಲ. ಹಾಗಾದ್ರೆ ಗುರುತು ಹಿಡಿದ ಹಾಗೆ ಮುದ್ರಲಿಂಗರ ಕೊಟ್ಟಿದ್ದಾನೆ, ಆದ್ರೆ ಸೀತೆ ಗುರುತಿಲ್ಲ. ಸೀತೆ ಸಿಕ್ಕಿದ ನಂತರ ಮುದ್ರಲಿಂಗರ ಕೊಡಬೇಕು, ಸಿಗಬೇಕಾದ ಲಕ್ಷಣ ಬೇಕಲ್ಲ. ಆ ರಾಮಚಂದ್ರ ಶ್ರೀರಾಮಚಂದ್ರ ತನ್ನ ಹನುಮಂತ ಹತ್ತಿರ ಕರೆದು ಅವನ ಅಂಗ ಪ್ರತ್ಯಂಗಗಳ ಗುಪ್ತ ರಹಸ್ಯ ವರ್ಣನೆ ಮಾಡ್ತಾನೆ. ಹುಡುಕಬೇಕಾದ ಎಲ್ಲಿ ಲಂಕೆಗೆ ಹೋಗಿದ್ದಾನೆ, ಎಲ್ಲರನ್ನು ಹುಡುಕಿದ್ದಾನೆ. ಆ ವಿಭೀಷಣ ಅರಮನೆ ಹುಡುಕಿದ್ದಾನೆ, ಕುಂಭಕರ್ಣ ಅರಮನೆ ಹುಡುಕಿದ್ದಾನೆ, ಶೂರ್ಪನಖ ಅರಮನೆ ಹುಡುಕಿದ್ದಾನೆ, ಇಂದ್ರಜಿತ್ ಭವನ ನೋಡಿ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ರಾವಣನ ಅಂತಃಪುರಕ್ಕೆ ಬರ್ತಾನೆ. ಅಂತಃಪುರಕ್ಕೆ ಬಂದು ಹತ್ತಿರಕ್ಕೆ ಹೋಗಿ ನೋಡ್ತಾನೆ, ಸೀತೆಗೂ ಮಂಡೋದರಿಗೂ ಪತಿವ್ರತ ತೇಜಸ್ಸಿನಲ್ಲಿ ಯಾವುದು ಭಿನ್ನತೆ ಇಲ್ಲ. ರಾವಣನ ತೇಜಸ್ಸನ್ನು ಕಂಡು ಅಹೋಬಲೋ ಅಹೋಧೈರ್ಯ. ಒಂದು ವೇಳೆ ಪರಸತಿಯ ಅಪಹರಣ ಮಾಡುವ ಒಂದು ಕೆಲಸ ಇಲ್ಲದೆ ಇದ್ರೆ ನಾನು ರಾವಣನಿಗೆ ದಾಸನಾಗುತ್ತಿದ್ದೆ ಎಂಬುದಾಗಿ ಸುಂದರಕಾಂಡದಲ್ಲಿ ಮಾರುತಿ ಬಾಯಿ ವಾಲ್ಮೀಕಿ ಮಹರ್ಷಿ ಹೇಳಿಸ್ತಾರೆ. ಕಲೆಯಾಯ್ತು ರಾಘವರ ಕಾಂತೈವಳಿಂದ ತರ್ಕಯ ಮಾಸ ಸೀತೇತಿ ರೂಪ ಯೌವನ ಸಂಪದ. ಹತ್ತಿರ ನೋಡ್ತಾನೆ, ಆ ಮಂದೋದನ್ನು ಕಂಡು ಸೀತೆ ಇವಳು ಅಂತ ಎಂಬುದಾಗಿ ಭ್ರಮಿಸ್ತಾನೆ. ರಾಮಾಯಣ ಕಲೆಯಾಯ್ತು ಕಾಂತಿ ಇವಳಿಂದ ಅನ್ನ ದಣಿವುದಿದು ಮುಂದಿದು ವ್ಯರ್ಥ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ ಹೋಗ್ತಾನೆ ಹನುಮಂತ. ಸ್ವಲ್ಪ ವಿಚಾರ ಮಾಡಿದ, ಆತ್ಮಹತ್ಯೆ ಮಾಡೋ ಸ್ವಲ್ಪ ವಿಚಾರ ಮಾಡಿ ಬದುಕಲಿಕ್ಕೆ ಅವಕಾಶ ಇರುತ್ತದೆ. ಒಂದು ಸೆಕೆಂಡ್ ಸಿಕ್ಕಿದ್ರೆ ಸಾಕು ವಿಚಾರ ಬದಲಾಗ್ತದೆ. ಹತ್ರ ನೋಡಿದ್ದಾನೆ, ರಾಮ ಹೇಳಿದ ಲಕ್ಷಣ ಇದೆಯೋ? ಪದುಮರೇಖೆಗಳೆಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ. ಮತ್ಸ್ಯ ಲಾಂಛನ ನೋಡೆ ಬಲ ತೊಡೆಯೊಳು ಈಕೆಗಿಲ್ಲ ಸರ್ವಥ ಅಚ್ಯುತನ ಸತಿಯಲ್ಲ. ಆ ಜಾನಕಿಯನ್ನ ಹತ್ತಿರದ ಕಂಡು ಆ ಪವನ ಸುತ ಮುಖ್ಯ ಪ್ರಾಣ ಅಂಜನ ಹೇಳ್ತಾ ಇದ್ದೇನೆ ರಾಮನ ಸೀತೆ ಅಲ್ವೇ ಅಲ್ಲ. ಪದ್ಮರೇಖೆಗಳೆಲ್ಲ ಪಾದದಲ್ಲಿ ಮುಂದೆ. ಆ ಪದ್ಮರೇಖೆಗಳು ಪಾದದಲ್ಲಿ ಇದೆಯೇ ಇಲ್ಲವಲ್ಲ? ಮತ್ಸ್ಯ ಲಾಂಛನ ನೋಡೆ ಬಲ ತೊಡೆಯೊಳು ಈಕೆಗಿಲ್ಲ. ಪರಸ್ತ್ರೀಯನ್ನ ಹೀಗೆ ನೀವು ಚಿಂತನೆ ಮಾಡಿದ್ರೆ ಅಪರಾಧ ಶಾಸ್ತ್ರ ಹೇಳುತ್ತದೆ, ದಾಸವಾಣಿ ಹೇಳುತ್ತದೆ. ಆದ್ರೆ ಹನುಮಂತ ಹತ್ರ ನೋಡ್ತಾ ಇದ್ದನಲ್ಲ. ಎಡಬದಿ ಎದೆ ಕಾಗೆ ಕುಡಿದ ಸ್ತನ ಕುಡಿದ ಕಲೆ ಇದೆ. ಇಷ್ಟು ನೋಡಿದ ಹನುಮಂತ ದೇವರಾದ.
ಹೋದಂತ ರಾವಣ ರಾಕ್ಷಸ ಆದ. ಅದನ್ನ ನೋಡುವಂತ ಬಂಧನ ಅಲ್ಲ, ನೋಡುವ ಹಿಂದಿನ ಕ್ರಿಯೆ ಇದೆಯಲ್ಲ, ಅದನ್ನ ರಮಣ ಮಹರ್ಷಿಗಳು ಉಪದೇಶ ಅಲ್ಲಿ ಹೇಳ್ತಾರೆ. ಕರ್ಮ ಕಿಂಪರಂ ಕರ್ಮ ತಜ್ಜಡಂ, ಕರ್ಮದಿಂದ ಬಂಧನ ಅಲ್ಲ, ಅದು ಹಿಂದುಗಡೆಯಿಂದ ಮನಸ್ಸು ಕಾರಣ. ಹಾಗೆ ಈ ಸಂಸಾರ ನೀನು ಇದ್ದೀಯಲ್ಲ, ಈ ಮನಸ್ಸಿನ ಜೊತೆಯಲ್ಲಿ ಸಂಸಾರ ಬಂಧನ ಆದ್ರಿಂದ ಈ ಮನಸ್ಸೇ ನಿನ್ನ ಬಂಧನಕ್ಕೆ ಕಾರಣೀಭೂತರಾದ್ರಿಂದ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಬ್ರು ಆಗೋದಿಲ್ಲ, ನೀನೇ ಪ್ರಯತ್ನ ಮಾಡಬೇಕಾದ್ರಿಂದ ಇದನ್ನು ಡಿ ವಿ ಅವರು ಮುಂಕುತಿಮ್ಮನ ಕಗ್ಗದಲ್ಲಿ ಹೇಳುತ್ತಾರೆ. ಗ್ರಹಗತಿಯ ತಿದ್ದುವನೆ ಗ್ರಹಗತಿಯ ತಿದ್ದುವನೆ ಜ್ಯೋತಿಷನು ಜಾತಕರಿ ವಿದಿತವಾಗಿವನು ಅದರ ಗತಿ ಸೃಷ್ಟಿ ವಿಧಿಯು ಸಹಿಸಿದಲ್ಲದೆ ಅವಬಗೆ ಬಂದಡ ಸಹನ ವಜ್ರದ ಕವಚ ಮುಂಕುತಿಮ್ಮ. ಕರ್ಮದ ಮೂಟ ನೀನ ಹೊರು ಅಣ್ಣ ಬಾ ತಮ್ಮ ಬಾ ಎಂದರಚುವುದೇಕೋ, ತನ್ನ ಹೆಣವನೆ ತಾನೊತ್ತು ಹನ್ನಡೆದನ ಗುರು ಯೇಸು. ನೋಡಿ ಹೇಗೆ ವರ್ಣನೆ ಮಾಡುತ್ತಾರೆ, ನಮ್ಮ ನಮ್ಮ ಕರ್ಮವನ್ನ ನಾವೇ ಅನುಭವಿಸಬೇಕು. ಯಾರೆಲ್ಲ ಇದ್ದಾರೆಂದು ತಿಳ್ಕೊಂಡಿದ್ದೇವೆ, ಯಾರು ಯಾರಿಲ್ಲ. ರಾಮಾಯಣವನ್ನೇ ನೋಡಿ ಗೊತ್ತಾಗ್ತದೆ, ರಾಮಚಂದ್ರನ ಬದುಕನ್ನೊಮ್ಮೆ ನಾವು ಅವಲೋಕನ ಮಾಡಬೇಕು. ನಾವೆಲ್ಲ ದೇವರಂತೆ ಪೂಜನೆ ಮಾಡುವ ರಾಮ ಅವನ ಜೀವನ ನೋಡಿ ಗೊತ್ತಾಗ್ತದೆ. ಬಾಲ್ಯದಲ್ಲಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಆಟ ಆಡ್ತಾ ಇದ್ದಾರೆ. ಆ ಆಟ ಆಡುವ ಸಂತೋಷದಲ್ಲಿರುವಾಗಲೇ ವಿಶ್ವಾಮಿತ್ರನ ಕರ್ನೋಲಿಕ್ ಬಂದಿದ್ದಾರೆ. ಆಟ ತಪ್ಪೋಯ್ತೆಂಬ ದುಃಖವೇ ಅಥವಾ ವಿಶ್ವಾಮಿತ್ರ ಜೊತೆ ಸತ್ಸಂಗ ಆಯ್ತೆಂಬ ಸಂತೋಷವೇ ರಾಮನಿಗೆ? ಅದನ್ನು ಮೀರಿದ ರಾಮಚಂದ್ರ ತಾಟಕ್ಕೆ ಸಂಹಾರ ಮಾಡಿ ಅಹಲ್ಯ ಉದ್ಧಾರಗೈದು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವಿವಾಹ ಮಾಡಿಕೊಂಡು ಇನ್ನೇನು ಅಯೋಧ್ಯೆ ಪ್ರವೇಶ ಮಾಡಬೇಕು ಎಂಬಾಗ ಕಡುಗಳಿಯ ಭಾಗವೈದು ನಿಂತಲ್ಲ ರಣರಂಗಕ್ಕೆ ಈ ಧನಸ್ಸನ್ನು ಮುರಿ ಎಂಬುದಾಗಿ ವೈಷ್ಣವ ಧನಸ್ಸನ್ನು ಇಡ್ತಾನಲ್ಲ ಮುಂದೆ. ಸೀತೆಯನ್ನು ಗೆದ್ದನೆಂಬ ಸಂತೋಷವೇ, ಕಡುಗಳಿಯಾದ ಭಾಗವನ್ನು ಎದುರಿಸಬೇಕಾದ ದುಃಖವೇ ಪ್ರಸಂಗವೇ ಎದುರಿಸಿದ್ದಾನೆ ರಾಮಚಂದ್ರ. ಅನೇಕ ವರ್ಷ ಪರ್ಯಂತರವಾಗಿ ಅಯೋಧ್ಯೆಯಲ್ಲಿ ಇದ್ದಂತಹ ಕಾಲದಲ್ಲಿ ದಶರಥ ನಿರ್ಣಯ ಮಾಡಿದ ರಾಮನಿಗೆ ಪಟ್ಟ ಕಟ್ಟಬೇಕೆಂಬುದಾಗಿ. ಮುಂತೈ ಮೂಲಕ ವಿಧಿ ನಿರ್ಣಯ ಮಾಡಿದ ನವ ಪಂಚದ ವರ್ಷಾಡಿ ದಂಡಕಾರಣ್ಯ ವಾಶ್ಯದ ಚಿರಾಗೀನ ಜಟಾಧಾರಿ ರಾಮೋ ಭವತು ತಾಪಸ. ದಶರಥನ ನಿರ್ಣಯ ರಾಮನಿಗೆ ಪಟ್ಟ ಕಟ್ಟಬೇಕು, ವಿಧಿ ನಿರ್ಣಯ ನಮ್ಮ ಕಾಡಿಗೆ ಹೋಗಬೇಕು. ಪಟ್ಟ ಕಟ್ಟುತ್ತಾರೆಂಬ ಸಂತೋಷವೇ, ಅರಣ್ಯಕ್ಕೆ ಹೋಗಬೇಕಾದ ದುಃಖವೇ ಮೀರಿದ್ದಾನೆ ರಾಮಚಂದ್ರ. ಸಕಲ ಅಯೋಧ್ಯೆ ಪ್ರಜೆಗಳೆಲ್ಲ ತೊರೆದಿದ್ದಾರೆ. ಸೀತೆಗೆ ಕಾಡಿಗೆ ಹೋಗಬೇಕು ಅಂತ ಮಂತ್ರ ಹೇಳಲಿಲ್ಲ, ಕೈಕೇ ಹೇಳಲಿಲ್ಲ. ರಾಮ ಬಹುತು ತಾಪಸ, ಸೀತೆ ಬಹುತು ತಾಪಸ ಅಂತ ಹೇಳಲಿಲ್ಲ. ರಾಮ ತಾಪಸ್ಯಾಗ ಹೋಗ್ಬೇಕು ಲಕ್ಷ್ಮಣ ಹೇಳಲಿಲ್ಲ, ಜೊತೆಯಲ್ಲಿ ಸೀತೆ ಬಂದಿದ್ದಾಳೆ. ಅಯೋಧ್ಯೆ ಪ್ರಜೆಗಳೆಲ್ಲರೂ ಬಿಟ್ಟರು, ಸೀತೆ ನನ್ನ ಜೊತೆ ಇದ್ದಾಳೆಂಬ ಸಂತೋಷದಿದ್ದಾಗಲೇ ಜಿಂಕೆ ನೆಪದಿಂದ ಸೀತೆಯನ್ನು ಕಳ್ಕೊಂಡಲ್ಲ. ಸೀತೆ ಜೊತೆಯಲ್ಲಿದ್ದ ಸಂತೋಷವೇ, ಜಿಂಕೆ ಮೂಲಕ ಸೀತೆಯನ್ನು ಕಳ್ಕೊಂಡ ದುಃಖವೇ, ಅದನ್ನು ಮೀರಿದ್ದಾನೆ ರಾಮ. 77 crore ಕಪಿನಾಯಕನ್ನ ಕೂಡಿಕೊಂಡು ಲಂಕೆಗೆ ಹೋಗಿ ಆ ಬಿಂಕ ರಾವಣ ಕೊಂದು ಸೀತೆಯನ್ನು ಎದುರು ನಿಲ್ಲಿಸ ಹೇಳುತ್ತಾನೆ. ದೈವ ಸಂಪಾದಿತ ದೋಷ ವಾಂಶಣಮಯಾಗಿದ್ದ ನನ್ನ ಪ್ರಾರಬ್ಧ ಕರ್ಮವನ್ನ ಪುರುಷ ಪ್ರಯತ್ನಕ್ಕೆ ತೆರೆದಿದ್ದೇನೆ ಎಂತೆಂಬುದಾಗಿ ಸೀತೆಯನ್ನು ಅಗ್ನಿ ಪರೀಕ್ಷೆ ಕೊಡುತ್ತಾನೆ. ಯಾವ ಸೀತೆಗಾಗಿ ರಾಮ ಇಷ್ಟೊಂದು ಕಷ್ಟಪಟ್ಟಿದ್ದನು, ಮರ ಮರಗಳಲ್ಲಿ ಸೀತೆಯನ್ನು ಕಂಡು ಜಗಳಿನ ನಡೆಯನ್ನು ಕಂಡು ಸೀತಾ ಸೀತಾ ಎಂಬುದು ಕಣ್ಣೀರು ಸುರಿಸಿದ ರಾಮ ರಾವಣನ ಗೆದ್ದ ಸಂತೋಷವೇ, ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡಿಸಬೇಕಾದ ದುಃಖವೇ, ಅದನ್ನು ಮೀರಿದ ರಾಮಚಂದ್ರ. ಸೀತೆ ಜೊತೆಗೂಡಿಕೊಂಡು ಅಯೋಧ್ಯೆಗೆ ಬಂದಿದ್ದಾನೆ, ಸೀತಾ ಗರ್ಭವತಿಯಾಗಿದ್ದಾನೆ. ಅಯೋಧ್ಯೆಯ ವಂಶವೃಕ್ಷ ಪಲ್ಲವಿಸ್ತಾ ಇದೆ ಗರ್ಭ ಸದಾಂಬದಿಯಲ್ಲಿ, ಸೀತೆಯ ವದನದ ಗರ್ಭದಲ್ಲಿ ಆನಂದ ಪಡುತ್ತಾ ಇದ್ದಾನೆ. ಅಗಸನ ಹೇಳಿದ ಆ ಬಿಟ್ಟ ಹೆಣ್ಣನ್ನು ಸ್ವೀಕಾರ ಮಾಡಲು ನಾನೇನು ರಾಮಚಂದ್ರನಲ್ಲ, ಅಪವಾದ ಅಪರಾಧ ಅಲ್ಲ. ಸೀತೆ ಗರ್ಭಿಣಿಯಾದ ಸಂತೋಷವೇ, ತುಂಬ ಗರ್ಭಿಣಿಯಾದ ಜಾನಕಿಯನ್ನ ಪರಿತ್ಯಾಗ ಮಾಡಬೇಕಾದ ದುಃಖವೇ. ಸುಖ ದುಃಖ
ಸಮಯ ಬಿತ್ತು ಆ ಲಾಭ ಲಾಭ ಜಯ ಅಯ್ಯೋ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಅದನ್ನು ಮೀರಿದ ರಾಮ ಯಜ್ಞದ ಕೊನೆಯ ದಿವಸ ಬಾಲಕರು ರಾಮಾಯಣ ಹಾಡುತ್ತಾ ಬರ್ತಾ ಇದ್ದಾರೆ. ಹಾಡುತ್ತಿರುವುದು ರಾಮಾಯಣ, ತನ್ನ ತಂದೆ ಚರಿತ್ರೆ ಮಕ್ಕಳಿಗೆ ಗೊತ್ತಿಲ್ಲ. ರಾಮನಿಗೆ ಲವಕುಶ ತನ್ನ ಮಕ್ಕಳು ಎಂಬುದು ಗೊತ್ತಿಲ್ಲ. ಮೊದಲು ಸೀತೆ ಪ್ರವೇಶ ಮಾಡಿದ್ದಲ್ಲ, ಲವಕುಶ ಪ್ರವೇಶ ಮಾಡ್ತಾರೆ, ಆಮೇಲೆ ವಾಲ್ಮೀಕಿ ಮಹರ್ಷಿಯು ಪ್ರವೇಶ ಮಾಡ್ತಾರೆ. ರಾಮ ಇವರು ನಿನ್ನ ಮಕ್ಕಳು, ವೈದೇಹಿ ಮಕ್ಕಳು, ಇವ್ ನಿನ್ನ ಮಕ್ಕಳು ಅಂತ ಹೇಳಿದಾಗ ಆ ಎರಡೂ ಮಕ್ಕಳನ್ನು ತಡೆ ಮೇಲೆ ಕುಳ್ಳಿರಿಸಿಕೊಂಡು ಒಪ್ಪಿಗೆ ಒಪ್ಪಿಟ್ಟಿದ್ದಾನೆ. ಯಾವ ಕರಗಳಿಂದ ಸೀತೆಯನ್ನು ಒಪ್ಪಿಕೊಂಡಿದ್ದನೋ ಲಕ್ಷ್ಮಿ ವಲ್ಲಭ, ಅದೇ ಕರಗಳಿಂದ ಮಕ್ಕಳನ್ನು ಒಪ್ಪಿಕೊಂಡು ಆನಂದ ಪಡುತ್ತಿರುವ ಕ್ಷಣದಲ್ಲಿ ಸೀತೆ ಎದುರು ಬಂದಾಗ ಪ್ರತಿಜ್ಞೆ ಮಾಡ್ತಾಳೆ, ಭೂ ಪ್ರವೇಶ ಮಾಡಿದ್ದಾಳೆ. ಎರಡು ಮಕ್ಕಳನ್ನು ಪಡೆದ ಸಂತೋಷವೇ ಮಕ್ಕಳ ಕೊಟ್ಟ ತಾಯಿ ಜಾನಕಿ ಭೂಗರ್ಭ ಪ್ರವೇಶ ಮಾಡಿದ ದುಃಖವೇ. ಅದನ್ನು ಮೀರಿದ್ದಾನೆ ರಾಮ. ಕೊನೆಯ ಕಾಲ ಕಾಲಪುರುಷನೇ ರಾಮನ ಬಳಿ ಬಂದಿದ್ದಾನೆ. ಆ ಕ್ಷಣದಲ್ಲಿ ದೂರ್ವಾಸ ಬಂದಾಗ ಮೊದಲ ನಿರ್ಣಯ ಆಗಿತ್ತು, ಯಾರನ್ನೂ ಒಳಗಿಡಬಾರದು, ಬಿಟ್ಟರೆ ಅವರಿಗೆ ದೇಹಾಂತ ಶಿಕ್ಷೆ ಕೊಡಬೇಕು, ಮರಣದಂಡನೆ. ಕಾವಲಿಗಿದ್ದವ ಯಾರು? ಲಕ್ಷ್ಮಣ. ದುರ್ವಾಸರು ಶಾಪ ಕೊಡುತ್ತಾರೆ ಎಂಬುದಾಗಿ ಹೆದರಿಕೆಯಿಂದಲ್ಲ, ಕುಲದ ಗೌರವಕ್ಕಾಗಿ ಉಳಿಸಲಿಕ್ಕಾಗಿ ದುರ್ವಾಸನ ಬಿಟ್ಟಿದ್ದಾನೆ. ಕಾಲಪುರುಷ ಬಂದ ಸಂತೋಷವೇ, ಮಾತು ತಪ್ಪಿದ ಲಕ್ಷ್ಮಣನ ಕಳ್ಕೊಳ್ಬೇಕಾದ ದುಃಖವೇ. ನೋವು ನಲಿವಿಗಳಿಂದ ಕೂಡಿದ ಜೀವನವ ಕಂಡಾಯ್ತು, ಮತ್ತಿನ್ನೇನು ನೀತಿ ಅಂದ್ರೆ ದೈವತ್ವ ಕೇರಿಸಿದನ್ನ. ಹಾಗಾದ್ರೆ ರಾಮನಿಗೆ ದೈವತ್ವ ಬಂದಿದ್ದು ಎಲ್ಲಿಂದ? ಅವನ ನೀತಿಯಿಂದ. ಹಾಗಾದ್ರೆ ರಾಮನ ಜೀವನ ನೋಡಿದ್ರೆ ಸುಖ ಇದೆಯಾ ಇಲ್ವಲ್ಲ? ನಾವು ಸುಖಕ್ಕಾಗಿ ರಾಮನಲ್ಲಿ ಬೀಳ್ತಾ ಇದ್ದೇವಲ್ಲ. ಜೀವನ ಸುಖಕ್ಕಾಗಿ ಜೀವನ ಅಲ್ಲ, ಪ್ರಾರಬ್ಧಕ್ಕಾಗಿ ಜೀವನ. ಈ ಪ್ರಾರಬ್ಧವನ್ನ ಡಿವಿಜರ್ ಹೇಳುತ್ತಾರೆ, ಹೋರಾಡು ಬೀಳುವನ್ನ ಒಬ್ಬಂಡಿಯಾದೊಡಂ, ಹೋರಾಡು ಬೀಳುವನ್ನ ಒಬ್ಬಂಡಿಯಾದೊಡಂ, ಧೀರ ಪಥವ ನೆಬೆಳಗು ಸಕಲ ಸಮಯದೊಳ್, ದೂರದಲ್ಲಿ ಬಣಗುತ್ತ ಬಾಳೆ ಬಾಳ್ವೆಗೇನು ಬೆಲೆ, ಹೋರಿ ಸತ್ವ ಮೆದಸು ಮುಂಕುತಿಮ್ಮ, ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾಗ್ಗವಂ. ಜೀವನ ದ್ರಾಕ್ಷಿ ರಸ ಅಲ್ಲ. ಇಕ್ಷು ದಂಡವಲ್ ಕಷ್ಟ ಭೋಜನಕ್ಕೆ ದಕ್ಷತೆಯಿಂದ ಅಡಿಯಿಡುವಂಗೆ ಒಂದೆರಡು ಗುಟುಕು ರಸ, ಮಿಕ್ಕವರು ಮಾಕ್ಷಿಕರು ಮುಂಕುತಿಮ್ಮ. ಜೀವನ ದ್ರಾಕ್ಷಿ ರಸ ಅಲ್ಲ. ಇಕ್ಷು ದಂಡವಲ್, ಇಕ್ಷು ಕಬ್ಬು, ಕಬ್ಬಿನ ಹಾಲನ್ನು ಕುಡಿಬೇಕು ಅಂತಾದ್ರೆ ಒಂದೇ ಗಾಣಕ್ಕೆ ಕೊಡಬೇಕು, ಇಲ್ಲ ನಿನ್ನ ಹಲ್ಲಿನಲ್ಲಿ ತಾಕತ್ತಿದ್ರೆ ಸಿಪ್ಪೆ ಸುರಿದು ಜಗತ್ತು ತಿನ್ಬೇಕು ಆಗ್ತದ್ಯೋ? ದಕ್ಷತೆಯಿಂದ ಅಡಿಯಿಡುವಂಗೆ, ದಕ್ಷತೆಯಿಂದ ಅಂತಂದ್ರೆ ಎಚ್ಚರಿಕೆಯಿಂದ, ಹಾಗಿಟ್ಟಾಗ ಮಾತ್ರ ಜೀವನದ ತಿರುಳು ರಸ ಸ್ವಲ್ಪ ಸಿಗ್ತದೆ. ಇದನ್ನು ರಾಮಾಯಣದ ಮಹಾಭಾರತಕ್ಕೆ ಬಂದ್ರೆ ಗೊತ್ತಾಗ್ತದೆ. ಹಸ್ತಿನಾವತಿಯಲ್ಲಿ 18 ದಿನ ಯುದ್ಧ ಮುಗಿದಿದೆ. ಧರ್ಮರಾಜನ ಪಕ್ಕದಲ್ಲಿ ದ್ರೌಪದಿ ದೇವಿ ಕೂತಿದ್ದಾಳೆ. ಕೃಷ್ಣ ಮಥುರೆ ದ್ವಾರಕ್ಕೆ ಹೊರಟಿದ್ದಾನೆ, ಸಿಂಹನ ಕೆಳಗಿಳಿದ್ಲು ಪಂಚಾಲಿ. ಕೃಷ್ಣನ ಪಾದಕ್ಕೆ ಶರಣಾದ್ಲು. ಕೃಷ್ಣ, ನಾನೊಂದು ಮಾತು ಕೇಳಲೆ ಕೇಳು. ಹಸ್ತಿನಾವತಿಯ ಜೂಜೆ ನೆಪದಿಂದ ಎಲ್ಲವನ್ನೂ ನಾವು ಕಳ್ಕೊಂಡಿದ್ವಿ. ಕಾಡು 12 ಗೂಡು ಮತ್ತೊಂದು ವಾಸ ಮಾಡಿದ್ವಿ. ಎಷ್ಟೊಂದು ಸತ್ ಪುರುಷರು ನಮ್ಮ ಜೊತೆ ಇದ್ರು. 5 ಜನ ಪಾಂಡವರನ್ನ ಸಂಪರ್ಕ ಮಾಡಿದ ನಾನು, 5 ಮಕ್ಕಳನ್ನು ನಾನು ಕಡಿದಿದ್ದೇನಲ್ಲ. ಕಲಿ ಘಟೋತ್ಕಜ ಇದ್ದ, ವೀರ ಅಭಿಮನ್ಯು ಇದ್ದ. ಈ 18 ದಿವಸ ಯುದ್ಧದ ನಂತರ ಕೃಷ್ಣ ಅಮ್ಮ ಅಂತ ಕರಲಿಕ್ಕೆ ಒಂದೇ ಒಂದು ಕರುಳ ಕೂಡ ಇಲ್ಲವಲ್ಲ ಹಸ್ತಿನಾವತಿಯಲ್ಲಿ. ಇದು ಕಳ್ಕೊಂಡು ನನಗೆ ಸಂಹಾಸನ ಬೇಕಿತ್ತೇ ಅಂತ ಕೇಳಿದಾಗ, ಪಾಂಚಾಲಿ ನಿನ್ನ ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ನಿನ್ನ ಮಕ್ಕಳು ಅಲ್ಲ, ಹಸ್ತಿನಾವತಿಯ ಪ್ರಜೆಗಳೆಲ್ಲರೂ ನಿನ್ನ ಮಕ್ಕಳು. ತಾಯ್ತನ ನಿನ್ನ ಗರ್ಭದಿಂದ ಬಂದಿದ್ದಲ್ಲ, ತಾಯ್ತನ ನಿನ್ನ ಹೃದಯದಿಂದ ಬಂದಿದ್ದು. ಆ ಹೃದಯ ವಿಸ್ತಾರ ಮಾಡಿಕೋ. ವಿಸ್ತಾರ ದಿಂಬಾಳು ವೈಶಾಲ್ಯ ದಿಂಬಾಳು, ಮೂಲ ಒಡಕ ಸೇರದಿರು ಭಾಸ್ಕರ ಅನುಗ್ರಹ ಜೀವನೋನ್ನತಿ. ವಿಸ್ತಾರ ಬಾಳಬೇಕು. ನಾವು ವಿಕಾರವಾಗಿ ಬಾಳುತ್ತಾ ಇದ್ದೇವೆ, ವಿಸ್ತಾರವು ಬಾಳೋದೇ ಇಲ್ಲ.
ನಮ್ಮದೆಲ್ಲ ಖಂಡ ಬುದ್ಧಿ ಆಗಿದೆ, ತೈಲ ಬುದ್ಧಿ ಆಗಲಿಲ್ಲ. ಖಂಡ ಬುದ್ಧಿ ಬೇರೆ, ತೈಲ ಬುದ್ಧಿ ಬೇರೆ. ಖಂಡ ಬುದ್ಧಿ ಅಂತಂದ್ರೆ ಒಂದು ಲೋಟ ನೀರಿನಲ್ಲಿ ಒಂದು ಕಲ್ಲು ಹಾಕಿ ಮುಳುಗುತ್ತದೆ, ಅದೇ ಲೋಟಕ್ಕೆ ಒಂದು ಬಿಂದು ತೈಲ ಹಾಕಿದಾಗ ಇಡೀ ಲೋಟನು ತುಂಬಿಕೊಳ್ಳುತ್ತದೆ. ಹಾಗೆ ನೀನು ವಿಸ್ತಾರದಿಂದ ಬದುಕಿದಾಗ ಹಸನು ಹಗುರದ ಬಾಳು ಮಂಕುತಿಮ್ಮ, ಆ ನಿನ್ನ ಜೀವನ ಹಸನ ಆಗುತ್ತದೆ, ಹಗುರ ಆಗ್ತದೆ. ಅದಿಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಆರೇನ ಮಾಡುವರು ಇರಬಹುದು, ಭಾವ ಒಂದೇ ವ್ಯಾಸವಾಣಿಯಲ್ಲಿ ದಾಸವಾಣಿಯಲ್ಲಿ. ಮೊದಲನೇ ಹೇಳ್ತಾರೆ, ಭಾಗವತನ ವರ್ಣನೆ ಮಾಡುತ್ತಾರೆ. 5 ವರ್ಷ ಬಾಲಕ ಧ್ರುವ ತಂದೆ ತೊಡೆಯೇರಬೇಕೆಂಬುದಾಗಿ ಬರುತ್ತಾನೆ. ಸುರುಜಿ, ನಿನ್ನ ತಂದೆ ತೊಡೆಯೇರಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ಹೊಟ್ಟೆಯಲ್ಲಿ ತಪಸ್ಸು ಅಂತಲ್ಲ, ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. 5 ವರ್ಷ ಬಾಲಕ ಧ್ರುವ ತಾಯಿ ಮಾಡಿದ ಅವಮಾನದ ನೊಂದು ಕಾಡಿ ಹೊರಟು ನಿಂತನಲ್ಲ, ಈ ತಾಯಿ ರಕ್ಷಣೆ ಮಾಡಿದಳೆ ಇಲ್ವೆಲ್ಲ. ಉತ್ತರ ಸಂಜಾತ ಅಭಿಮನ್ಯು ರಣದೊಳಗೆ ಅಭಿಮನ್ಯು ಚಕ್ರವ್ಯೂಹವನು ಕಡಿಮೆ ಇದ್ದನೆ. ಇಡೀ ಕೃಷ್ಣನ ಜೀವನ ಅಧ್ಯಯನ ಮಾಡಿ ನೋಡಿ, ತಾನು ಹುಟ್ಟಿದ ಕ್ಷಣ ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸತೀತ ವಕ್ರಂ ಸರಸಿಂಹರೇಕ್ಷಣಂ, ಆ ಸಶಂಕ ಚಕ್ರಿಯಾಗಿ ವಸುದೇವನಿಗೆ ದರ್ಶನ ಕೊಟ್ಟು ಆ ಕಂಸನ ಬಂಧನೆ ತಾನು ಬಿಡುಗಡೆಯಾದ. ಆ ದೇವನಿಗೆ ಜನ್ಮ ಕೊಟ್ಟಂತ ದೇವಕಿಗೆ ಕೃಷ್ಣ ಎಷ್ಟು ವರ್ಷ, ಎಷ್ಟು 8ನೇ ವರ್ಷ ಬೆಳವರಿಗೆ ಗರ್ಭ ಸನಿವಾಸ ತಪ್ಪಲಿಲ್ವಲ್ಲ. ಹಾಗಾದ್ರೆ ಕೃಷ್ಣ ಕಂಸನ ಕೊಂದ ನಂತರ ಮೊಟ್ಟ ಮೊದಲು ಬಿಡುಗಡೆ ಮಾಡಿದ್ದ ಯಾರನ್ನ? ವಸುದೇವ ದೇವಕಿನಲ್ಲ, ತನ್ನ ಅಜ್ಜನನ್ನ. ದೇವನಿಗೆ ಜನ್ಮ ಕೊಟ್ಟಂತ ದೇವಕಿಗೆ ವಸುದೇವಿಗೆ ಗರ್ಭದ ದುಃಖದ ಸನಿವಾಸ ತಪ್ಪಲಿಲ್ಲ ಅಂತ ಆದ್ರೆ ಶಿಶುಪಾಲನಂತ ಹಡದಂತ ನಮ್ ನಿಮ್ಮಂತಿರ ಸುಖ ಇದೆಯೇ? ಸುಖಕ್ಕಾಗಿ ಸಂಸಾರ ಅಲ್ಲ. ಅದೇ ಕೃಷ್ಣ ಬೆಳೆದು ನಿಂತಿದ್ದಾನೆ, ಹಸ್ಸಿನಾವತಿಗೆ ಬಂದಿದ್ದಾನೆ ಸಂತಾನಕ್ಕಾಗಿ. ದುಶ್ಯಾಸನ ಕೌರವ ಕರುಣಾದೇವ ನಿರ್ಣಯ ಮಾಡಿದ್ರು ಕೃಷ್ಣನ ಬಂಧಿಸಬೇಕಂತೆಂಬುದಾಗಿ. ಯಾವ ವೇದಗಳು ಕೃಷ್ಣನ ಭಗವಂತನ ಬಂಧಿಸಲಿಕ್ಕಾಗೋದಿಲ್ವೋ ಅಂತವನ್ನು ಬಂಧಿಸಬೇಕು ಅಂತೆಂಬುದಾಗಿ ಹೊರಟು ನಿಂತಾಗ ಅಲ್ಲಿ ತನ್ನ ವಿಶ್ವರೂಪ ತೋರಿಸುತ್ತಾನೆ. ಕಣ್ಣಿದ್ದಂತ ಭೀಷ್ಮ ದ್ರೋಣಾದಿಗಳು ದುಶ್ಯಾಸನು ಕಣ್ಣು ಕುರುಡೆ ಆಗೋದ್ರು ಕುರುಡನಾದ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ಕೊಟ್ಟ, ನೋಡು ನನ್ನ ರೂಪ ಎಂಬುದಾಗಿ. ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಜ್ಞಾನದ ಮೂಲಕ ಕಣ್ಣನ್ನು ಕೊಟ್ಟ ಕೃಷ್ಣ ಪರಮಾತ್ಮನ ಮಗ ಜಾಂಬೂತಿಯಲ್ಲಿ ಹುಟ್ಟಿದಂತ ಸಾಂಬ ಉನ್ಮತ್ತನಾಗಿ ಪುಂಡರ ಗುಂಪಂದು ಸಪ್ತ ಋಷಿಗಳು ಕುಂತು ಚಿಂತನೆ ಮಾಡುತ್ತಿರುವಾಗ ದುರ್ವಾಸರಾದ ಅತಿ ಕೋಪಿಷ್ಠರಾದ ದುರ್ವಾಸರ ಲಂಗೋಟಿ ಎಳೆದು ಇಡೀ ಯಾದವ ಕುಲದ ನಾಶಕ್ಕೆ ಕಾರಣೀಭೂತನಾದನಲ್ಲ. ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟಂತ ಕೃಷ್ಣ ಪರಮಾತ್ಮ ತನ್ನ ಮಗನಿಗೆ ಸಾಂಬನಿಗೆ ಜ್ಞಾನದ ಕಣ್ಣನ್ನು ಕೊಡಬಹುದಿತ್ತಲ್ಲ, ಕೊಟ್ಟನೆ ಇಲ್ವೇ? ಅಶ್ವತ್ಥಾಮ ಬ್ರಹ್ಮಶೀರ್ಷಾಸ್ತ್ರದಿಂದ ಉತ್ತರ ಗರ್ಭವನ್ನು ನಾಶ ಮಾಡಿದಾಗ ಕೃಷ್ಣ ಪ್ರತಿಜ್ಞೆ ಗೈದ, ನಾನೇನಾದರೂ ಬ್ರಹ್ಮಚರ್ಯ ಪಾಲಿಸುತ್ತೆ ಹೋದಾದಲ್ಲಿ ಈ ಶಿಶು ಬದುಕಲಿ ಎಂಬುದಾಗಿ ಮೊಟ್ಟ ಮೊದಲು ಜೀವನದಲ್ಲಿ ಕೃಷ್ಣನ ಪ್ರತಿಜ್ಞೆ ಆ ಹಸ್ತಿನಾವತಿಯ ಕೊನೆಯ ಘಟ್ಟದಲ್ಲಿ ಉತ್ತರ ಗರ್ಭ ರಕ್ಷಣೆ ಮಾಡಲಿಕ್ಕಾಯಿತು. ಸತ್ತು ಹೋದ ಉತ್ತರ ಗರ್ಭವನ್ನು ಪುನಃ ಬದುಕಿಸಿದ ಕೃಷ್ಣ ಪರಮಾತ್ಮನ ಯಾದವಂಶ ಕಣ್ಣಾರೆ ನಾಶವಾಗುವಾಗ ಎಲ್ಲರಿಂದ ದೂರವಾಗಿ ಏಕಾಂತದಲ್ಲಿ ಶ್ರೀಕಾಂತ ಕುಳಿತುಕೊಂಡಲ್ಲ ಮಾಡುವರು
ಇಷ್ಟೆಲ್ಲ ಆದ್ರೂ ನೀನಾದ್ರೂ ನನ್ನ ಕಡೆ ನೋಡ್ತೀಯೋ? ಯಾವ ಹೋಟ್ಲು ತೆರೆದಿದೆ? ಬೆಳಗ್ಗೆ ಮನೇಲಿ ಚಾ ಕುಡಿದಿದ್ದೇನೆ, ಒಳ್ಳೆ ಚೆನ್ನಾಗಿಲ್ಲ, ಇಲ್ಲೇನಾದ್ರೂ ಸ್ವಲ್ಪ ರುಚಿ ಕಾಣ್ತದೆ ಎಂಬುದಾಗಿ ನೀನು ಯಾವುದೋ ಚಾದ ಅಂಗಡಿ ನೋಡ್ತಿ. ಎಲ್ಲರೂ ನಿನ್ನ ಕಡೆ ನೋಡಿದರೆ ನೀನ್ ಮಾತ್ರ ನೀನು ಹೊರಗಡೆ ನೋಡ್ತಾ ಇದ್ದೀಯಲ್ಲ. ಹಾಗಾಗಿ ಜ್ಞಾನ ಹೇಳ್ತಾರೆ, ಅಧ್ಯಾತ್ಮ ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಉಳಿಯದು, ತಿಳಿಸುವ ಮಾತಲ್ಲ. ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಉಳಿಯದು, ಉಳಿಯದೆ ಬೆಳೆಯದು. ಹಾಗೆ ಅದ್ಯಂತ ತಿಳಿಸುವ ಮಾತಲ್ಲ, ಹಾಗೆ ಅದ್ಯಂತ ತಿಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು? ಭೇದವಳಿಯಬೇಕು, ಭೇದವಳಿಯಬೇಕು, ಮನವಿ ವಿವಾದ ಕಳೆಯಬೇಕು. ಭೇದವಳಿಯಬೇಕು, ಮನವಿ ವಿವಾದ ಕಳೆಯಬೇಕು. ಶೋಧಿಸಿ ಸಂತರ ಸಂಗವ ಸಾಧಿಸಿ, ಶೋಧಿಸಿ ಸಂತರ ಸಂಗವ ಸಾಧಿ, ತತ್ವದ ಹಾದಿಯ ತಿಳಿಯದ ತನಕ ತಿಳಿಸುವ ಮಾತಲ್ಲ, ತಿಳಿಸದ ತಿಳಿಯುವ ಮಾತಲ್ಲ. ಭೇದವಳಿಯಬೇಕು ನೋಡಿ. ಸುಖ ದುಃಖ ಸಮಯಕೃತ್ವ ಲಾಭ ಲಾಭೋ ದೇವ. ಸುಖ ದುಃಖ ಎರಡು ಭಗವಂತನ ಪ್ರಸಾದ, ಹಾಗೆ ಸ್ವೀಕಾರ ಮಾಡಬೇಕು. ನಾವು ಸುಖ ಬಂದ್ರೆ ಮಾತ್ರ ನಮ್ಮದು ನಮ್ಮದು ಅಂತ ಹೇಳ್ತೇವೆ, ದುಃಖ ಬಂದ್ರೆ ದೇವರು ಕೊಟ್ಟಿದ್ದು. ಎರಡು ಭಗವಂತನೇ, ಸುಖಕ್ಕೆ ಕಾರಣ ಯಾರು, ದುಃಖಕ್ಕೆ ತಾನೆ ಯಾರು? ಸುಖಕ್ಕೆ ತಾವು ಕಾರಣ ಅಲ್ಲ, ದುಃಖಕ್ಕೂ ಭಗವಂತ ಕಾರಣ ಅಲ್ಲ, ಸುಖ ದುಃಖಕ್ಕೆ ನೀನೇ ಕಾರಣ. ಆ ಕಾರಣ ಯಾವುದು? ನಿನ್ನ ದೇಹ ಅಲ್ಲ, ನಿನ್ನ ಮನಸ್ಸು. ನಾವು ಎಲ್ಲವನ್ನು ನೋಡ್ತೇವೆ, ನಮ್ಮ ಮನಸ್ಸನ್ನು ನೋಡ್ಲಿಕ್ಕೆ ನಮ್ಗೆ ಆಗೋದೇ ಇಲ್ಲ. ಯಾವಾಗ ನೀನು ನಿನ್ನ ಮನಸ್ಸನ್ನ ತಿಳ್ಕೊಳ್ಳುತ್ತೀಯೋ, ಹಾಗಾದ್ರೆ ಈ ಸಂಸಾರದಲ್ಲಿ ಕಷ್ಟ ಎಲ್ಲ ಬಂದಾಗ ಸುಖ ದುಃಖ ಗೊತ್ತಾದ ಯಾತಕ್ಕೆ? ದೇಹಕ್ಕಲ್ಲ, ಮನಸ್ಸಿಗೆ. ನೀವು ಇಷ್ಟೊಂದು ಜನ ಕೂತಿದ್ದೀರಿ ಹರಿಕದೆ, ಕಾನೂನು ಬಗ್ಗೆ ಯೋಚನೆ ಇಲ್ಲ. ಸರಿಯಾಗಿ 8 ಗಂಟೆ ಆದರೆ ಒಳಗಿನ ವೇದನೆ ಎದ್ದು ಬರ್ತದೆ. ಹಾಗಾದ್ರೆ ಆ ನೋವು ಎಲ್ಲಿತ್ತು? ಮೊದಲಿತ್ತಲ್ಲ, ಇತ್ತು. ನಿಮ್ಮ ಮನಸ್ಸಿಗೆ ನೀವು ಸಂಸ್ಕಾರ ಕೊಟ್ಟಿದ್ದಿ, ನಾನು ಹರಿಕತೆ ಹೋಗಬೇಕು, 6 ಗಂಟೆಯಿಂದ 8 ಗಂಟೆಗಳಲ್ಲಿ ಹರಿಕತೆ ಇದೆ, ಹರಿಕತೆ ಮುಂದೆ ಔಷಧ ಇಟ್ಕೊಳ್ಬೇಕು, ತೆಗೊಳದ ಇದ್ರೆ ನನಗೆ ದುಃಖ ಆಗ್ತದೆ. ಅಲ್ಲಿ ಮನಸ್ಸಿಗೆ ನೀನು ಸೂಚನೆ ಕೊಟ್ಟಿದ್ದಿ. ಹಾಗಾಗಿ ನೀನು ಮನಸ್ಸಿಗೆ ಸೂಚನೆ ಕೊಟ್ಟ ಕಾರಣದಿಂದ ನಿನ್ನ ಮನಸ್ಸು ಒಪ್ಪಿಕೊಂಡಿದೆ, ಅದನ್ನು ಸಂಸಾರ ಹೇಳ್ಕೊಂಡಿದ್ದಿ. ಸಂಸಾರ ಹೊರಗಲ್ಲ, ನಿನ್ನೊಳಗೆ ಇದೆ. ಆ ಒಳಗಿದ್ದಂತ ಮನಸ್ಸು ಸಂಸಾರದಲ್ಲಿ ನೀನು ವಿಸ್ತಾರದಿಂದ ಬಾಳಿದಾಗ ಬಂಧನವೇ ಇಲ್ಲ. ರಾಮಾಯಣ ಮಹಾಭಾರತ ಮಾತ್ರ ಅಲ್ಲ, ಸಂತರ ಜೀವನ ತೆಗೆದು ನೋಡಿ. ಡಿ ವಿಜಿಯವರು ಶ್ರೀಮಂತನ ಅನುಭವಿಸ್ಲಿಕ್ಕೆ ಆಗ್ತಿತ್ತು, ಆದರೂ ಬಡತನ ತಪಸ್ಸು ತಿಳ್ಕೊಂಡಿದ್ದೆ. ಎಷ್ಟು ಬಡತನ ಬಂದಿತ್ತವ್ರೆಂದು ಕೇಳಿದ್ರೆ, ಮನೆಗೆ ಯಾರು ಬಂದ್ರೆ, ಸರ್ ವಿಶ್ವೇಶ್ವರಯ್ಯ ಅವ್ರ ಮನೆಗೆ ಬರ್ತೇನೆ ಅಂತ ಹೇಳಿದ್ರೆ, ಅವ್ರು ಏಕೆ ಕೊಡ್ತೀನಿ ಮಾತಾಡೋದು ಅಂತ. ನೀನು ನನ್ನ ಮನೆಗೆ ಬರಬೇಡಪ್ಪ, ನಿನ್ನ ಅಳತೆ ಪ್ರಕಾರ ನನ್ನ ಮನೆ ಮೆಟ್ಲಿಲ್ಲ, ಎತ್ತರ ತಗ್ಗ ಇದೆ, ನನ್ನ ಮನೇಲಿ ಏನು ಇಲ್ಲ ಅಂತ ಹೇಳಿಲ್ಲ. ನೀನು ಬರಬೇಡ, ನಿನ್ನನ್ನು ಆದರಾತ್ಯ ಮಾಡೋ ಯೋಗ್ಯತೆ ನನಗಿಲ್ಲ ಅಂತ ಹೇಳಲಿಲ್ಲ. ಅಷ್ಟು ಬಡತನ ಇತ್ತು. ಆದರೆ ಬಡತನಕ್ಕೆ ಯಾರಲ್ಲೂ ಬೇಡಲಿಲ್ಲ, ಅದನ್ನು ತಪಸ್ಸು ತಿಳ್ಕೊಂಡಿದ್ರು. ಹಾಗೆ ನಿಮ್ಮ ಜೀವನ ತಪಸ್ಸು ತಿಳ್ಕೊಂಡಾಗ ಜೀವನ ದುಃಖ ಆಗೋದೇ ಇಲ್ಲ. ಒಂದು ಸಾರಿ ಒಂದು ಕತ್ತೆ ಮರಿ ಒಂದು ಹೊಂಡಕ್ಕೆ ಬಿದ್ದು ಬಿಡ್ತು. ಅಮ್ಮ ನಾನು ಹೊಂಡಕ್ಕೆ ಬಿದ್ದಿದ್ದೇನೆ, ಜನರೆಲ್ಲ ನನ್ನ ಕಲ್ಲು ಹಾಕ್ತಾ ಇದ್ದಾರೆ, ನಾನು ರಕ್ಷಣೆ ಮಾಡು. ಕಲ್ಲು ಹಾಕ್ತಾರೆ ನಿನ್ನ ಮೈ ಮೇಲೆ ಅಲ್ಲ, ನೀನು ಎದ್ದು ಬರಲಿಕ್ಕೆ ಅವ್ರು ಹಾಕ್ತಾರೆ ಉಪಕಾರ. ಹಾಕಿದ ಕಲ್ಲನ್ನ ಮೆಟ್ಟು ಕಲ್ಲಾಗಿ ಮೇಲಕ್ಕೆ ಬಾ. ಹಾಗೆ ದೇವರು ಕೊಟ್ಟ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನಲ್ಲ, ಅವನು ಕೊಟ್ಟಿದ್ದ ಯಾಕೆ? ನಿನ್ನ ಪರಾಕ್ರಮವನ್ನು ಮೆರಲಿಕ್ಕೆ. ಸಂಪತ್ತು ಬರುದು ಯಾತಕ್ಕೆ? ದಾನ ಮಾಡಲಿಕ್ಕೆ. ಕಷ್ಟ ಬರುದು ಯಾತಕ್ಕೆ? ತಪಸ್ಸು ಮಾಡಲಿಕ್ಕೆ. ರೋಗ ಬರುದು ಯಾತಕ್ಕೆ? ಆತ್ಮಚಿಂತನೆಗೆ. ಹಾಗಾಗಿ ನಾವು ಈ ದುಃಖಕ್ಕೆ ಭಗವಂತ ಕಾರಣ, ಭಗವಂತ ಕಾರಣ ಖಂಡಿತವಾಗೂ ಅಲ್ಲ. ಒಮ್ಮೆ ಒಂದು ವ್ಯಕ್ತಿ ಸತ್ತು ಹೋದ. ಹೇಗೆ ಸತ್ತ ಅಂತ ಹೇಳಿದ್ರೆ, ಹಾವು ಕಚ್ಚಿ ಸತ್ತ. ಅವನ ಮಿತ್ರ ಬಂದು ಹಾವನ್ನು ಹೇಳ್ಕೊಂಡಿದ್ದಾನೆ, ನನ್ನ ಮಿತ್ರ ನೀನು ಕಚ್ಚಿ ಕೊಂದಿದ್ದೀಯೇ, ನಾನೇನು ಕೊಲ್ತೇನೆ. ಅವಾಗ ಹಾವು ಮಾತಾಡಿದಂತೆ, ನಾನು ಕಾರಣನಲ್ಲ, ಇದಕ್ಕೂ ಮೃತ್ಯು ದೇವತೆ ಅದು ಪ್ರೇರಣೆ ಮಾಡ್ತು, ನಾನು ಅವನಿಗೆ ಕಚ್ಚಿದೆ. ಮೃತ್ಯು ದೇವತೆ ಹೇಳ್ಕೊಂಡ,
ಅವ ಮೃತ್ಯು ದೇವತೆ ಹೇಳಿದ, ಇದಕ್ಕೆ ನಾನು ಕಾರಣ ಅಲ್ಲ, ಕಾಲವೇ ಕಾರಣ. ಕಾಲಪುರುಷ ನಡ್ಕೊಂಡ, ನೋಡಪ್ಪ ನನಗೆ ನೀನು ಶಿಕ್ಷೆ ಕೊಡಿದೆ, ನಾನು ಕಾರಣ ಅಲ್ಲಪ್ಪ, ಕರ್ಮ ಕಾರಣ. ಕರ್ಮದೇವತೆ ಹಿಡ್ಕೊಂಡ, ಕರ್ಮದೇವತೆ ಹೇಳ್ತೀವಿ ನಾನು ಕಾರಣ ಅಲ್ಲ, ಅವನೇ ಕಾರಣ. ಯಾರು ಸತ್ತೋಗಿದ್ದಾನೋ ಅವನೇ ಕಾರಣ. ಅವನು ಹಿಡ್ಕೊಂಡಾಗ ನಾನು ಕಾರಣ ಅಲ್ಲ, ನನ್ನ ಮನಸ್ಸೇ ಕಾರಣ. ಉದ್ದರೇದ ಆತ್ಮನಾತ್ಮಾನ ಆತ್ಮನವಸಾದೇ, ನಿನ್ನ ಉನ್ನತಿಗೆ ನೀನೇ ಕಾರಣ. ಆದ್ರಿಂದ ಆರೇನ ಮಾಡುವ ಎಷ್ಟೇ ಓದಿ ಯಾಕೆ ಅಂತ ಕೇಳಿದ್ರೆ ಅವೆಲ್ಲವೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ. ನೀವು ಉಡುಪಿಯಿಂದ ಬರುವಾಗ ಕಾರ್ಕಳ ಇಂತಿಷ್ಟು ಕಿಲೋಮೀಟರ್ ಅಂತಿದೆ, ನೀ ಕಿಲೋಮೀಟರ್ ಕಲ್ಲನ್ನು ಹಿಡಿದು ಕೂತ್ಕೊಳ್ಳಿ, ಕಾರ್ಕಳ ಬರ್ತದೆಯಾ? ಹಾಗೆ ಕಾರ್ಕಳದ ಉದ್ದೇಶ ಆ ಕಿಲೋಮೀಟರ್ ಕಲ್ಲೇನು, ಮುಂದೆ ಕಾರ್ಕಳ ಉಂಟು ಎಂಬುದಕ್ಕೆ ಭರವಸೆ ಕೊಡುತ್ತದೆ. ಆ ಭರವಸೆ ನೀನು ಹೊರಟಾಗ ನೀನು ಕಾರ್ಕಳನ್ನು ತಲುಪುತ್ತಿ. ಹಾಗೆ ರಾಮಾಯಣ ಭಾರತ ಭಾಗವತಾದಿಗಳು ನಿನಗೆ ಮುಂದೆ ಅಧ್ಯಾತ್ಮದ ಆನಂದ ಇದೆ, ಅದು ನಿನ್ನೊಳಗಿದೆ, ತಿಳಿಸಿಕೊಡ್ಲಿಕ್ಕಾಗಿ ಇರುವಂಥದ್ದು ಹೊರತು ಕೇವಲ ಬೋಧನ ಕಥೆ ಅಲ್ಲ, ಸುಮ್ಮನೆ ಲೆಕ್ಕಾಚಾರ ಅಲ್ಲ, ವ್ಯಾಸರಿಗೆ ಉದ್ಯೋಗ ಇಲ್ಲ ಎಂಬುದಾಗಿ ಬರೆದಿದ್ದಲ್ಲ, ವಾಲ್ಮೀಕಿ ಮಹರ್ಷಿಗಳು ಜನರಂಜನೆಗಾಗಿ ಬರೆದಿದ್ದಲ್ಲ. ಮೃತ್ಯು ಅವತಾರ ಕಲು ವೃತ್ಯ ಶಿಕ್ಷಣ, ಜೀವನದ ಎಲ್ಲ ಸುಖ ಇದ್ರೂ ಕೂಡ ಡಿ ವಿ ಹೇಳ್ತಾರೆ, ಕಾರಿರುಳು ಆಗಸದಿ ಗ್ರಹತಾರೆ ನೋಡಿದ್ದೇನು, ದಾರಿ ಹೋಗನಿಗೆ ಬೇಕು ಮನೆದೀಪ ಒಂದು ಕರದೀಪ ಒಂದು. ಆಕಾಶ ಎಷ್ಟೇ ಬೆಳಕಿದ್ರು ಕೂಡ ದಾರಿ ಪಥದಲ್ಲಿ ಹೋಗು ನಮಗೆ ಕರದೀಪ ಬೇಕಲ್ವೇ? ಹಾಗೆ ಈ ಜೀವನ ಯಾತ್ರೆಯನ್ನು ಮುಂದಕ್ಕೆ ಸಾಗಬೇಕು ಅಂತಾದ್ರೆ ನಿನ್ನ ಕರದೀಪ ಯಾವುದು? ರಾಮಾಯಣ ಮಹಾಭಾರತ ಗ್ರಂಥಗಳು. ಅದರ ಮಾರ್ಗದರ್ಶನ ಹೊರಟಾಗ ಮಾತ್ರ ನಿನಗೆ ದಾರಿ ದೀಪ ಆಗುತ್ತದೆ. ಎಲ್ಲ ಅಧ್ಯಾತ್ಮ ನಮ್ಮೊಳಗೆ ಉಂಟು, ಅದು ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಡಿವಿಜನ್ ಹೇಳ್ತಾರೆ, ಪರಿಪೂರ್ಣ ಸುಖವ ನೆಲೆಸುವನು. ಈಗ ನಾವು ಅನುಸ್ತಾ ಇರುವಂತ ಸುಖ ಖಂಡ ಖಂಡ ಸುಖ, ಪರಿಪೂರ್ಣ ಸುಖ ಅಲ್ಲ. ಪರಿಪೂರ್ಣ ಸುಖವ ನೆಲೆಸುವನು, ತನ್ನೊಳಗಡೆ ತಿರುಗಿಸಲಿ ತನ್ನ ಮನವನು ನಿರ್ಮಲದಿ, ತನ್ನೊಳಗಡೆ ತಿರುಗಿಸಲಿ ತನ್ನ ಮನವನು ನಿರ್ಮಲದಿ, ನಿರತಿಶಯ ಸುಖ ಅಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ ಪರಸತ್ವ ಶಾಂತಿಯಲ್ಲಿ ಮಂಕುತಿಮ್ಮ. ಆ ಪರಿಪೂರ್ಣ ಸುಖ ನಮ್ಮೊಳಗಿದೆ, ನಿನ್ನ ಮನಸ್ಸನ್ನು ಒಳಗಡೆ ತಿಳಿಸಬೇಕು, ಅದೇ ಆಗೋದಿಲ್ಲ. ನಾವೆಲ್ಲ ಮನಸ್ಸನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಮನಸ್ಸೇ ನಮ್ಮನ್ನು ಹಿಡ್ಕೊಂಡಿದೆ. ಇಲ್ವೇ ಅಲ್ಲ ಸತ್ಯ, ಪ್ರಾಕ್ಟಿಕಲ್ಲಿ ನೋಡಿ. ಇವತ್ತು ಮಧ್ಯಾಹ್ನ ನಾವು ಅನಂತ ಭಟ್ಟ ಮನೆಗೆ ಹೋಗಿದ್ವಿ ಊಟಕ್ಕೆ, ಮನೆಯಲ್ಲಿ ಶ್ರೀಮತಿ ಇಲ್ಲದೆ ಇದ್ರು ಅವರೊಂದು ಉಪ್ಪಿನಕಾಯಿ ಮಾಡಿದ್ರು. ನಮ್ಮ ಉತ್ತರ ಕನ್ನಡದ ಉಪ್ಪಿನಕಾಯಿನೂ ಅಷ್ಟು ರುಚಿ ಇಲ್ಲ. ಎಷ್ಟು ರುಚಿ ಇತ್ತು ಅಂತ ಕೇಳಿದ್ರೆ ಆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಸ್ವಲ್ಪ ಬೇಯಿಸಿದ್ದಾರೆ, ಅದು ಸ್ವಲ್ಪ ಕರಿಬೇವಿನ ಒಗ್ಗರಣೆ. ತಿನ್ಲಿಕ್ಕೆ ಎಷ್ಟು ರುಚಿ ಇತ್ತು ಗೊತ್ತಾ? ಈ ನಿಂಬೆಹಣ್ಣು ತುಂಬ ಬೇಯಿಸುವುದಿಲ್ಲ, ತುಂಬ ಬೇಯಿಸಿ ಕರೆಕ್ಟಿಗೆ ಹೋಗ್ತದೆ, ತಿನ್ಲಿಕ್ಕೆ ಸಿಗೋದು ನೀರಾಗ್ತದೆ, ಅದು ಸ್ವಲ್ಪನೇ ಬೇಯಿಸಿತ್ತು. ಎಷ್ಟು ರುಚಿ ಇತ್ತು ಗೊತ್ತಾ? ಅದು ಹೇಳಲಿಕ್ಕೆ ಆಗೋದೇ ಇಲ್ಲ. ಅದು ಕೊಡ್ಲಿಕ್ಕಾಗ್ತದೆ? ಉಪ್ಪಿನಕಾಯಿ ತಿಂದೋ ನಾವು ನಾಲ್ಗೆ ಮೇಲೆ ನೀರು ಬಂದಿದ್ಯಾ ಅದಕ್ಕೆ? ಹಾಗಾದ್ರೆ ನಾಲ್ಗೆ ಮೇಲೆ ನೀರು ಬರಬೇಕಾದ್ರೆ ಮನಸ್ಸು ಅಲ್ಲಿ ನಾಲ್ಗೆ ಜೊತೆ ಒಂದಾಗಿತ್ತು. ಇಂದ್ರಿಯ ಕಾರಣ ಅಲ್ಲ, ಇಂದ್ರ ಹಿಂದೆ ಮನಸ್ಸು ಕಾರಣ. ಕಣ್ಣು ನೋಡ್ತಾ ಇದೆ, ಕಣ್ಣು ನೋಡ್ತಾ ಇಲ್ಲ, ಕಣ್ಣಿನ ಹಿಂದುಗಡೆ ಮನಸ್ಸು ನೋಡ್ತಾ ಇದೆ. ಕೈ ಮಾಡ್ತಾ ಇಲ್ಲ, ಕೈ ಹಿಂದುಗಡೆ ಮನಸ್ಸು ಮಾಡ್ತದೆ. ಎಲ್ಲದಕ್ಕೂ ಕಾರಣ ಮನಸ್ಸೇ ಕಾರಣ. ತಿದ್ದಬೇಕಾದ್ದು ನಿನ್ನ ಮನಸ್ಸನ್ನು ಹೊರತು ನಿನ್ನ ಶರೀರವನ್ನಲ್ಲ. ಬುದ್ಧಿಯಲ್ಲಿ ತನುಮನವ ತಿತ್ತಿಕೊಳ್ಳಲು ಬೇಕು, ಶುದ್ಧನಾಗಿರಬೇಕು ವರ್ಣತ್ರಯಗಳಲ್ಲಿ. ಹಾಗಾದ್ರೆ ಉಪನಿಷತ್ತು ವೇದಾಂತ ಭಾರತ ನಮ್ಮ ಭಾರತೀಯ ಜೀವನದಲ್ಲಿ ಖಂಡಿತವಾಗೂ ಇದೆ. ಶಿವನಿ ಮಾತ್ರ ಮೂರ್ಕಣ್ಣಲ್ಲ, ನಮ್ಮ ನಿಮ್ಮೆಲ್ಲರಿಗೂ ಮೂರ್ಕಣ್ಣುಂಟು. ಇವತ್ತು ಸ್ವಲ್ಪ ತೆರೆಕೊಡುತ್ತೇನೆ, ಮುಚ್ಚಬೇಡಿ, ಮನೆಗೆ ಹೋಗಿ ತೆರೆಕೊಂಡು ನೋಡ್ತಾ ಇದೆ. ಯಾರೆಲ್ಲ ಮದುವೆ 25-30 ವರ್ಷ ಆಗಿದೆಯೋ ಅವರೆಲ್ಲ ಕಣ್ಣು ಮುಚ್ಚಬೇಕು. ಇಲ್ಲಲ್ಲ, ಮನೆಗೆ ಹೋದ್ಮೇಲೆ ಎಷ್ಟೋ ಜನ ಹರಿಕತೆಗೆ ಬಂದೆಲ್ಲ ಕಣ್ಣು ಮುಚ್ಚಿ ಬಾಯಿ ಕಳೀತಾರೆ, ಭಕ್ತಿಯಿಂದಲ್ಲ, ನಿದ್ರೆಯಿಂದ. ಅವಾಗ ನಾವು ಮಂಟಪಕ್ಕೆ ಹೋದಾಗ ನಮ್ಮ ಯಜಮಾನ್ರು ಹೇಗಿದ್ರು, ಎಷ್ಟು ಒಳ್ಳೆ ಚಂದ ಇದ್ರು,
ಯಾವ ರೀತಿ ಕೋಟ್ ಹಾಕ್ತ ಬಂದಿದ್ರು, ನಾನು ಯಾವ ರೀತಿ ಸೀರೆ ಇಟ್ಕೊಂಡು ಹೋಗಿದ್ದೆ, ಅವಾಗೆಲ್ಲ ವಿಡಿಯೋ ಇತ್ತು ಒಂದು 25-30 ವರ್ಷದಿಂದ. ಇಲ್ಲಿ ಕೆಲವು ಶ್ರೀಮಂತರದನ್ನು ಮಾಡ್ತಾ ಇದ್ದೆ, ಎಲ್ಲರಿಗೂ ಆಗ್ತಾ ಇರಲಿಲ್ಲ, ಎಲ್ಲರೂ ನೋಡ್ತಾ ಇದ್ರು. ಇವತ್ತಿಗೂ ಕೂಡ ನೆನಪು ಮಾಡಿಕೊಂಡ್ರೆ ಆ ಕಣ್ಣು ಬಂದು ನಿನ್ ಚಿತ್ರ ಬಂದು ನಿಲ್ತದೆಯಲ್ಲ, ಆ ಕಣ್ಣು ಯಾವುದು? ಕಣ್ಣಿನೊಳಗೆ ನೋಡೋ ಹರಿಯ, ಒಳ ಕಣ್ಣಲ್ಲಿ ನೋಡಲಿ ಜಗದೊರೆಯ. ನೋಡ್ಬೇಕಾದ ಹೊರಕಣ್ಣಿನಲ್ಲ ಪ್ರಪಂಚವನ್ನ, ನಿನ್ನ ಒಳಕಣ್ಣಿನಲ್ಲಿ ನೋಡು. ಈಗ ನಾವೆಲ್ಲ ಏನ್ ಹೇಳ್ತೇವೆ, ಪ್ರಯತ್ನ ಮಾಡಿದ್ದೇವೆ, ಕಷ್ಟಪಟ್ಟಿದ್ದೇವೆ, 22ಕ್ಕೆ ರಾಮ ಮಂದಿರ ಮೂರ್ತ ಇಟ್ಟಿದ್ದಾರಂತೆ. ಆಗ್ತದೆಯೋ ಇಲ್ಲ ದೇವ್ರಿಗೆ ಗೊತ್ತು. ಒಬ್ಬೊಬ್ರು ಒಂದ್ ರೀತಿ ಹೇಳ್ತಾರೆ, ಯಾರು ಟ್ರೈನ್ ಅಲ್ಲಿ ಹೋಗ್ಬೇಡಿ, ಯಾರು ವಿಮಾನ ಹತ್ತಬೇಡಿ ಅಂತ ಹೇಳಿದ್ದಾರೆ. ಹಿಂಗೆ ಎಲ್ಲಿ ಬಾಂಬ್ ಸ್ಫೋಟ ಆಗ್ತದೆಯೋ ಭಯ ಆಗಿದೆಯೇ ಇಲ್ಲ? ದೇವರು ಎಲ್ಲ ಕಡೆ ಇತ್ತಂತ ಒಪ್ಪಿಕೊಂಡಿದ್ದೇವೆ ನಾವು. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಪಿಕೊಂಡ್ರು ಸಹಿತ ಕೊನೆಗೆಲ್ಲೂ ದೇವರಿಗೆ ಗೊತ್ತು, ಸ್ವಾಮಿ ನಮಗೆ ಗೊತ್ತಿಲ್ಲ. ಕೈ ಮೇಲೆ ಕ್ಯಾಟ್ ಮಾಡ್ತೀರಿ, ಎಲ್ಲ ಕಡೆ ದೇವರು ಇದ್ದಾನೆ ಅಂತಂದ್ರೆ ಕೆಳಗಡೆ ತೋರಿಸಿ, ಯಾಕೆ ಮೇಲ್ಗಡೆನೆ ತೋರಿಸ್ತೀರಿ ಅಂತ ಕೇಳಿದ್ರೆ, ಉಪನಿಷತ್ತಿನಲ್ಲಿ ಪುರುಷ ಸೂಕ್ತದಲ್ಲಿ ಅತ್ಯತ್ಯಷ್ಟ ದಶಾಂಗುಲಂ, ಎಲ್ಲವನ್ನು ಮೀರಿ 10 ಅಂಗುಲ ಮೇಲಕ್ಕಿದ್ದಾನೆ ಪರಮಾತ್ಮ. ನಮಗೆ ಗೊತ್ತಿಲ್ಲದ್ರೂ ಕೈ ಮೇಲಕ್ಕೆ ಹೋಗ್ತದೆ ಅಲ್ವೇ? ಹಾಗಾದ್ರೆ ಉಪನಿಷತ್ ನಮ್ಮೊಳಗಿಲ್ವೇ? ಅದೇ ನೋಡಿ, ನಾನು ಹೇಳ್ತೇನೆ ಕೈ ಮುಟ್ಕೊಂಡ್ರಿ. ಹರಿಕಥೆ ಮುಮ್ಮ ದಾಸ ಹೇಳಿದ್ದಾರೆ, ನಾನು ಅಂದ್ರೆ ಕೈ ಮುರಿ, ಸ್ವಾಮಿ ನಾನು ಹೇಳ್ತೇನೆ ನಿಮ್ಮ ಕೈ ಮುಟ್ಕೊಳ್ಳಿ. ಎದೆಯಲ್ಲಿ ಯಾಕೆ ಮುಟ್ಕೊಳ್ತೀರಿ? ಎಂತ ಹುಚ್ಚನಾದ್ರೂ ನಾನು ಮುಡ್ತೇನೆ, ನಾನು ಹೇಳ್ತೇನೆ. ಹೆಂಡು ಹುಡುಗನಾದ್ರು ಕೂಡ ನಾನು ಅಂತ ಮುಟ್ಕೊಳ್ತೇನೆ. ಇಲ್ಲಿ ಯಾಕೆ ಮುಟ್ಕೊಳ್ತೀರಿ? ಇಲ್ಲಿ ಮುಟ್ಕೊಳ್ಳಿ. ಯಾಕೆ ಮುಟ್ಕೊಳ್ಳೋದಿಲ್ಲ? ನಾರಾಯಣ ಉಪನಿಷತ್ ಹೇಳ್ತದೆ, ಹೃದಯ ಕುಹರದ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ. ಆ ಭಗವಂತ ಇದ್ದಿದ್ದಲ್ಲಿ ನಿನ್ನ ಹೃದಯದಲ್ಲಿ, ಅದು ತಿಳ್ಕೊಳ್ಳಿಕ್ಕಾಗಿ ಈ ಸಂಸಾರ ಪ್ರಪಂಚ ಎಲ್ಲೂ ಇದಕ್ಕಾಗಿ ಭಗವಂತನ ತಿಳ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಭಗವಂತನ ಹುಡುಕುವುದಲ್ಲ, ಜಗತ್ತನ್ನೇ ಭಗವಂತನ ಮಯವಾಗಿ ಕಾಣುವಂತಹದ್ದು. ಸ್ವಾಮಿ ರಾಮರ ಜೀವನ ನೋಡಿ ಗೊತ್ತಾಗ್ತದೆ. ಹಿಮಾಲಯ ಪರಂಪರೆ ಪುಸ್ತಕದಲ್ಲಿ ಬರೀತಾ ಇರೋದು, ನಾನು ಒಂದು ಕಡೆ ಕಮಲದು ಅರಳುತ್ತಾ ಇದೆ, ಅದನ್ನು ನೋಡ್ತಾ ಇದ್ದೇನೆ, ಅದರೊಳಗೆ ನನ್ನ ಭಗವಂತನ ರೂಪವನ್ನು ಕಾಣ್ತಾ ಇದ್ದೇನೆ. ಇದನ್ನು ಕನಕದಾಸ ಹೇಳ್ತಾರೆ, ಎಲ್ಲಿ ನೋಡಿದರಲ್ಲಿ ರಾಮ, ಬಲ್ಲ ಜಾಣರ ದೇಹದಲ್ಲಿ ನೋಡೋಣ. ಹಾಗೆ ಜೀವನ ಸಾರ ಎಲ್ಲಿದೆ? ನಿನ್ನ ಮನಸ್ಸಿನ ಸಂಸ್ಕಾರದಲ್ಲಿದೆ. ಉಪನಿಷತ್ತಿನ ಒಂದು ಮಾತು ಬರ್ತದೆ, ಈಶಾವಾಸ್ಯ ವಿಧ್ವಂಸರು ಯತ್ತಿಂಚ ಜಗತ್ಯಾಂ ಜಗತ್ ತೇನ ತೆತ್ತೇನ ಭುಂಜೀತ ಮಾ ಗೃದ್ಧ ಕಸ್ಯ ಸಿದ್ಧನು. ಈ ಜಗತ್ತಲ್ಲೂ ಭಗವಂತನಿಗೆ ಸೇರಿದ್ದು ನೀನು ಹಂಚಿಕೊಂಡು ತಿನ್ನು. ಇವತ್ತಿಗೂ ನಮ್ಮಲ್ಲಿದೆ, ಹಂಚಿಕೊಂಡೇ ತಿಂತೇವೆ. ಶಾಲೆಯಲ್ಲಿ ಮಾಸ್ಟರು ಮಕ್ಕಳಿಗೆ ಮೊದಲು ಏನು ಕಲಿಸ್ತಾರೆ? ಗಣಿತದಲ್ಲಿ ಗಣಿತ ಬೇರೆ, ಲೆಕ್ಕಾಚಾರ ಬೇರೆ, ಸಂಖ್ಯೆ ಬೇರೆ, ಗಣಿತ ಬೇರೆ. ಮೊದಲು ಯಾವ್ದು ಕಲಿಸ್ತಾರೆ? ನಾನು ಈ ಪ್ರಶ್ನೆ ಯಾಕೆ ಹಿಡಿದ್ದೇನೆ ಅಂತ ಕೇಳಿದ್ರೆ, ಕಳೆದ 8-10 ವರ್ಷದಿಂದ ಅನಂತ ಪದ್ಮನಾಭಟ್ಟು ಹರಿಕಥೆಯನ್ನು ಒಂದು ವಾರ ಇಟ್ಟು ನಿಮಗೆಲ್ಲ ಸಂಸ್ಕಾರ ಆಗಿದೆ. ನೀವು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿದ್ದೀರಿ, ಬಾಲವಾಡಿಯಿಂದ ಎಲ್ ಕೆ ಜಿಯಿಂದ ಕಳೆದು ಈಗ ಸೆಕೆಂಡ್ ಕ್ಲಾಸಿಗೆ ಬಂದಿದ್ದೀರಿ, ನಿಮ್ಮ ಜ್ಞಾನಪ್ರ ವಿಸ್ತಾರ ಆಗಿದೆ. ಹೇಳ ಅರ್ಥದಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಯಾಕೆ ಅಂತ ಕೇಳಿದ್ರೆ, ನಿಮ್ಮ ತಲೆಯಲ್ಲದೆ ಇರ್ತದೆ. ದಾಸರ ಸುತ್ತ ಹೋದ್ರೂ ದಾಸ ವಾಣಿ ಇರ್ತದಿಲ್ಲ ತಲೆಯಲ್ಲಿ. ಪುರಂದ್ರಾಸ ಇದ್ದಾರ? ಇಲ್ಲ. ಅದು ವಾಣಿ ತಲೆಯಲ್ಲಿ ಉಂಟೋ ಇಲ್ಲೋ, ಹಾಗೆ ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ತತ್ವ ಮುಖ್ಯ. ಆ ತತ್ವ ಪ್ರತಿಯೊಬ್ಬರಲ್ಲಿದೆ. ಶಾಲೆಯಲ್ಲಿ ಮೊದಲು ಯಾವ್ದು ಕಲಿಸ್ತಾರೆ ಗಣಿತದಲ್ಲಿ? ಕೂಡಿಸೋದು, ಎರಡನೇ ಕಳೆಯೋದು, ಮೂರನೇ ನಾಲ್ಕನೇ ಮೊದಲು ಯಾಕೆ ಭಾಗಿಸೋದಿಲ್ಲ? ಭಾಗಿಸ್ಬೇಕಾದ್ರೆ ಮೊದಲು ಕೂಡಿಸಬೇಕು. ಸಂತೆಗೆ ಹೋಗಿ ಯಜಮಾನರು ತರಕಾರಿ ತರ್ತಾರೆ, ಒಂದೇ ಅಂಗಡಿಯಲ್ಲಿ ಎಲ್ಲರೂ ತರಕಾರಿ ತಗೊಳ್ಳೋದಿಲ್ಲ. ನಾವು ಸಂತೆ ಹೋದ್ರೂ ಕೂಡ ತರಕಾರಿ ಅಂಗಡಿಯಲ್ಲಿ ಭಯಂಕರ ಚೌಕಶಿ ಮಾಡ್ತೇವೆ, ಚಿನ್ನದ ಅಂಗಡಿಯಲ್ಲಿ ಚೌಕಶಿ ಮಾಡೋದಿಲ್ಲ, ಬಟ್ಟೆ ಅಂಗಡಿಯಲ್ಲಿ ಚೌಕಶಿ ಮಾಡೋದಿಲ್ಲ. ಆ ತರಕಾರಿ ಏನು ಪಾಪ, ಒಂದು 4 ಅಣ್ಣ ಸಿಗ್ಬೋದು ಅಥವಾ 1 ರೂಪಾಯಿ ಸಿಗ್ಬೋದು, ಅದರಲ್ಲೇ ನಾವು ಭಾರಿ ಚೌಕಶಿ ಭಾಳ ಉಳಿಸ್ದಾಗ ಮಾಡ್ತೇವೆ. ಅವನಿಗೆ ಮಕ್ಕಳಿದ್ದಾರಲ್ಲ, ಅವನಿಗೊಂದು ಅವ್ನ ಮಕ್ಕಳು ಶಿಕ್ಷಣ ಕೊಡಬೇಕಲ್ಲ, ನಮ್ಮ ಮಕ್ಕಳು ಮಾತ್ರ ಹೈಟೆಕ್ ಶಿಕ್ಷಣ ಇರಬೇಕು, ನಾವು ಕನ್ನಡ ಶಾಲೆ ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಾ? ಅಲ್ಲ, ನಾವು ದೊಡ್ಡ ಚೌಕಶಿ ಅವಾಗ ಒಂದೊಂದು ಅಂಗಡಿಯಲ್ಲಿ ಒಂದು ತಗೊಳ್ತಾ ಇದ್ದೇವೆ. ಏನ್ ಮಾಡಿದ್ರೆ ಯಜಮಾನರು ಕೂಡಿಸಿದ ನಂತರ ಮನೆಯಲ್ಲಿ ಬಂದು ಹೆಂಡತಿ ಕೇಳಿ ಕೊಟ್ಟಿದ್ದಾರೆ. ಹೆಂಡತಿ ಹೇಳ್ತಾರೆ, ನಿಮ್ಮ ಮನೆ ತರಕಾರಿ ತಂದು ಕಳಿಸ್ಬಾರ್ದು, ನಿಮಗೆ ಮಂಡೆ ಇಲ್ಲ, ನೀವು ಸರಿ ಇಲ್ಲ. ಒಳ್ಳೆ ತರಕಾರಿ ತಂದು ಹೆಂಡತಿ ಆದವಳು ಹುಳಿಕಿದ ತರಕಾರಿ ಎತ್ತಿಡ್ತಾಳೆ. ಅಲ್ಲಿ ಏನ್ ಮಾಡುದು, ಹೆಂಡತಿ ಕಳೆದಿದ್ದಾಳೆ,
ಗಂಡ ಕೂಡಿಸಿದ ಹೆಂಡತಿ ಕಳ. ಈ ಕಳದಾಗ ಏನ್ ಮಾಡಿದ್ದಾಳೆ, ಯಜಮಾನರು ಮೋದಿ ಸಾಪಿಸಿ ಹೋಗಿದ್ದಾರೆ, ಒಂದಿಷ್ಟು ತೊಂಡೆಕಾಯಿಗೆ ಇಷ್ಟು ಹಾಗಲಕಾಯಿ ಅಥವಾ ಟೊಮೆಟೊ ಹಾಕಿ ಸಾಂಬಾರ್ ಮಾಡಿ ಕುದಿಸಿದ್ದಾಳೆ, ಗುಣಿಸಿದ್ದಾಳೆ. ಹೆಚ್ಚಾಗಿ ಅದು ಕಳೆದಿದ್ದನ್ನ ಏನ್ ಮಾಡುದು, ಗುಣಿಸಿದ್ಲು. ಗುಣಿಸಿದ ಏನಾಯ್ತು, ಹೆಚ್ಚಾಯ್ತು. ಹೆಚ್ಚಾದ್ಮೇಲೆ ಏನ್ ಮಾಡಿದ್ದೀರಿ, ಸಾಂಬಾರ್ ಪಾತ್ರೆ ತುಂಬಾ ಆಗಿದೆ, ಅವರೆಲ್ಲ ಬರಲಿ ಆಮೇಲೆ ಹಂಚಿಕೊಂಡು ತಿಂತೀರಿ. ಯಾವುದೇ ತಾಯಿ ಇವತ್ತಿನವರೆಗೆ ಯಜಮಾನರು ಆಫೀಸಿಗೆ ಬರೋದ್ರೊಳಗೆ ತಾನು ಊಟ ಮಾಡಿ ಪಾತ್ರ ಖಾಲಿ ಮಾಡಿ ದಾಖಲೆ ಉಂಟು. ಹಾಗಾಗಿ ನಿಮ್ಗೆ ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮ್ಮ ಅಪ್ಪನ ಮನೆಯಲ್ಲಿ? ತ್ಯಜಿಸಿ ಭುಜಿಸಲು ಕಲಿತವನೇ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಮನೆ ಚಿಂತೆ ಮನೆ ತಾಯಿಗೆ. ಹಾಗಾದ್ರೆ ತಿಳಿಸುಗಳು ಎಲ್ಲಿದೆ, ನಮ್ಮೊಳಗಿದೆ. ಅದು ನೀನು ತಿಳಿದರೆ, ತಿಳಿದು ಮಾಡಿದರೆ ಅಧ್ಯಾತ್ಮ, ತಿಳಿದೇ ಮಾಡಿದ್ರೆ ಕರ್ಮ. ಆ ಕರ್ಮ ನೀನು ಪ್ರಾರಬ್ಧ ಅಂತಲೇ ಮಾಡಿದಾಗ ಬಂಧನ ಆಗ್ತದೆ. ಆ ಕರ್ಮವನ್ನ ಯೋಗದ ಮೂಲಕ ಮಾಡಿದಾಗ ಮಾತ್ರ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಇದ್ದಾಗ ಸಂಸಾರ ಬಂಧನ ಆಗೋದಿಲ್ಲ. ನಾವು ಪದೇ ಪದೇ ಜನ್ಮ ಯಾಕೆ ಪಡೆದಿದ್ದೇವೆ ಅಂತ ಕೇಳಿದ್ರೆ, ಒಂದ್ ಕಡೆ ಸಂಗೀತಗಾರ ಸಂಗೀತ ಹಾಡ್ತಾ ಇದ್ದೆ, ಹಾಡುತ್ತಿರುವಾಗ ಎಲ್ಲರೂ ವಾಹ್ ವಾಹ್ ಅಂದ್ರು, ನಿಮ್ಗೆ ಸಂತೋಷ ಆಯ್ತು. ಮತ್ತೂ ಹಾಡ್ದ, ಮತ್ ವಾಹ್ ವಾಹ್ ಅಂದ್ರು, ಮತ್ತೂ ಸಂತೋಷ ಆಯ್ತು. ಹೀಗೆ ಮೂರ್ನಾಲ್ಕು ಬಾರಿ ಹಾಡು ವಾಹ್ ವಾಹ್ ಹೇಳಿದಾಗ ಅವ್ನು ಪ್ರಶ್ನೆ ಮಾಡಿದ, ಹಾಗೆ ನೀವು ಇಷ್ಟೆಲ್ಲ ಸಂತೋಷ ಪಡ್ತಾ ಇದ್ದಿಲ್ಲ, ನಾನು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದೇನೋ? ಇಲ್ಲ ಸ್ವಾಮಿ, ನೀವು ತಪ್ಪು ಹಾಡ್ತಾ ಇದ್ದೀರಿ, ಸರಿ ತಿದ್ದುಕೊಳ್ಳಿ ಅನ್ನೋ ಪುನಃ ಪುನಃ ಅವಕಾಶ ಕೊಟ್ಟಿದ್ದು. ಹಾಗೆ ಜೀವನಕ್ಕೆ ಶಂಕರಾಚಾರ್ಯ ಹೇಳಿದ್ದಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜನರೇಶಯನಂ. ಕಾರಣದಿಂದ ಭಗವಂತನ ನಮ್ಮನ್ನು ಬಂಧನಕ್ಕೆ ಹಾಕಿದವನಲ್ಲ, ಹಾಗಾಗಿ ನಿನ್ನ ಬಂಧನಕ್ಕೆ ನೀನೇ ಕಾರಣ. ಆದ್ರಿಂದ ಆರೇನ ಮಾಡುವ ನಮ್ಮ ನಮ್ಮ ಉನ್ನತಿ ಅವಧಿಯ ನಾವೇ ಕಾರಣೀಭೂತ. ಆದ್ರಿಂದ ಭಗವಂತ ಯಾರನ್ನು ಬಂಧನಕ್ಕೆ ಹಾಕೋದೇ ಇಲ್ಲ. ಇದು ಭಾಗವತ ಹೋದ್ರೆ ಗೊತ್ತಾಗ್ತದೆ. ಒಮ್ಮೆ ಗೋಪಿಯೊಬ್ಬಳು ಕೊಡಪಾನದಲ್ಲಿ ನೀರನ್ನು ಎತ್ತುಕೊಂಡು ತಲೆ ಮೇಲೆ ಇಟ್ಟುಕೊಂಡಿದ್ದಾಳೆ. ಗುಜರಾತ್ ಕಡೆ ಬರುತ್ತೆ ದ್ವಾರಕ, ಅಲ್ಲಿ ನೀರಿನ ಬರ ಜಾಸ್ತಿ ಇದೆ. ಅವ್ರು ಏನು ಮಾಡ್ತಾರೆ, ಒಂದೇ ಸರಿ ಮೂರ್ನಾಲ್ಕು ಕೊಡಪಾನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಬೇಕಾದ್ರೆ ನೋಡಿ ಗೊತ್ತಾಗ್ತದೆ, ನಮ್ಮಲ್ಲಿ ಒಂದು ಕೊಡಪಾನ ಹೊರಲಿಕ್ಕೆ ಭಾರ, ಅದರಲ್ಲಿ ಹೆಣ್ಣು ಮಕ್ಕಳು ಎರಡು ಮೂರು ಕೊಡಪಾನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಏನು ತೊಂದರೆ ಇಲ್ಲ, ಆರಾಮ್ ಕೈ ಬಿಸ್ಕೊಂಡು ಸುದ್ದಿ ಹೇಳ್ತಾ ಹೋಗ್ತಾರೆ ಅಭ್ಯಾಸ. ಆ ನೀರು ಕೊಡಪಾನ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೊಡಪಾನ ಇಡಬೇಕು. ಕೃಷ್ಣನ ಕರೀತಾರೆ, ಕೃಷ್ಣ ಕನ್ನಯ್ಯ ಬಾರೋ, ಈ ಕೊಡಪಾನ ನನ್ನ ತಲೆ ಮೇಲೆ ಇಡು, ನಾನಿನ್ನು ಆಳಲ್ಲ. ಸರಿ, ಕೊಡಪಾನ ಒಳ್ಳೆ ಕಷ್ಟಪಟ್ಟುಕೊಂಡಿದ್ದಾಳೆ. ತನ್ನ ಮನೆಗೆ ಬಂದು ಕೊಡಪಾನ ಇಳಿಸಬೇಕು ಅಂತ ಪ್ರಯತ್ನ ಮಾಡಿದಾಗ ಕೃಷ್ಣ ಓಡೋಡಿ ಬಂದ, ಕೊಡಪಾನ ಇಳಿಸಿದ. ಆಗ ಗೋಪಿಕೆ ಕೇಳಿದ, ಕೃಷ್ಣ ನನ್ನ ತಲೆ ಮೇಲೆ ಕೊಡಪಾನ ಬಾ ಇಡು ಅಂತ ನೀನು ಬಂದಿಲ್ಲ, ಇಳಿಸ್ಲಿಕ್ಕೆ ಬಂದಿದ್ದೀಯಲ್ಲ, ಯಾಕೆ? ಗೋಪಿಕಾ, ನಾನು ಭಗವಂತ ತಿಳಿದಿದ್ದೀಯಲ್ಲ, ನಿನ್ನ ತಲೆ ಮೇಲೆ ಭಾರ ಹಾಕೋಣ ನಾನು ಅಲ್ಲ, ಭಾರ ಇಳಿಸೋಣ. ಹಾಗೆ ಕಾವ್ಯದ ನಾಯಕನಾದ ಹರಿಶ್ಚಂದ್ರ ಈ ಸಂಸಾರ ಭಾರವನ್ನ ಶಿವನ ಚರಣ ಮೇಲಿಟ್ಟ ಕಾರಣದಿಂದ ಪರೀಕ್ಷೆಗೆ ಬಂದ ವಿಶ್ವಾಮಿತ್ರರೇ ಸೋತು ಶರಣಾಗಿದ್ದಾರೆ. ಅದು ಧರ್ಮ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇರುತ್ತದೆಯೋ ಅಲ್ಲಿ ಜಯಕ್ಕಾಗಿ ಒದ್ದಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಡೀ ಭಾರತವನ್ನು ಭಗವದ್ಗೀತೆ ಓದಿದರೆ ಭಗವದ್ಗೀತೆಯ ಮೊದಲನೇ ಅಕ್ಷರ ಧರ್ಮ, ಅದೇ ಶ್ಲೋಕದ ಕೊನೆಯ ಅಕ್ಷರ ಜಯ. ಯಾರಿಗೆ ಧರ್ಮ ಮಾರ್ಗದಲ್ಲಿ ಹೋಗುತ್ತಾರೋ ಅವರಿಗೆ ಜಯ ಸಿಗುತ್ತದೆ.
ಹಾಗಾಗಿ 500 ವರ್ಷದ ಹೋರಾಟ ರಾಮ ಮಂದಿರ ನಿಂತು ಧರ್ಮ ಮಾರ್ಗದಲ್ಲಿ. ಶೌರ್ಯ ಬೇರೆ, ಕ್ರೌರ್ಯ ಬೇರೆ. ಭಗವಂತ ಶೌರ್ಯಕ್ಕೆ ಮೆಚ್ಚುತ್ತಾನೆ, ಕ್ರೌರ್ಯರು ಕೊಪ್ಪೋದಿಲ್ಲ. ಹಮಾಸ್ ನಾಯಕರು ಕ್ರೌರ್ಯರು, ಇಸ್ರೇಲ್ ಶೌರ್ಯ. ಜಗತ್ತು ಶೌರ್ಯಕ್ಕೆ ತಲೆಬಾಗ್ತದೆ, ಕ್ರೌರ್ಯಕ್ಕಲ್ಲ. ಹಾಗೆ ಹರಿಶ್ಚಂದ್ರನಲ್ಲಿದ್ದಂತೂ ಆ ಶೌರ್ಯ, ವಸಿಷ್ಠರ ಮೇಲೆ ದ್ವೇಷದಿಂದ ಜಾಗೃತಿ ಆಗಿದೆ ವಸಿಷ್ಠರು, ವಿಶ್ವಾಮಿತ್ರಲ್ಲಿ ಕ್ರೌರ್ಯ. ಹಾಗೆ ಹರಿಶ್ಚಂದ್ರ ಏನಾದ್ರು ಮಾಡಿದ್ದನೋ ವಿಶ್ವಾಮಿತ್ರಿಗೆ? ಏನೂ ಇಲ್ಲ, ಏನು ಮಾಡಲಿಲ್ಲ. ಆದರೆ ಮಾಡಿದ್ದಕ್ಕಾಗೆಲ್ಲ ವಸಿಷ್ಠನ ಮೇಲಿನ ದ್ವೇಷದಿಂದ ಹರಿಶ್ಚಂದ್ರ ಸ್ಮಶಾನ ದರ್ಶನ ಮಾಡಿದೆ. ಸುರಪ ಸಭೆಯಲ್ಲಿ ವಸಿಷ್ಠ ವಿಶ್ವಾಮಿತ್ರ ಸ್ಪರ್ಧೆ, ಅದರಿಂದ ಹರಿಶ್ಚಂದ್ರನಿಗೆ ಸ್ಮಶಾನ ದರ್ಶನ. ಆದರೆ ಕರ್ಮಕ್ಕೆ ಏನು, ಅದು ಗಹನೋ ಕರ್ಮಣೋ ಗತಿ. ಗಹನವಾದ ಕರ್ಮ ಅದು ಬಹಳ ಸೂಕ್ಷ್ಮವಾದದ್ದು. ಆ ಸೂಕ್ಷ್ಮ ಕಾರಣ ಮನಸ್ಸೇ. ಹಾಗಾಗಿ ಅನೇಕ ವರ್ಷ ಪರ್ಯಂತರವಾಗಿ ಈ ಹರಿಕಥಾ ಸಪ್ತಗಳೆಲ್ಲ ಮಾಡ್ತಾ ಇದ್ದ ಯಾತಕ್ಕಾಗಿ ನಿಮ್ಮೊಳಗೊಂದು ಚೈತನ್ಯ ಇದೆ, ಆನಂದ ಸ್ವರೂಪ ಇದೆ, ಅದು ಜಾಗೃತಿ ಆಗಲಿಕ್ಕಾಗಿ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಹಾಲಿಗೆ ನೆರವು ಹಾಕಿದಾಗ ಅದನ್ನು ಕೋಲ ಹಾಕಿ ತೊಳಸ್ತಾ ಇರಬಾರ್ದು, ಆಡಿಸ್ತಾ ಇರಬಾರ್ದು. ಹಾಲು ಹಾಕಿದ ನೆರವು ಹಾಕಿದ ನಂತರ, ಮಜ್ಜಿಗೆ ಹಾಕಿದ ನಂತರ ಒಂದು ಕಡೆ ಸುಮ್ಮನೆ ಇಡಬೇಕು. ಹಾಗೆ ಹರಿಕತೆ ಕೇಳಿದ ನಾವು ಮನೆಗೆ ಹೋಗಿ ಹರಿಕತೆ ಬಗ್ಗೆ ಚರ್ಚೆ ಮಾಡೋದಲ್ಲ, ಮಾಡಿ ಆಮೇಲೆ ಅದು ಒಂದು ಕಡೆ ಏನು ಹೇಳಿದ್ದಾರೆ ಆತ್ಮ ಅವಲೋಕನ ಮಾಡಿಕೊಳ್ಳಿ. ಹರಿದಾಸ ಹೇಳಿದ್ದೆಲ್ಲ ನಂಬಬೇಡಿ, ಪ್ರಶ್ನೆ ಮಾಡಬೇಡಿ ಅಂತಲ್ಲ, ಸಮಯ ಸಂದರ್ಭ ನೋಡಿ. ಹಾಗೆ ಹರಿಕತೆ ಕೇಳಿ ಕೇಳಿ ನೀವು ಅಭ್ಯಾಸ ಆದ್ದರಿಂದ ನಿಮ್ಮ ಅಂತರಂಗ ಚಿತ್ತದೊಳಗೆ ಚಿಂತನೆಗಾಗಿ ಅವಕಾಶ ಕೊಡ್ತಾ ಮುಂದೆ ಹರಿಕಥಾ ಸತ್ಯ ಹರಿಶ್ಚಂದ್ರ ಕಥಾ ಕೇಳೋ ಮೊದಲು ಎಲ್ಲರೂ ಕರತಾಡ ತಟ್ಟಿ ಜಯ ಜಯ ಶ್ರೀರಾಮ, ಜಯ ಜಯ ಶ್ರೀರಾಮ, ಜಯ ಜಯ ಶ್ರೀರಾಮ, ಜಯ ಜಯ ಶ್ರೀರಾಮ. ನಾಲ್ಕನೇ ಭಾಗಕ್ಕಾಗಲಿ ಇದೆ, ರೂಪಾಯಿ ನಾಲ್ಕನೇ ಕಡಿಮೆ ಆದ್ರೆ 12ನೇ ಆಗ್ತದೆ. ಅದು ನಮ್ಮ ಉತ್ತರ ಕನ್ನಡ ಹೇಳ್ತಾರೆ, ಅವನಿ ಮಂಡೆ ಸರಿ ಇಲ್ಲ, 12ನೇ ಸ್ವಾಮಿ. ವ್ಯಕ್ತಿ ವ್ಯಕ್ತಿಗೋ ಜೊಡ ದಿವ್ಯ ಸಂಪದ ಬಡ ಸಂಘ ಸಾಧ ನಾಯಿ ರಾಷ್ಟ್ರೀಯ ನಾಯಿ. ಒಂದರ ಪಕ್ಕದಲ್ಲಿ ಒಂದೊಂದು ಹಚ್ಚಿದರೆ ಒಂದೊಂದು ಸೇರಿ ಶಾಲೆ ಮಕ್ಕಳು ಕೇಳಿದ್ರೆ ಎರಡು ಅಂತ ಹೇಳ್ತಾರೆ. ಅದೇ ಲೆಕ್ಕಾಚಾರಕ್ಕೆ ಹೋದಾಗ ಅದು 11 ಆಗ್ತದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸೊಂದು ಸೇರಿದರೆ ಏಕಾದಶಿ. ತುಕಾರಾಮ್ ಹೇಳ್ತಾರೆ ಏಕಾದಶಿಕರ, ಏಕದೇಶಿಕರ. ಹಾಗಾಗಿ ನಮ್ಮ ಮನಸ್ಸು ಏಕಾದಶಿ ಆಗಬೇಕು ಅಂತಾದರೆ ಎಲ್ಲರೂ ಕರತಾಡ ತಟ್ಟಬೇಕು, ಎರಡು ಕೈಯ ಮೇಲೆ ಕೆತ್ತಿ ತಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ 20 ವರ್ಷದವರೆಗೆ ಸೊಂಡ ನೋವು ಬೆನ್ನು ಜಾಸ್ತಿ. 92 ವರ್ಷ ನಮ್ಮಮ್ಮ ಅವಳು ಕೆಲಸ ಅವಳೇ ಮಾಡ್ಕೊಳ್ತಾಳೆ, ಇವತ್ತಿಗೆ ಬದುಕಿದ್ದಾಳೆ. 20 ವರ್ಷ ನನ್ನ ಮಗನ ತೆರೆದ್ಮೇಲೆ ಕಾಲಸಾಗುವುದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದುರ್ಬಲರಾಗಿದ್ದೇವೆ, ನಮ್ಮ ಜೀವನ ಯೋಗಮಯವಾಗಿಲ್ಲ, ಭೋಗಮಯವಾಗಿದೆ. ಯಾಕೆ ಮನೆಯಲ್ಲಿ ತಿನ್ನುವುದಿಲ್ಲ, ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ. ಸದೃಢವಾದ ಆರೋಗ್ಯ ಬೇಕಾದ್ರೆ ಆಹಾರವು ಶುದ್ಧವಾಗಿರಬೇಕು. ನ್ಯಾಯಮಾತ್ಮ ಬಲಹೀನ ಲಬ್ಧನ ಪ್ರವಚನ ಏನು ಉಪನಿಷತ್ತದೆ, ಆ ಬಲ ಬೇಕಾದ್ದರಿಂದ ದೇಹ ಬಲ ಅಲ್ಲ ಆತ್ಮಬಲ. ಆತ್ಮಬಲಕ್ಕೆ ಜಯ ಜಯ ಶ್ರೀರಾಮ, 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 ಜಯ ಜಯ ಶ್ರೀರಾಮ. ಹೋದಲ್ಲೆಲ್ಲ ಕೀ ಕೀ ಹೇಳ್ತಾ ಇರ್ತಿರಲ್ಲ, ಹೌದು, ಕೀನಿಂದ
ನಿಮ್ಗೆ ಎರಡು ಉಪಯೋಗ, ಹೀಗೆ ತಿಳಿಸಿ ಓಪನ್ ಆಗ್ತದೆ, ಹೀಗೆ ತಿಳಿಸಿ ಲಾಕ್ ಆಗ್ತದೆ. ಇಷ್ಟು ದೊಡ್ಡ ದೇವಸ್ಥಾನ, ದೇವಸ್ಥಾನ ಎಷ್ಟು ದೊಡ್ಡ, ಎಷ್ಟು ದೊಡ್ಡ ಬಾಗಿಲಿದೆಯಾ ಈ ದೇವಸ್ಥಾನ, ಕಂಪೌಂಡ್ ಎಷ್ಟು ದೊಡ್ಡದಿದೆಯೋ, ಹೆಬ್ಬಾಗ ಎಷ್ಟು ದೊಡ್ಡದಿದೆಯಾ, ಸಣ್ಣ ಬಾಗಿಲಿದೆ, ಬಾಗಿಲು ಎಷ್ಟು ದೊಡ್ಡದಿದೆಯೋ ಅದ್ರ ಚಿಲಕ ಅಷ್ಟು ದೊಡ್ಡದಿದೆಯಾ, ಚಿಲಕ ಎಷ್ಟು ದೊಡ್ಡದಿದೆ, ಬೀಗದ ತಟ್ಟ ಅಷ್ಟು ದೊಡ್ಡದು ಉಂಟಾ, ಬೀಗದ ತಟ್ಟ ಎಷ್ಟು ದೊಡ್ಡದಿದೆಯಾ, ಬೀಗದ ಕೈ ಎಷ್ಟು ದೊಡ್ಡದಿದೆಯಾ, ಇಲ್ವೇ ಇಲ್ಲ. ಇಷ್ಟು ಸಣ್ಣ ಬೀಗದ ಕೈಯಲ್ಲಿ ಆ ಕೀ ಗುಂಚನ ತೆರೆಯಲ್ಪಟ್ಟಾಗ ಇಷ್ಟು ದೊಡ್ಡ ಗರ್ಭ ಗುಡಿಯೊಳಗೆ ಬರ್ಲಿಕ್ಕೆ ಆಗ್ತದೆ ಅಂತಾದ್ರೆ, ದೇಹಾತೀತಿ ಜೋದಿ ಭಕ್ತಿ ಚಾಚೇವಾ ದೇವ ಜೀವ ಸದಾಶಿವ ತದೇ ತಜ್ಞಾನ ನೈರ್ಮಾಲ ಸೋಹಂ ಸೋಹಂ ಭವನ ಪೂಜೆ. ಆ ಭಗವಂತ ಒಳಗೆ ಇದ್ದಾನೆ, ಹಾಗಾಗಿ ಒಳ್ಳೆ ಜಾಗೃತಿ ಆಗಬೇಕಾದ್ರೆ ರಘುರಾಮಚಂದ್ರ ಭಗವಾನ ಕೀ ಪವಿತ್ರವಾದ ದೇವಲೋಕ ಸಭಾ ಇದ್ದಾರೆ ಸಭೆಯಲ್ಲಿ. ಸನಕ ಕಶ್ಯಪ ಜಹುಜ ಮದಗ್ನಿ ಭೃಗುಷ ನಂದನ ಉತ್ಸವತ್ರ ಸುಖನ ತ್ರಿಜೈಮಿನಿ ಭರದ್ವಜ ಲೋಮಜ ಕುಶಾವರ್ತನಾರದ ಮರೀಚಿ ಗರ್ಗ ಗೌತಮ ಸನಾತನ ಅಗಸ್ಯ ಪೌಲಸ್ಯ ಮಾಂಡವ್ಯ ವಿಶ್ವಾಮಿತ್ರ ವಸಿಷ್ಠರು ಮುಖ್ಯರು ನೆರೆದಿಯರು ಸಭೆಯೊಳಗೆ ಎಲ್ಲರೂ ತುಂಬಿದ್ದಾರೆ ಸಭೆಯಲ್ಲಿ. ಆ ತುಂಬಿದ ಸಭೆಯಲ್ಲಿ ದೇವ ದೇವಾಧಿಪತಿಯಾದ ದೇವ ಅಧಿಪತಿಯಾದ ದೇವೇಂದ್ರ ಪ್ರಶ್ನೆ ಮಾಡಿದ. ರಾಘವಾಂಕ ಹರಿಶ್ಚಂದ್ರ ಕವಲು ಹೇಳುತ್ತಾನೆ, ಆಲಸದೆ ಸಮಸ್ತ ಭೂಮಂಡಲ ನಾಡುವ. ಆ ಸಭೆಯಲ್ಲಿ ಹೇಳ್ತಾನಲ್ಲ, ಆಲಸದೆ ಸಮಸ್ತ ಭೂಮಂಡಲ ನಾಡುವ ಇಕ್ಷ್ವಾಕುಕುಲ ವಂಶದ ಅರಸು ಬಳಗತಿ ಬಲರೆಸಿ ಮನ ವಚನ ಕಾಯದೊಳಗೊಮ್ಮೆ ಹುಸಿಯ ಹೊದ್ದಂತೆ ನಡೆವ ಕಲಿಗಳಾರಯ್ಯ ಹೇಳಿ ಅವರ ಪಾರಂಪರ ಕುಲಕ್ಕೆ ರಾಜಗುರು ನೀನು. ವಸಿಷ್ಠರೇ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಇಕ್ಷ್ವಾಕು ವಂಶದಲ್ಲಿ ಕಲಿಯುಗದಲ್ಲಿ ವರ್ತಮಾನ ಕಾಲದಲ್ಲಿ ಮನ ವಚನ ಕಾಯದೊಳ ಒಮ್ಮೆಯೂ ಸುಳ್ಳನ್ನು ಆಡದೇ ಇರುವಂತಹ ಸತ್ಯದಲ್ಲಿ ನಡೆಯುವ ಅರಸರು ಯಾರು ಇದ್ದಾರೆ? ಅವು ದಿವ್ಯ ಪರಂಪರೆಗೆ ನೀವು ರಾಜಗುರುವಾಗಿ ಇದ್ದೀಯಲ್ಲ, ಹೇಳಬೇಕು ಅಂತ ಹೇಳಿದ ಕ್ಷಣ ವಿಶ್ವಾಮಿತ್ರ ಅಂದ್ರೆ ಕೂತಿದ್ದೆ. ವಸಿಷ್ಠ ವಿಶ್ವಾಮಿತ್ರ ಅಂದ್ರೆ ಹಾವು ಮುಂಗುಸಿದ್ದಾಗ, ಯಾಕೆ ಕಾರಣ ಗೊತ್ತಿಲ್ಲ, ಪ್ರಶ್ನೆ ಮಾಡುವಾಗಿಲ್ಲ. ಪ್ರತಿಯೊಬ್ಬರೊಂದು ಸಭೆ, ಹಾಗೆ ವಿಶ್ವಾಮಿತ್ರನೊಂದು ಸಭೆ ಇತ್ತು. ಆಗ ವಸಿಷ್ಠ ಹೇಳ್ತಾರೆ, ದೊರೆ ಎಂದರೆ ದುರ್ವಾಸನ ತನ್ನ ಒಂದು ಸಿಟ್ಟು ಬಂತು ಅಂತಂದ್ರೆ ದುರ್ವಾಸನ
ಕೊಡುವಂತೆ ಕೊಡು ಕೈಯೋಳು ಮಹುತ ಮೆಲ್ಲ ಮೆಲ್ಲನೆ. ಅವನೇನಾದ್ರು ದಾನಕ್ಕೆ ನಿಂತ ಅಂತಾದ್ರೆ ಮೇಘರಾಜನು ಅಷ್ಟು ದಾನ ಕೊಡ್ತಾ ಇದ್ದ. ಮೋಹಪ್ಪಿದ ಘನ ರೂಪಿನಳು ಆ ಸೌಂದರ್ಯದಲ್ಲಿ ಅನಂಗ ಪಿತ ಆ ಮನ್ಮಥ. ಅವನು ಕೂಡ ಏನು ಅಲ್ಲ, ಗಂಭೀರತೆಯಲ್ಲಿ ಅಂಬುದಿವು ತೆಳ್ಳ ತೆಳ್ಳನೆ. ಒಂದು ರಾಜನಿಗೆ ಏನೆಲ್ಲ ಲಕ್ಷಣ ಇರಬೇಕು ನೋಡಿ, ಗಂಭೀರತೆಯಲ್ಲಿ ಆ ಸಮುದ್ರ ಗಂಭೀರ ಅಂತ ಕರೀತಾರೆ, ಅದು ಏನು ಅಲ್ಲ. ಶಾಂತಿಯೊಳು ಶಶಿ ಬೆಚ್ಚ ಬೆಚ್ಚನೆ, ಶಶಿ ಅಂದ್ರೆ ಚಂದ್ರ, ಅವನ ಶಾಂತ ಗುಣಗಳಿಗೆ ಚಂದ್ರ ಏನು ಅಲ್ಲ. ಯಾವಾಗ ವಸಿಷ್ಠರು ಹರಿಶ್ಚಂದ್ರ ಗುಣ ವರ್ಣನೆ ಮಾಡಿದ್ದಾರೋ ಆಗಲೇ ರೋಷದಿಂದ ಸಿಡಿದಂತ ವಿಶ್ವಾಮಿತ್ರ ಯಾಕದ್ದ. ಇದೇ ತ್ರಿಶಂಕು ಅಂತಂದ್ರೆ ಇವನ ತಂದೆ ತ್ರಿಶಂಕು, ಅವನಿಗೆ ವಸಿಷ್ಠನ ದ್ವೇಷದಿಂದ ಸ್ವರ್ಗ ನಿರ್ಮಾಣ ಮಾಡಿದ ವ್ಯಕ್ತಿ ಇದೇ ಹರಿಶ್ಚಿ ವಿಶ್ವಾಮಿತ್ರ. ಅದೇ ವಸಿಷ್ಠ ಹರಿಶ್ಚನ ಹೊಗಳಿದ್ದಾನೆಂಬ ಕಾರಣಕ್ಕಾಗಿ ಇಲ್ಲಿ ಕಥೆಯ ಸ್ವಾರಸ್ಯವಾಗಿದೆ ನೋಡಿ. ತ್ರಿಶಂಕು ಸಂಕಲ್ಪ ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು, ತಪಸ್ತ್ಯಾಗ ಮಾಡಿದ್ದಾರೆ ವಿಶ್ವಾಮಿತ್ರ. ನಮ್ಮ ಕಥೆಯು ಹಾಗೆ ಅಲ್ವೋ, ನಾವು ಸ್ವರ್ಗ ಸುಖ ಉಣ್ಣಬೇಕು ಯಾರು ಪ್ರಯತ್ನ ಮಾಡ್ಬೇಕು. ಗಂಡಸಿಗೆ ಒಳ್ಳೆ ರುಚಿಕಟ್ಟಾದ ಊಟ ಬೇಕು, ಮನೇಲಿ ಹೆಂಡತಿರ ತಯಾರು ಮಾಡಬೇಕು, ಇವ್ರ ಹತ್ರ ತಯಾರು ಮಾಡ್ಕೊಳ್ಳಿಕ್ಕೆ ಹೇಳಿ ಆಗ್ತದ್ಯೋ. ನಮ್ಮೆಲ್ಲರ ಜೀವನಕ್ಕೆ ಒಂದು ಕೈ ನಿರಂತರ ತ್ಯಾಗ ಇದೆಯಲ್ಲ, ಅದನ್ನು ಗಮನಿಸಬೇಕು. ನಾವು ಮೂರು ಕಾರಣ ಕೊಡ್ತಾರೆ, ಒಂದು ವಸಿಷ್ಠರು ಏನೇ ಹೇಳಿದ್ರೂ ಪ್ರಶ್ನೆ ಮಾಡೋ ವಿಶ್ವಾಮಿತ್ರ ಲಕ್ಷಣ, ಇನ್ನೊಂದು ತನ್ನನ್ನು ಮೊದಲು ಕೇಳಬೇಕಾಗಿತ್ತು ಕೇಳಲಿಲ್ಲ, ಅದು ಅಲ್ಲದೆ ಯಾರೇ ಏನೇ ಮಾಡಿದ್ರು ತಪ್ಪನ್ನು ಹುಡುಕ್ತಾ ಇದ್ದಾನೆ ವಿಶ್ವಾಮಿತ್ರ. ಅಲ್ಲಿ ಹೇಳ್ತಾ ಇದ್ದಾನಲ್ಲಿ ಹರಟದಿರು, ನೀ ನಮ್ಮನ ರಾಜಗುರು, ಘನವಾದ ಸಂಪತ್ತಿನ ಕೊಡ್ತಾ ಇದ್ದಾನೆ, ಹಾಗಾಗಿ ನೀನು ಹೇಳ್ತಾ ಇದ್ದೆ ನಾನು ಹರಟನೆ ವಿಶ್ವಾಮಿ ಹರಿಶ್ಚಂದ್ರ ಸತ್ಯನೃಪನಲ್ಲದೆ ರಾಶಿ ಹೊನ್ನುಂಟು ಹಾಗಾಗಿ ನೀ ಪಗಳುತ್ತೀಯ. ಆ ಹೊನ್ನಿನ ಮಾತೇಕೆ, ನೀನು ರಾಜ ಋಷಿ ಬ್ರಹ್ಮ ಋಷಿಯಲ್ಲ. ಸಿಟ್ಟು ಬಂದಂತ ವಿಶ್ವಾಮಿತ್ರ ಪ್ರತಿಜ್ಞೆ ಮಾಡಿದ ನಾಳ್ಪೆ ಅಡಗಿದರೂ ಬಿಸುಪಾರದಿರು. ಸೂರ್ಯನಿಗೆ ತೇಜಸ್ಸನ್ನು ನಾನು ಕೊಡಬೇಕೇನು, ಸರಸಿಯುವ ವೈರು ಆ ಕವಿ ವರ್ಣನೆ ಮಾಡ್ತಾನೆ ನೋಡಿ ಆ ಕಾವ್ಯದಲ್ಲಿ. ಹೇ ಮಂದರವೇ ಚಲಿಸದಿರು ಎಂದಿರುವುದು ವಸಿಷ್ಠ ಹೇಳಬೇಕೆ, ಚಲಿಸದಿರುವಂಥದ್ದು ಅದರ ಸ್ವಭಾವ. ಅಗ್ನಿ ಎಷ್ಟೇ ಕೆಳಮುಖ ಮಾಡಿದರೂ ಅದು ಊರ್ಧ್ವಮುಖವೇ ಅಲ್ವೇ, ಚಿನ್ನದಲ್ಲಿ ಸುಗಂಧ ಹುಡುಗುತ್ತೀಯ, ವಜ್ರದಲ್ಲಿ ಮೃದುತ್ವ ಹುಡುಕುತ್ತೀಯ, ಶ್ರೀಗಂಧದಲ್ಲಿ ಬಿಸಿಲನ್ನು ಹುಡುಕುತ್ತ್ಯಾ, ಪುಷ್ಪದ ಅರಳುವಿಕೆಯಲ್ಲಿ ಶಬ್ದವನ್ನು ಹುಡುಕುತ್ತ್ಯಾ. ಆ ಕಾವ್ಯದ ಭಾಷೆನೂ ಹೇಗಿದೆ, ಆ ಕವಿ ಹೇಗೆ ಬಳಸಿದ್ದಾನೆ. ಚಿನ್ನದಲ್ಲಿ ಸುಗಂಧ ಹುಡುಕ್ಲಿಕ್ಕೆ ಆಗ್ತದ್ಯಾ, ಒಂದು ವೇಳೆ ಸುಗಂಧ ಇದ್ದಿದ್ದೆ ಹೋದರೆ ಮೂಗಿನ ಮೇಲಂದಲ್ಲ ಒಳಗೊಂದು ಹರ್ಕೊಳ್ಳುತ್ತಿದ್ವಿ ನಾವು. ವಜ್ರದಲ್ಲಿ ಮುದುರುತ್ತು ಹುಡುಕ್ತೀಯಾ, ವಜ್ರದ ಕಡೋರಾಣಿ ಕುಸುಮಾದ್ರೇನೋ ಮೃದುನಾಭಿ ಕುಸುಮ ಅಂದ್ರೆ ವಾಲ್ಮೀಕಿ ಮಹರ್ಷಿ ರಾಮನ ಗುರುಡನ ವರ್ಣನೆ ಮಾಡ್ತಾರೆ. ಕಠೋರತನದಲ್ಲಿ ವಜ್ರಕ್ಕೊಂದು ಸ್ಥಾನ ಕೊಡ್ತಾರೆ.
ಆ ಹೂ ಅರಳಿಕ್ಕಿಲ್ಲ. ಹಾಗಾಗಿ ಬೇಸರದೆ ಕೇಳುವ ದೇವೆಂದು ಉಂಟೆಂದು ಹೇ ಸದ ಗಡ ಗಡ ಸೂರುಹನೆ ಹೇ ವಾಸಿಷ್ಠನೇ ಅವನ ಹೇಳ್ತೇನೆ ನಿಂದೆ ಈತನೇ ಎಂಬುದಾಗಿ ನಾನು ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ ಸಿಡಿಲು ಹೊಡೆ ಹೊಡೆ ಹಿಡಿದ ಕಡೆ ಕಾವುದೇ ಏನು ನಿರೀಕ್ಷಣೆ ಮಾಡ್ತೀಯ ನಿನ್ನ ಶಿಷ್ಯನನ್ನ ಸಿಡಿಲು ಹೊಡೆ ಹೊಡೆ ಆ ಸಿಡಿ ಹೊಡೆಯುವಾಗ ಹಿಡಿದ ಕಡೆ ಕಾವುದೇ ಹಿಡಿದು ಮುರಿದು ಪಡವೆ ನುಂಗುವಡೆ ಮನೆ ಗಟ್ಟಬಹುದೇ ಸಿಡಿಲು ಹೊಡೆಯುವಾಗ ಕೈ ಕೊಡೆಯಿಂದ ರಕ್ಷಣೆ ಮಾಡ್ಕೊಳ್ತೀಯ ಭೂಕಂಪವಾಗಿ ಬಾಯಿ ಬಿಟ್ಟಾಗ ನೀನು ಮನೆಯೊಳಗೆ ಅಡ್ಕೊಳ್ತೀಯ ಮುರಿದು ಹೆಗ್ಗಡ ಹೊಕ್ಕಿ ಬಂದಾಗ ಮನೆಗಟ್ಟ ಹೋಗುತ್ತೀಯ ನಿನ್ನ ಬಡ ಬೋಧನೆಗಳು ನಾನು ಕೇಳೋದಲ್ಲ ಹೋಗ ನಿನ್ನ ಶಿಷ್ಯನ ರಕ್ಷಣೆ ಮಾಡಿಕೊಂತೆ ಒಂದು ಗರ್ಜಿದ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ ಯಾರು ವಸಿಷ್ಠ ಒಂದು ವೇಳೆ ಹರಿಶ್ಚಂದ್ರ ಏನಾರು ಸುಳ್ಳ ನಾಡಿದ್ದನೆಂತಾದರೆ ಶ್ರುತಿಮತಿ ಕುಲಾಚ ಶ್ರುತಿಮತಿ ಕುಲಾಚಾರ ಧರ್ಮ ಮಾರ್ಗ ಮಹಾವ್ರತಷ್ಠಾನವಂ ಕಳೆದು ಗುರುವಾಜ್ಞೆ ಲಿಂಗಾರ್ಚನೆ ಉನ್ನತ ತಪ ಬ್ರಹ್ಮ ಕರ್ವಂ ಬೆಳೆದ ಪುಣ್ಯದೋಳು ಅದೆಲ್ಲವನ್ನು ಕಳೆದು ಸತಿಯ ಉಳಿದು ಅತಿಥಿ ಕಂಬರನಾಗಿ ಮುಕ್ತ ಕೇಶಿಕಿತನಾಗಿ ನರಕ ಪಾಲದಳು ಸುರಯಂ ಕುಡಿ ಹೋಹರಿ ಹೋಹರಿ ತಂಕ ಮುಖವಾಗಿ ಮರೆತು ಹರಿಶ್ಚಂದ್ರ ಹುಸಿಯ ನೋಡಿದೊಡೆ ನೋಡಿ ಒಂದು ವೇಳೆ ಹರಿಶ್ಚಂದ್ರನ ಸುಳ್ಳು ಆಡಿದ್ದೇನೆಂತಾದ್ರೆ ಶ್ರುತಿ ಮತಿ ಕುಲಾಚಾರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ವಸಿಷ್ಠರು ಪ್ರತಿಜ್ಞೆ ಮಾಡ್ತಾರೆ ಒಂದು ವೇಳೆ ಸುಳ್ಳು ಆಡಿದ್ದೇನೆಂದರೆ ನನ್ನ ಕುಲ ಶ್ರುತಿ ಮತಿ ಕುಲಾಚಾರ ಶ್ರುತಿ ಬೇರೆ ಮತಿ ಬೇರೆ ಕುಲಾಚಾರ ಬೇರೆ ಬ್ರಹ್ಮ ಕರ್ಮವನ್ನು ಕಳೆದು ಸತಿಯ ಉಳಿದು ಅಂದ್ರೆ ಹೆಂಡತಿ ಬಿಟ್ಟು ಈಗೆಲ್ಲ ಕಾಮನ್ ಆಗಿದೆ ಆಗಲ್ಲ ಸತಿಯ ಉಳಿದು ಅತಿಥಿ ಕಂಬರನಾಗಿ ಬಟ್ಟೆನೆ ಧರಿಸೋದಿಲ್ಲ ಮುಕ್ತ ಕೇಶಿತನಾಗಿ ಆ ಕೂದಲ ಹರಡಿಕೊಂಡು ನರಕಪಾಲದಳು ಆ ನರಕಪಾಲದಲ್ಲಿ ಅಂದ್ರೆ ಸತ್ತ ಹೆಣ್ಣದ ಆ ಕಪಾಲ ಉಂಟಲ್ಲ ಅದರಲ್ಲಿ ಸುರಯಂ ಕುಡಿದು ಸುರೇಂದ್ರ ಹೆಣ್ಣ ಸುರಯಂ ಕುಡಿದು ಹೋಹೆನ್ ತಂಕ ಮುಖವಾಗಿ ನಾನು ಹೋಗ್ತಾ ಇದ್ದೇನೆ ಅಂತಿಮ್ಮದೇ ಪ್ರತಿಜ್ಞೆ ಮಾಡಿದ ಆಗ ಕೆಣಕಿದರು ನಾರದರು ನಿನ್ನೇನು ಪ್ರತಿಜ್ಞೆ ಅಂತ ಕೇಳಿದಾಗ ವಿಶ್ವಾಮಿತ್ರ ಪ್ರತಿಜ್ಞೆ ಮಾಡಿದ ಈ ಭೂಮಿಯಲ್ಲಿ ನಾಲ್ಕು ಯುಗಗಳು ಮರಳಿ ಮರಳಿ ಸಾವಿರ ಬಾರಿ ಬಂದರೆ ಬ್ರಹ್ಮನಿಗೆ ಒಂದು ದಿವಸ ಇದೆಲ್ಲ ನನ್ನ ಹೇಳಲಿಕ್ಕಾಗೋದಿಲ್ಲ ಟೈಮ್ ಆಗಾಗ ನೋಡ್ತಾ ಇರ್ತಾರೆ ಅನಂತ ಭಟ್ರು ಅಲ್ಲ ನೀವು ಕೂಡ ಲೆಕ್ಕ ನೀವು ಮಾಡ್ಕೊಳ್ಳಿ ಮನೆಗೆ ಹೋಗಿ ಅದು ಜವಾಬ್ದಾರಿ ನಂದಲ್ಲ ಅದು ಗಣಿತ ಇಡೋದು ನನ್ನ ಕೆಲಸ ಅಂತಹ ಸಾವಿರ ಬಾರಿ ಮರಳಿ ಬಂದರೆ ಬ್ರಹ್ಮನಿಗೆ ಒಂದು ದಿವಸ ಆ ಒಂದು ದಿವಸ ಬ್ರಹ್ಮ ಮುಂದಿನ ಆ ರೀತಿಯಲ್ಲಿ 30 ದಿನಗಳು ಬಂದರೆ ಒಂದು ತಿಂಗಳು ಅದರಲ್ಲಿ 12 ಬಂದರೆ ಒಂದು ವರುಷ ಅಂತ 3 ವರುಷ ದೇವೇಂದ್ರಿಗೆ ಪರಮ ಆಯುಷ್ಯ ಹಾಗೆ ಹೇಳಿ ಇಂಥ 4 ಜನ್ಮ ಬರುವವರೆಗೆ ನಾನು ದೇವಲೋಕವನ್ನು ಪ್ರವೇಶ ಮಾಡುವುದೇ ಇಲ್ಲ ಅಲ್ಲದೆ ಏನಿಷ್ಟು ವರ್ಷ ತಪಸ್ಸನ್ನು ಮಾಡಿದ್ದೇನೋ ಅದರ ಅರ್ಧವನ್ನು ಹರಿಶ್ಚಂದ್ರ ನಾನು ಧಾರೆ ಎರಿತೇನೆ ಎಂತ ಪ್ರತಿಜ್ಞೆ ಮಾಡಿದ್ದಾರೆ ಒಬ್ಬ ಸತ್ಯಕ್ಕಾಗಿ ಪ್ರತಿಜ್ಞೆ ಮಾಡಿದ ಇನ್ನೊಬ್ಬ ಸತ್ಯವನ್ನ ದಾರಿ ತಪ್ಪಿಸಲು ಪ್ರತಿಜ್ಞೆ ಮಾಡಿದ ಹೇಗಿತ್ತು ಅಂತ ಕೇಳಿದ್ರೆ ನಮ್ಮ ಲೋಕಸಭೆ ಹಾಗಿತ್ತು ಸತ್ಯವನ್ನು ಮುಂದಿರ್ಲಿಕ್ಕೆ ಹೋದ್ರೆ ಅಸತ್ಯ ವಿಜೃಂಭಿಸ್ತಾ ಇದೆ ಆವತ್ತಿನೆಲ್ಲ ಯಾವ ಕಾಲಕ್ಕೂ ಈ ನಿರಂತರ ಜೊತೆ ಜೊತೆಯಲ್ಲಿ ನಡೀತಾ ಇದೆ ಅಲ್ಲಿ ದೀಪ ಉರಿತಾ ಇದೆ ಆ ದೀಪ ಬೆಳಕು ಕೊಡ್ತಾ ಇದೆ ಒಂದು ಮುಖದಲ್ಲಿ ಮತ್ತೊಂದು ಮುಖದಲ್ಲಿ ಕಪ್ಪು ಹೊಗೆ ಕಾಣ್ತಾ ಇದೆ ಕಾಣೋದಿಲ್ಲ ಹಾಗೆ ಆ ಸತ್ಯ ಒಂದು ಕಡೆ ಬೆಳಗ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಅಸತ್ಯ ತಾನು ಎದ್ದು ಬರಲು ನೋಡ್ತಾ ಇರ್ತದೆ ಅದನ್ನು ದಿವ್ಯರು ಹೇಳ್ತಾರೆ ದೇವ ದಾನು ರಣರಂಗ ಮಾನವರದೆಯ ಭಾವರಾಗ ಹಠಂಗಳವರ ಸೇನೆಗಳು ಭುವಿಜಯ ಭ್ರಾಂತಿಗಳಲ್ಲಿ ಮರೆಯುವರು ಜೀವನಾಮೃತವನ ಮಂಕುತಿಮ್ಮ ವಿಶ್ವಾಮಿತ್ರರು ಸಭೆಯಿಂದ ಮರಳಿದ್ದಾರೆ ದೇವೇಂದ್ರ ಚಿಂತನೆ ಮಾಡಿದ ಕವಿ ವರ್ಣನೆ ಮಾಡ್ತಾನೆ
ಎರಡು ಕೋಣಗಳು ಹೋರಾಟ ಮಾಡಿ ಗಿಡ ಸಾತತ್ತಂತೆ. ಎರಡು ಕೋಣಗಳು ಅಡವಿಯಲ್ಲಿ, ನಿಮ್ಗೆ ಈ ಕಡೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಗೊತ್ತಿಲ್ಲ, ನಮ್ಮಲ್ಲಿ ಮನೆ ಬಾಗಿಲಿ ಬರ್ತದೆ ಕಾಡು ಕೋಣ. ಆ ಎರಡು ಕೋಣ ಕಾಡು ಕೋಣಗಳು ಕುಸ್ತಿ ಆಡಿದಾಗ ಆ ಮುದ್ದಿದ ವೃಕ್ಷದ ಗತಿ ಏನಾಯ್ತು? ಹಾಗೆ ವರಿಷ್ಠನ ಗತಿ ಆಯ್ತಂತೆ. ಕರ್ಪೂರ ಉರಿಸಿ ಬೆಂಕಿ ಕಾಯಿಸ್ತೀಯ, ಮಣಿ ದರ್ಪವನ್ನು ಒಡೆದು ಕನ್ನಡಿ ಒಡೆದು ಹಲಗೆಯಲ್ಲಿ ಮುಖ ನೋಡುತ್ತ, ತಾಯಿಯನ್ನು ಮಾರಾಟ ಮಾಡಿ ದಾಸಿಯನ್ನು ಕೊಂಡುಕೊಳ್ಳುತ್ತ. ವಿಶ್ವಾಮಿತ್ರ, ಇಡೀ ಒಂದು ಕೀಲಿಕಿಗಾಗಿ ಇಡೀ ಭವನವನ್ನೇ ನಾಶ ಮಾಡುತ್ತ, ಕಲ್ಪ ವೃಕ್ಷವನ್ನು ಹಾಳು ಮಾಡಬೇಡ. ಮರದ ಕೊಂಬೆ ಕಡಿದರೆ ಚಿಗಿರ್ತದೆ, ಬೇರನ್ನು ಕಡಿದರೆ ಚಿಗಿರ್ತದೆಯೇ? ಹರಿಶ್ಚಂದ್ರ ಧರ್ಮಾತ್ಮ, ಆ ಧರ್ಮದ ಬೇರನ್ನು ಕತ್ತರಿಸದೇವರು. ಶಾಸ್ತ್ರ ಉಳಿಬೇಕಾದ್ರೆ ಕ್ಷಾತ್ರ ತೇಜಸ್ಸು ಜೊತೆ ಜೊತೆಯಲ್ಲೇ ಸಾಗಬೇಕು. ಆದರೂ ವಸಿಷ್ಠನಿಗೆ ದ್ವೇಷ ಇತ್ತು ನೋಡಿ, ಕೇಳಲಿಲ್ಲ. ಇವತ್ತಿಗೂ ಕೂಡ ಹಾಗೆ, ಯಾರು ನಿಂದೆಗಾಗಲ್ಲ ದೃಷ್ಟಾಂತಕ್ಕಾಗಿ. ಒಂದು ಕಡೆ ದೊಡ್ಡ ಸಭೆ ನಡೀತಾ ಇತ್ತು, ವಿರೋಧ ಪಕ್ಷದ ಭಾಷಣ ಚುನಾವಣೆ ಸಂದರ್ಭ, ಎಲ್ಲದಕ್ಕೂ ವಿರೋಧ ಪಕ್ಷ, ಎಲ್ಲದಕ್ಕೂ ವಿರೋಧ ಪಕ್ಷದ ಗಲಾಟೆ ನಡೀತಾ ಇತ್ತು. ಯಾವ ಮಾಡು ಗಲಾಟೆ ಅಷ್ಟಲ್ಲಾಗಿರುವಾಗ ಆ MLA ಕಿವಿಯಲ್ಲಿ ಬಂದು ಹೇಳಿದ, MP ಕಿವಿಯಲ್ಲಿ, ಸ್ವಾಮಿ ಇವತ್ತು ನಿಮ್ಮ ಹೆಂಡತಿ ಗರ್ಭಿಣಿಯಾದವಳು, ಗಂಡು ಮಗು ಹೆತ್ತಿದ್ದಾಳೆ, ವಿರೋಧ ಪಕ್ಷದ ಕೆಲಸ. ಆ ಹೇಳುವ ಅಬ್ಬರದಲ್ಲಿ ಏನು ಅಪವಾದ ಮಾಡಬೇಕು ಅಂತ ಗೊತ್ತಿಲ್ಲ. ಇವರು ನಮ್ಮ ಜನನಾಯಕರು. ವಿಶ್ವಾಮಿತ್ರನ ಹಾಗೆ ವಸಿಷ್ಠ ಮೇಲೆ ದ್ವೇಷದಿಂದ ಯಾವ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಧರ್ಮದಿಂದ ಕೃಷ್ಣ ಹೇಳ್ತಾನೆ, ಬುದ್ಧಿ ನಷ್ಟ ಆಗ್ತದೆ, ಕಾಮಾತ್ ಪ್ರಭವತೆ, ಎಲ್ಲೋ ನಷ್ಟ ಆದ ಯಾತ್ರಿಂದ ಕಾಮಾ. ಕಾಮ ಅಂದ್ರೆ ಇಚ್ಛೆ, ಒಂದೇ ಒಂದು ಇಚ್ಛೆ ಇಟ್ಟು ವಸಿಷ್ಠನ ಸೋಲಿಸಬೇಕು. ಹರಿಶ್ಚಂದ್ರ ಏನೂ ಆಗಿತ್ತನ ಸಂಬಂಧ ಇಲ್ಲ. ಅರಮನೆಗೆ ತೆರಳಿದ ವಿಶ್ವಾಮಿತ್ರ ತನ್ನ ಶಿಷ್ಯರ ಮೂಲಕ ಹರಿಶ್ಚಂದ್ರ ಸೂರ್ಯನ ಯಾಗ ನಡೆಸ್ತಾನೆ. ಆ ಯಾಗದ ಕೊನೆಯ ದಿವಸ ಆ ವಿಶ್ವಾಮಿತ್ರನೇ ಸ್ವತಃ ಬಂದು ಆ ದಾನ ಪಡೀತಾನೆ. ಏನ್ ದಾನ ಕೊಡಲಿ ಅಂತ ಕೇಳಿದಾಗ, ಬಲಿಷ್ಠನಾದ ವಿಕೃತಿ ಆನೆಯನ್ನು ಏರಿ ತನ್ನ ತೋಳ ಬಲದಿಂದ ಕವಡೆಯನ್ನು ಎಷ್ಟು ಮೇಲಕ್ಕೆ ಚಿಮ್ಮಿಸ್ತಾನೋ ಅಷ್ಟು ಎತ್ತರದ ಹೊನ್ನಿನ ರಾಶಿ ಕೊಡು. ಹರಿಕತೆ ಕೇಳುವ ಸ್ವಲ್ಪ ಎಚ್ಚರಿಕೆ ಇರಬೇಕು, ಉತ್ಪ್ರೇಕ್ಷೆ ಇರುತ್ತದೆ. ದಾಸ ಹೇಳಿದ್ದಕ್ಕೆಲ್ಲ ತಲೆದೂಗಬಾರದು, ಏನು ಹಾಗೆ ಹೇಳಿದ್ದಕ್ಕೆಲ್ಲ ಪ್ರಶ್ನೆಯೂ ಮಾಡಬಾರದು, ಎಚ್ಚರಿಕೆ ಇದೆ, ಉತ್ಪ್ರೇಕ್ಷೆ. ಹಾಗಾಗಿ ನೀವು ಕೇಳಬಹುದು, ಅಷ್ಟೆತ್ತರ ಹನ್ನ ರಾಶಿ ಅಂತಂದ್ರೆ ಎಷ್ಟು ದೊಡ್ಡ ಬೇಕಾಗಬಹುದಿತ್ತು, ಒಟ್ಟು ಶ್ರೀಮಂತ ಆಗಿದ್ನ? ಅಳತೆ ಅಲ್ಲ, ಅಲ್ಲಿ ಭಾವ ಅಂದ್ರೆ ಅಷ್ಟು ವಿಪುಲವಾಗಿ ದಾನವನ್ನು ಕೊಟ್ಟಿದ್ದ ಹರಿಶ್ಚಂದ್ರ, ಲೆಕ್ಕಕ್ಕೆ ಸಿಗದಿರುವಷ್ಟು. ಅದು ನಿನ್ನಲ್ಲೇ ಇರಲಿ ಎಂಬುದಾಗಿ, ಇನ್ನೊಮ್ಮೆ ಬರ್ತೇನೆ ಎಂಬುದಾಗಿ ತನ್ನ ಆಶ್ರಮಕ್ಕೆ ಮರಳಿ ತನ್ನ ತಪಸ್ಸಿನಿಂದ ಅನೇಕ ಮೃಗಗಳನ್ನು ನಿರ್ಮಾಣ ಮಾಡಿದ್ದಾರೆ. ಏನ್ರಿ ದಾಸರೇ, ಋಷಿಮುನಿಗೆ ಆಸಕ್ತಿ ಉಂಟೋ? ಉಂಟು ಅಂತಲ್ಲ, ಉಂಟು. ಪ್ರತಿಯೊಬ್ಬರಲ್ಲೂ ಆಸಕ್ತಿ ಇದೆ. ಚಹಾ ಕರ್ಮ ಸೇ ಭಾಗ್ಯ ಬದಲತಾ ಶ್ರಮ ನಿಷ್ಠ ಕಲ್ಯಾಣ ಹೇ ಜೀವನ್ ಕೆ ಆದರ್ಶ ಜಹಾ ಪರ ಪರಮೇಶ್ವರ ಕಾ ಧಾಮ ಹೇ. ಪ್ರತಿಯೊಬ್ಬರು ಆ ಶಕ್ತಿ ಇದೆ. ಆ ಶಕ್ತಿ ಪ್ರಕಟ ಆಗಲಿಕ್ಕೆ ಒಂದು ಮಾರ್ಗ ಬೇಕು. ಎಲ್ಲ ಹೃದಯದಲ್ಲೂ ರಾಮ ಇದ್ದ. ಮೈಸೂರು ಕಲ್ಲಿನಲ್ಲಿ ಯೋಗಿ ರಾಜನ ಕರೆಂದು ಪ್ರಕಟನಾದ, ಒಬ್ಬ ನೆಪ ಮಾತ್ರ. ಹಾಗೆ ಎಲ್ಲ ಹೃದಯದಲ್ಲೂ ಆ ಭಾವನೆ ಇದೆ. ಪ್ರಕಟ ಆಗಿಕೊಂದು ಮುಹೂರ್ತ ಕಾಲ ಬೇಕಲ್ವೇ? ಅರಮನೆಯ ಸೇವಕರು ಬಂದು ಹೇಳಿದಾಗ ಬೇಟೆ ನೆಪದಿಂದ ಅರಣ್ಯ ಪ್ರವೇಶ ಮಾಡಿದ ಪತ್ನಿ ಪುತ್ರ ಜೊತೆಗೂಡಿಕೊಂಡು ರಾಜ ಹರಿಶ್ಚಂದ್ರ. ಸಪ್ತ ವ್ಯಸನಗಳಲ್ಲಿ ರಾಜನಿಗೆ ಬೇಟೆಯ ಒಂದು ನೆಪ ಆದ್ರಿಂದ ಬಂದನೆ ಚಂದ
ಮಾತ್ರ ಹೊರಗೆ ಬರ್ತದೆ. ಬಂದನೆ ನಿಮ್ ತೊಡೆ ಮೇಲೆ ತಾಳ ಹಾಕ್ತೀರಿ. ನಾನು ಹೇಳಿಲ್ಲ ಇದು ಕಾವ್ಯದ ಗಂಡು ತಾಕತ್ತದು. ಭಾರತೀಯ ಕಾವ್ಯಕ್ಕೆ, ಭಾರತೀಯ ಚರಿತ್ರೆಗೆ ಇವತ್ತಿ ಕೂಡ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಆಟಾಡಿಸ್ತಾ ಇದೆಯಲ್ಲ. ಪುಸ್ತಕದಿ ದೊರೆತರೆ ಮಸ್ತಕದಿ ತಳೆದ ಮಣಿ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ಮಂಕುತಿಮ್ಮ. ಆ ಶಾಸ್ತ್ರ ಅಂದಲ್ಲ ನಿಮ್ಮೊಳಗಿದೆಯಲ್ಲ, ಅದಕ್ಕೆಲ್ಲೊಂದು ಅವಕಾಶ ಕಾಯ್ತಾ ಇರ್ತದೆ ಮನಸ್ಸು. ಯಾವಾಗ ಹರಿಶ್ಚಂದ್ರ ಬೇಟೆ ಆಡುತ್ತ ಅರಣ್ಯಕ್ಕೆ ಬಂದನೋ, ರಭಸದಿಂದ ದೋಷದಿಂದ ಸಿಟ್ಟಿಂದ ತನ್ನ ಕಾಲನ್ನ ನೆಲಕ್ಕಪ್ಪಳಿಸಿದ, ಆಗಲೇ ಎರಡು ಜನ ಹೆಣ್ಮಕ್ಕಳು ಹುಟ್ಟುಕೊಂಡಿದ್ದಾರೆ. ಅವರನ್ನ ಆ ಕಾವ್ಯ ಭಾಷೆಯಲ್ಲಿ, ಈಗಿನ ಕಾನೂನು ಭಾಷೆಯಲ್ಲಲ್ಲ, ಮತ್ತಾರು ಪ್ರಕರಣ ದಾಖಲೆ ಮಾಡಿಬಿಟ್ಟ. ಕಾವ್ಯದ ಭಾಷೆಯಲ್ಲಿ ನಾನು ಮಾತಾಡೋದು, ಕಾನೂನು ಭಾಷೆಯಲ್ಲ, ಎರಡು ಹೊಲತೀರು ನಿರ್ಮಾಣ ಆಗಿದ್ದಾರೆ. ಯಾಕೆ? ಬ್ರಾಹ್ಮಣನಿಗೆ ಕ್ರೋಧವೇ ಹೊಲೆತನ, ಆ ಸಿಟ್ಟಿನಿಂದ ಹುಟ್ಟಿದ ಕನ್ಯೆಯರೇ ವೇಷರು, ಹೊಲೆಯರಾಗಿದ್ದಾರೆ. ಅಪ್ಪ ನನಗೇನು ಕೆಲಸ? ರಾಜ ಹರಿಶ್ಚಂದ್ರ ಬೇಟೆಗಾಗಿ ಬಂದಿದ್ದಾನೆ. ಆ ರಾಜನನ್ನೇ ನರ್ತನ ಮಾಡಿ, ನರ್ತನ ಮಾಡಿ ನಂತರ ಏನಾದ್ರು ಕೊಡ್ಲಿಕ್ಕೆ ಬಂದ್ರೆ ಬೇಡ ಬೇಡ ಏನು ಕೇಳಿ, ಅವನ ಸಿಂಹದಲ್ಲಿ ಅವನ ಮುತ್ತಿನ ಕಿರೀಟ ಇದೆಯಲ್ಲ ಅದನ್ನು ದಾನ ಕೇಳಿ, ಅದಿಲ್ಲ ಅಂತಾದ್ರೆ ನಮ್ಮನ್ನ ವಿವಾಹ ಮಾಡಿಕೊ ಎಂಬುದಾಗಿ ಕೇಳಿ, ಮುಂದಿನ ನಾನು ನೋಡ್ಕೊಳ್ತೇನೆ ಎಂಬುದಾಗಿ ಆ ಕನ್ಯರಿಗೆ ಅಪ್ಪಣೆ ಮಾಡಿದ. ನರ್ತಿಸಿದರು ತನದಿ ಸಿದ್ಧ ಹೊತ್ತು ಅಜ್ಜ ದೊರಗಿ ಫಲವೇನು?
ಇವ್ರಿಗೆ ಐಗಟ ಸಿಲ್ಕೇಟಿಗೆ ಹೊತ್ತು ಆ ಬಿಸಿಲು ಹೊಡೆತದಿಂದ ಸಾಕ ಮಲಗಿರುವಾಗ ಇವಳು ರಂಬೆ ಮದುವೆ ಮಾಡ್ಕೋ, ರಂಬೆ ಕೊಟ್ಟು ಫಲವೇನು, ಸಾವ ಹೊತ್ತು ಇವಾಗ ನೀನು ದಾನ ಕೊಟ್ಟಿದ್ದೇನೆ ಭೂಮಿ ಒಡೆತನ ದೊರಕಿ ಫಲವೇನು, ಬಿಸಿಲು ಹೊಡೆದು ಬೆಂಡಾಗಿ ಬೀಳುವ ಯಮಗೆ ನೀ ಒಲಿದು ಮಣಿ ದುಡುಗೆಗಳಿಟ್ಟು ಫಲವೇನು. ನಾವು ಕೊಡಬೇಕು ಅಂತ ಇದೆಯಾ? ಕೊಡ್ಲೇಬೇಕು ಅಂತಾರೆ ನಮಗೆ ಆ ನಿನ್ನ ಮುತ್ತಿನ ಕಿರೀಟ ಇದೆಯಲ್ಲ, ಕಿರೀಟ ಚಕ್ರ ಇದೆಯಲ್ಲ, ಆ ಕೊಡೆ ಕೊಡು. ಇಲ್ಲ ಅಂತಾದ್ರೆ ನಮ್ಮನ್ನು ಮದುವೆ ಮಾಡ್ಕೊ. ಈ ಕೊಡೆ ನನ್ನ ದೇವರು, ಈ ಕೊಡೆ ನನ್ನ ತಾಯಿ, ಈ ಕೊಡೆ ನನ್ನ ತಂದೆ, ಅನೋದನ್ನೆಲ್ಲೂ ಕೊಡಬಹುದು ಎಂಬುದಾಗಿ ತಾಯಿನ ಕೊಡ್ಲಿಕ್ಕೆ ಉಂಟೆ. ಈ ಕೊಡೆ ನನಗೆ ಪತ್ನಿ, ಈ ಕೊಡೆ ನನಗೆ ಕೊಡೆ ನನಗೆ ಸುತ, ಆದ್ರೆ ಈ ಕೊಡೆ ನಾನು ಕೊಡೆ. ಅಲ್ಲಿ ಪ್ರಶ್ನೆ ಮಾಡ್ತಾರೆ, ರಾಜ ಕೊಡೆ ಕೊಡ್ಲಿಕ್ತಾ ಇಲ್ಲ, ಮದುವೆ ಆಗುವುದಿಲ್ಲ, ಇದು ಲೋಕರಿಗೆ ಕೊಡಬಾರದ ವಸ್ತು, ಆದ್ದರಿಂದ ಮನುಷ್ಯದ ಪರಂಪರೆಯಾಗಿ ನನಗೆ ಬಂದಿದೆ, ಹಾಗಾಗಿ ಅದು ನನಗೆ ತಂದೆ. ಪಟ್ಟ ಕಟ್ಟುವ ಮುನ್ನ ನಾನು ಅದನ್ನು ಪೂಜೆ ಮಾಡ್ತೇನೆ, ಹಾಗಾಗಿ ನನಗೆ ದೇವರು ಯಾವಾಗಲೂ ನನಗೆ ತಂಪನ್ನು ಕೊಡ್ತಾ ಇದೆ. ಹೇಗೆ ತಾಯಿಯ ತೊಡೆ ಮೇಲೆ ಮಲಗಿದ ಕಂದನಿಗೆ ಆನಂದ ಆಗ್ತದೆಯೋ, ಹಾಗೆ ಶ್ವೇತ ಛತ್ರದ ಪಡಿ ನೆರಳಿನಲ್ಲಿ ವಿಶ್ರಮಿಸುವ ನನಗೆ ತಾಯಿ, ವೈರಿಗಳ ಎದೆಯನ್ನು ನಡುಗಿಸುವ ತಾಕತ್ತು ಈ ಛತ್ರಗಿರುವ ಕಾರಣದಿಂದ ಇದು ನನಗೆ ಭಗವಂತನ ಪ್ರಸಾದ. ಈ ಕೊಡೆ ನಾನು ಕೊಡೆ, ಹಾಗೆ ಮದುವೆ ಆಗ ಇಲ್ಲ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ಅಸಂಸ್ಕಾರವಾದ್ದರಿಂದ. ಹಾಗಾದ್ರೆ ನಮ್ಮನ್ನು ಅಸಂಸ್ಕಾರ ಅಂತ ಹೇಳ್ತೀಯ? ನಾವು ಹಾಡನ್ನು ಕೇಳಿದ ನಿನ್ನ ಕಿವಿಗೆ ಫಲಿತನ ಇಲ್ಲ, ನಮ್ಮ ಮೈಗೆ ಪೂಸಿಕೊಂಡಂತ ಗಂಧದಲ್ಲಿ ಮೂಗಿ ಬಂತಲ್ಲ ಅದಕ್ಕೆ ಹೊರತನ ಇಲ್ಲ, ನಮ್ಮ ರೂಪ ಯೌವನಕ್ಕೆ ಹೊರತನ ಇಲ್ಲ, ಎಲ್ಲದಕ್ಕೂ ಹೊರತನ ಇದೆ, ಅದು ನಮ್ಮ ಮದುವೆ ಆಗ್ಲಿಕ್ಕೆ ಮಾತ್ರ ಹೊರತನವೇ. ಅಕ್ಕಕ್ಕೂ ಬಚ್ಚಲ ನೀರು ತಿಳಿಯಾದೊಡೆ ಮೀಹಕ್ಕೆ ಯೋಗ್ಯವೇ? ಹರಿಶ್ಚಂದ್ರ ಕಾವ್ಯ ರಾಘವನ್ ಪ್ರಶ್ನೆ ಮಾಡ್ತಾನೆ. ಬಚ್ಚಲ ನೀರು ಬಹಳ ಸುಂದರವಾಗಿದೆ, ತಿಳಿಯಾಗಿದೆ, ಸ್ನಾನಕ್ಕೆ ಉಪಯೋಗಿಸ್ತೀರಾ? ಸ್ಮಶಾನದ ಹೂ ಸುಗಂಧ ಪರಿಮಳ ಇದೆ ಎಂಬುದಾಗಿ ದೇವರು ಪೂಜೆ ಉಪಯೋಗಿಸ್ತೀಯ ಇಲ್ವಲ್ಲ? ಹಾಗಾದ್ರೆ ಬೆಂಕಿ ನೋಡಿದ ಕ್ಷಣ ಕಣ್ಣು ಸಿಗುತ್ತದೇನು? ಬೆಂಕಿ ಎಂಬ ಶಬ್ದವನ್ನು ಕೇಳಿದ ಕ್ಷಣ ಕಣ್ಣು ನಾಲಿಗೆ ಸಿಗುತ್ತದೇನು? ಬೆಂಕಿ ಅಂತಿಮದ ಗಾಳಿಯನ್ನು ತೆಗೆದುಕೊಂಡಾಗ ಬೆಂಕಿ ಸುಡುತ್ತದೇನು? ಬೆಂಕಿ ನೋಡಿದ ಕಣ್ಣು ಸುಡುವುದಿಲ್ಲ, ಬೆಂಕಿ ಪರಿಮಳವನ್ನು ಸುಗಂಧ ಮಾಡಿದ ಮೂಗಿಗೇನು ಆಗೋದಿಲ್ಲ. ಹಾಗಾದ್ರೆ ಬೆಂಕಿ ಚಂದ್ರ ಎಂಬುದು ಮುತ್ತು ಕೊಡ್ಲಿಕ್ಕೆ ಹೋದ್ರೆ? ಅಗಲೇ ರಾಜ ತನ್ನ ಸೇವಕನ್ನು ಕರೆದು ನಾಲ್ಕು ಛತ್ರಿಯಲ್ಲಿ ಕೊಡಿಸಿದ. ಪಿತನ ಆಜ್ಞೆ ಪಾಲಿಸಿ ಸೋತಂತ ಆ ಕನ್ನಿಕೆಯಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ. ಯಾವಾಗ ವಿಶ್ವಾಮಿತ್ರ ಬಂದನೋ, ನೇರವಾಗಿ ಬಂದಿದ್ದಾರೆ ವಿಶ್ವಾಮಿತ್ರರು. ಹರಿಶ್ಚಿತ್ರ ನೋಡಿ, ರಾಜ ಇವರು ನನ್ನ ಮಕ್ಕಳು, ಹೊಡೆದಿದ್ದೀಯಲ್ಲ, ನೀನು ಶ್ವೇತ ಛತ್ರ ಕೊಡ್ಲಿಕ್ಕೆ ಆಗೋದಿಲ್ಲೋ, ಯಾರ ಮಕ್ಕಳು ಅಂತ ಹೇಳಿದ್ಯಾ, ಹೊಲಿಯರು ಅಂತ ಹೇಳ್ತಾ ಇದೆಯಾ, ಇವ್ರು ನನ್ನ ಮಕ್ಕಳು ಮದುವೆ. ಅವನು ನಯನದಿಂದ ಎಲ್ಲವೂ ಮಾಡಬಹುದು, ಮದುವೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಕಲ ಸಂಪತ್ತನ್ನಾದ್ರೂ ತ್ಯಾಗ ಮಾಡ್ತೇನೆ, ಸಾಧ್ಯವೇ ಇಲ್ಲ, ಹಾಗಾದ್ರೆ ದಾನ ಕೊಡು. ಆ ಕ್ಷಣದಲ್ಲಿ ಪತ್ನಿ ಪುತ್ರ ಜೊತೆಗೂಡಿಕೊಂಡಿದ್ದ ರಾಜ ಹರಿಶ್ಚಂದ್ರ ವಿಶ್ವಾಮಿತ್ರ ಕರಗಳಿಗೆ ಶಿವಾರ್ಪಣನೆಂದ. ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅರಮನೆಗೆ ಬಾ, ರಥ ಏರಿ ಬಾ, ಇಲ್ಲ ನಾನು ದಾನ ಕೊಟ್ಟಾಗಲೇ ನಡ್ಕೊಂಡು ಬರ್ತೇನೆ. ಸೂರ್ಯ ವಂಶದರು ಪ್ರಾಣ ಹೋದರೂ ಒಡ್ಡಿಲ್ಲ, ವಚನಕ್ಕೆ ಬದ್ಧನಾಗಿರುತ್ತಾರೆ ಎಂಬುದಾಗಿ ತುಳಸಿದಾಸರು ರಾಮಚರಿತ ಮಾನಸಲ್ಲಿ ಹೇಳುತ್ತಾರೆ. ರಘುವಂಶನು ಕೂಡ, ಕಾಳಿದಾಸ ರಘುವಂಶದಲ್ಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ, ಪ್ರಾಣ ಹೋದರೂ ಒಡ್ಡಿಲ್ಲ, ವಚನ ತಪ್ಪೋದಿಲ್ಲ, ಇದು ನಮ್ಮ ಭಾರತೀಯ ಪರಂಪರೆ. ಅರಮನೆಗೆ ಬಂದು ನೇರವಾಗಿ ತನ್ನ ಪ್ರಜೆಗಳು ಹೇಳುತ್ತಾನೆ, ದೊರೆತನ ನನಗೆ ಹೋಗಿದೆ, ಸಕಲ ವಿಶ್ವಾಮಿತ್ರ ಚರಣಕ್ಕೆ ಸಮರ್ಪಣೆ ಮಾಡಿದ್ದೇನೆ. ಪುರದ ಪುಣ್ಯ ಪುರುಷ ರೂಪಿಂದ ಪಾವತಿ ಹಿಡ ಋಷಿ ಜನರ ಯಾಗ ರಕ್ಷಣೆ ಅಡವಿಗೆ ಹೋಗಿಹುದ. ರಾಜ ಪುರುಷ
ಪುರುಷದ ರೂಪದಿಂದ ಪುಣ್ಯವೇ, ಪುರುಷದ ಪುಣ್ಯವೇ ಪುರುಷರೊಂದಿಗೆ ಹೋಗ್ತಾ ಇದೆಯೇ? ಪ್ರಜೆಗಳ ಅರ್ಥನಾದ ತಂದೆ ತಾಯಿಗಳ ಅರಣಿಗೆ ಹೋಗ್ತಾ ಇದೆಯಾ? ಯಾಗ ರಕ್ಷಣೆಗಳು, ಮುನಿಗಳ ಯಾಗ ರಕ್ಷಣೆ ಮಾಡಿದ ಆ ದೈವತ್ವ ನಾವು ಕಳ್ಕೊಳ್ತಾ ಇದ್ದೇವಲ್ಲ. ರಾಜ ಹೆತ್ತ ತಾಯಿಯನ್ನು ಮಾರಿ ದಾಸಿಯನ್ನು ಕೊಂಡುಕೊಳ್ಳುತ್ತಾರೆಯೇ? ಮುಖರನ್ನು ಮಾರಾಟ ಮಾಡಿ ಮೂಗನ್ನು ಕತ್ತರಿಸಿ ದರ್ಪಣ ನೋಡಲಿಕ್ಕೆ ಸಾಧ್ಯ ಉಂಟೆ? ಪ್ರಜೆಗಳೆಲ್ಲರೂ ಪಾದಕ್ಕಡ್ಡ ಬಿದ್ದರೂ ಏನೂ ಕೇಳಲಿಲ್ಲ. ಉಟ್ಟ ಬಟ್ಟೆಯಲ್ಲಿ ಅಂಬರ ಉಳಿದಂತೆ, ದಿಗಂಬರವಾದ ಆಕಾಶದಂತೆ, ಚಂದಿರ ನಿಲ್ಲದ ಆಕಾಶದಂತೆ ರಾಜ ಬರಿಗೈಯನ್ನಾಗಿದ್ದಾನೆ. ಆಹಾ, ನಿಲ್ಲು ನಿಲ್ಲು, ಯಾಕಡೆ ಹೊರಟಿ? ಅದನ್ನು ಕೊಟ್ಟಿದ್ದೀಯಲ್ಲ, ಆನೆ ಮೇಲೆ ಏರಿ ಬಲಿಷ್ಠನಾದ ವ್ಯಕ್ತಿ ಧನವನ್ನು ಚಿಮ್ಮಿದ್ದಾನಲ್ಲ ಆಕಾಶಕ್ಕೆ, ಆ ದನ ಕೊಡು. ಅದನ್ನು ಪ್ರತ್ಯೇಕವಾಗಿ ಇಟ್ಟಿದ್ನಲ್ಲ, ದಾನ ಕೊಡುವುದು ಹೇಳಿದ್ಯಾ ಇಲ್ವಲ್ಲ? ಅದರ ಸಮೇತವಾಗಿ ದಾನ ಕೊಟ್ಟ ಕಾರಣದಿಂದ ತಿಂಗಳ ಅವಧಿಯೊಳಗೆ ನನಗದನ್ನು ಮುಟ್ಟಿಸತಕ್ಕದ್ದು ಆಜ್ಞೆ ಮಾಡಿದ್ದಾರೆ. ಅರೆ ಕ್ಷಣದಲ್ಲಿ ರಾಜ ಹರಿಶ್ಚಂದ್ರ, ಏಕದಿನ ಹರಿಶ್ಚಂದ್ರ ಎಷ್ಟು ದೊಡ್ಡ ಶ್ರೀಮಂತ, ಏಕದಿನ ಶಪಥದ ಸೇವಕ. ಮರ ಹಿಂದಿ ಸಂದ್ರ ಕೇಳ್ತಾರೆ, ಈ ಲೋಕದಲ್ಲಿ ಹರಿಶ್ಚಂದ್ರ ಶ್ರೀಮಂತರು ಯಾರು ಇಲ್ಲ, ಆದರೆ ಏಕದಿನ ರಾಜ ಹರಿಶ್ಚಂದ್ರ ನಭೋ ಮಂಡ ದೊರೆಯಾದ ವ್ಯಕ್ತಿ ಶಪಥಗ್ರಹ ಸೇವಕ, ಬರಿಗೈ ನಡೆದಿದ್ದಾನೆ. ಈ ನನ್ನ ರಾಜ್ಯದಲ್ಲಿ ಏನನ್ನೂ ಬೇಡಬಾರದು. ಹೆಂಡತಿ ಮಕ್ಕಳ ಜತೆಗೂಡಿಕೊಂಡು ದಕ್ಷಿಣ ಅರಸುತ್ತ ಅರಸುತ್ತ ಅನೇಕ ತಿಂಗಳ ಪರ್ಯಂತರಿ ಓಡಾಡಿದ್ದಾನೆ. ಎಲ್ಲ ಕಡೆ ತಿರುಗಿ ತಿರುಗಿ ಕೊನೆಗೆ ಬಂದಿದ್ದೆಲ್ಲಿಗೆ? ಕಾಶಿಪಟ್ಟಣಕ್ಕೆ. ಹಲವು ಗಿರಿ ಕಾನನಗಳ ತಿರುಗಿ ತಿರುಗಿ ಬಂದು ಕೊನೆಗೆ ನೇರವಾಗಿ ಕಾಶಿಗೆ ಬಂದಿದ್ದಾನೆ ರಾಜ ಹರಿಶ್ಚಂದ್ರ. ಜೊತೆಯಲ್ಲಿ ಹೊರಡುವಾಗ ವಿಶ್ವಾಮಿತ್ರ ತನ್ನ ಶಿಷ್ಯನಾದ ನಕ್ಷತ್ರಕನ್ನು ಕಳಿಸಿದ್ದಾನೆ. ರಾಜ, ನನ್ನ ಸಂಪತ್ತು ಅಳತೆ ಲೆಕ್ಕ, ಇವನಿಗೆ ಕೊಡಬೇಕಾದ ತಿಂಗಳದ ಲೆಕ್ಕ, ಇವನ ಪಗಾರು ಧನವನ್ನು ನೀನೇ ಕೊಡಬೇಕು. ಪರಪೀಡಕನಾದ ನಕ್ಷತ್ರಿಕನನ್ನ ಹರಿಶ್ಚಂದ್ರ ಹಿಂದೆ ಕಳುಹಿದ್ದಾನೆ. ಆಗಲೇ ಬಾಲಕ ಹರಿಶ್ಚಂದ್ರ ಅವನು ಕೂಡಿಕೊಂಡು, ಬಾಲಕ ಲೋಹಿತಾಶನ್ನು ಕೂಡಿಕೊಂಡು ರಾಜ ಹರಿಶ್ಚಂದ್ರ ಬಂದಿದ್ದೆಲ್ಲಿಗೆ? ಕಾಶಿಪಟ್ಟಣಕ್ಕೆ. ಪವಿತ್ರವಾದ ಗಂಗಾ ನದಿಯ ದಡಕ್ಕೆ ಬಂದಿದ್ದಾನೆ. ದೇವಿ ಸುರೇಶ್ವರಿ ಭಗವತಿ ಗಂಗೆ, ಸಮಯ ಕಾಯ್ತದೆ ನಮಗೆ ಇಲ್ಲೂ ಇಲ್ಲ.
ಚಂದ್ರಮತಿ ಬಳಿ ಎಚ್ಚರಿಸಿದ, ಚಂದ್ರಮತಿ ಇನ್ನೆರಡೇ ದಿನ ಇದೆಯಲ್ವೇನೆ, ದಾನ ಕೊಡ್ಲಿಕ್ಕೆ ನಮ್ಮ ಬಳಿ ಏನಾದ್ರೂ ಇದೆಯೇ, ದುಡಿದು ತಿನ್ನೋಣವೆ ಅಭ್ಯಾಸ ಇಲ್ಲವಲ್ಲ, ಬೇಡೋಣವೆ ರಾಜನಾಗಿ ಬೇಡ್ಲಿಕ್ಕಾಗ್ತದೆಯೇ? ಚಂದ್ರಮತಿ ನೀ ಧರ್ಮ ಪತ್ನಿ ಅಲ್ವೇ, ಈ ಮಾತನ್ನ ನಾನು ಹೇಗೆ ಆಡಿಸ್ಲಿ? ಅಲ್ಲಿ ಹೇಳ್ತಾಳೆ, ನೀವಿಲ್ಲ ಅಂತಾದ್ರೆ ನಾನೊಂದು ಮಾತು ಹೇಳಲೆ, ಏನಿಲ್ಲ ಅಂತ ಯೋಚನೆ ಮಾಡಬೇಡಿ. ಧರ್ಮೀಚ ಅರ್ಥೇಚ ಕಾಮೀಚ ನಾತೀಚರ ಪ್ರತಿಜ್ಞೆ ಮಾಡಿದ್ದೀರಲ್ಲ, ಧರ್ಮ ಅರ್ಥ ಕಾಮದಲ್ಲೂ ನಿಮ್ಮನ್ನು ಮೀರಿ ಹೋಗುವುದಿಲ್ಲ ಅಂತ ಎಂಬುದಾಗಿ ನನ್ನನ್ನ ಮಾರಾಟ ಮಾಡಬೇಡಿ. ರಾಜ ಹರಿಶ್ಚಂದ್ರ ಕುಸಿದ, ಚಂದ್ರಮತಿ ಈ ಮಾತನ್ನು ಕೇಳುವ ರಾಜ ಹರಿಶ್ಚಂದ್ರನಿಗೆ ಸಾರು ಬರಬಾರದಿತ್ತೇನೆ. ನಿನ್ನ ತಂದೆ ತಾಯಿ ಬಂದು ಕೇಳಿದ್ರೆ ನನ್ನ ಮಗಳಲ್ಲಿ ಚಂದ್ರಮತಿ ಅಂತ ಕೇಳಿದ್ರೆ ಹಣಕ್ಕಾಗಿ ಮಾರಾಟ ಮಾಡಿದೆ ಅಂತ ಹೇಳಲೆ, ನಿಮ್ಮ ಸತ್ಯ ಬೇಕೋ ನಾನು ಬೇಕೋ? ರಾಜ ಹರಿಶ್ಚಂದ್ರ ನಿರುತ್ತರನಾದ, ಚಂದ್ರಮತಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈ ಹಿಡಿದಿದ್ದೇನೆ, ಯಾವ ಕರದಿಂದ ಮಂಗಲ ಸೂತ್ರ ಕಟ್ಟಿದ್ದೇನೋ ಅದೇ ಕರದಿಂದ ಈ ಕಾಶಿಪಟ್ಟಣ ಪದ್ಧತಿಯಂತೆ ನಿನ್ನ ಕೊರಳಿಗೆ ಹುಲ್ಲು ಕಡ್ಡಿ ಕಟ್ಟಬೇಕೆ? ಪಶುವನ್ನು ಮಾರಾಟ ಮಾಡುವುದೇ ಇಲ್ಲಿ ಪದ್ಧತಿಯಂತೆ, ಯಾರನ್ನು ಮಾರಾಟ ಮಾಡಬೇಕಾದ್ರೂ ಕೊರಳಿಗೆ ಹುಲ್ಲು ಕಡ್ಡಿ ಕಟ್ಟಬೇಕಂತೆ. ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ಮಂಗಲ ಸೂತ್ರ ಕಟ್ಟಿದ್ದೇನಲ್ಲ, ಇದೇ ಕೊರಳಿಂದ ಮಂಗಲ ಸೂತ್ರ ಅಂತ ಮತ್ತೆ ತಿಳ್ಕೋ, ಹುಲ್ಲು ಕಡ್ಡಿ ಕಟ್ತೇನೆ ಅಂತ ಮತ್ತೆ ಈ ಕೊರಳಿಗೆ ಮಾರಾಟಕ್ಕಾಗ ನೆಪದಲ್ಲ ಸತ್ಯ ವಾಕ್ಯ ಉಳಿಸಿಕೊಳ್ಳಲು ಪತ್ನಿಯ ಕೊರಳಿಗೆ ಹುಲ್ಲು ಕಡ್ಡಿ ಕಟ್ಟಿದ್ದಾರೆ. ಸಭೆಯಲ್ಲಿ ಕರೀತಾ ಇದ್ದಾನೆ, ಯಾರು ಬನ್ನಿ. ವಿಶ್ವಾಮಿತ್ರ ಪ್ರೇರಣೆಯಂತೆ ಅಗ್ನಿ ದೇವನೇ ಬ್ರಾಹ್ಮಣ ರೂಪದಿಂದ ಬಂದು ಚಂದ್ರಮತಿಯನ್ನು ಸ್ವೀಕಾರ ಮಾಡ್ತಾನೆ. 48,000 ಹೊನ್ನು ಚಂದ್ರಮತಿಯನ್ನು ಮಾರಾಟ ಮಾಡುವ ಮರು ಕ್ಷಣದಲ್ಲಿ ಅಪ್ಪ ಅಮ್ಮ ಅಂತ ಯಾರನ್ನು ಕರೀಲಿ ನಾನು, ನನ್ನನ್ನು ಮಾರಾಟ ಮಾಡ್ಬಿಡು. ಮುಖ ತಿರುಗಿದ, ಇರುವುದು ಕರುಳ ಕುಡಿ ಒಂದೇ ಅಲ್ಲವೇ, ಸತ್ಯಕ್ಕಾಗಿ ಹೆಂಡತಿ ಮಗನನ್ನ ಮಾರಾಟ ಮಾಡಿದ. ಆ ಧನವನ್ನ ನಕ್ಷತ್ರ ಕರಗಿಟ್ಟು ಹೇಳ್ತಾ ಇದ್ದಾನೆ, ನೀವು ಕೇಳಿದ್ದೀರಲ್ಲ ಧನ ತಗೊಳ್ಳಿ ಅಂತಂದು ಕೈ ಮೇಲಿಟ್ಟ ನಕ್ಷತ್ರಕ್ಕೆ ಹೇಳಿದ, ಇದು ನನ್ನ ತಿಂಗಳದ ಸಂಬಳವಾಯಿತಷ್ಟೇ, ಲೆಕ್ಕದ ಲೆಕ್ಕ, ಆದರೆ ನನ್ನ ಗುರುಗೆ ಕೊಡಬೇಕಾದ್ದು ಅಳತೆಯ ಪ್ರಮಾಣದ ಲೆಕ್ಕ. ಹರಿಶ್ಚಂದ್ರನ ಬಳಿ ಉರುವುದೇನು? ತಾನೊಬ್ಬನೇ ತನ್ನ ಕೊರಳಿಗೆ ತಾನು ಹುಲ್ಲು ಕಡ್ಡಿಯನ್ನು ಕಟ್ಟಿಕೊಳ್ಳುತ್ತಾನೆ ಸತ್ಯಕ್ಕಾಗಿ. ಯಮದೇವನೇ ಆ ಸ್ಮಶಾನ ಪಾಲಕ ವೀರ ಬಾಹುಕನ ರೂಪದಿಂದ ಬಂದು ರಾಜ ಹರಿಶ್ಚಂದ್ರನ ವಿಕ್ರಿಯ ಮಾಡ್ತಾನೆ. ಚಂದ್ರಮತಿ ಹೋಗ್ತಾ ಇದ್ದೀಯಲ್ಲ, ಸತಿಧರ್ಮವನ್ನು ಮೀರಿ ನಡೆಯಬೇಡ. ಮುನ್ನೊಂದು ಕಾಲಕ್ಕೆ ನಾನು ಈ ರೋಗದಿಂದ ಋಷಿಯೊಡನೆ ಮುಕ್ತನಾಗಿ ನಿಮ್ಮನ್ನ ಬಂಧನದಿಂದ ಬಿಡಿಸಿಕೊಳ್ತೇನೆ ಎಂಬುದಾಗಿ ಮಾತು ಕೊಟ್ಟ. ಚಂದ್ರಮತಿ ಹೇಳಿದಳು, ಬ್ರಹ್ಮಣೋತ್ತಮ ನನ್ನನ್ನು ವಿಕ್ರಿ ಮಾಡಿ ನಾನು ಉಳಿಸಿದೆಯಲ್ಲ,
ಎರಡು ವಾಕ್ಯ ಇದೆ, ಪರರ ಉಚ್ಚಿಷ್ಟ ಭುಜಿಸೆ ಪರರ ಸೇವೆ ಮಾತ್ರ ಮಾಡಲರಿ. ತಿರುಗಿ ನೋಡಿದ ಮಕ್ಕಳಿಗೆ ವಾತ್ಸಲ್ಯದ ಬಂದಿತಿ ಮುದಗಿ ಹರಿಶ್ಚಂದ್ರ ತಿರುಗೂ ನೋಡಲಿಲ್ಲ. ಕರದಲ್ಲಿ ಧರ್ಮದಂಡವನ್ನು ಹೇಳಿದರು. ರಾಜಾದಿರಾಜರಿಂದ ಕಪ್ಪ ಕಾಣಿಕೆಯನ್ನು ಕೊಪ್ಪಿಕೊಳ್ಳುವಂತ ರಾಜ ಹರಿಶ್ಚಂದ್ರ ಸ್ಮಶಾನ ಪಾಲಕನ ಹೆಣದ ಕಣಕಾಯುವ ವ್ಯಕ್ತಿಯಾಗಿದ್ದಾನೆ. ವೀರ ಕರವಾಣವನ್ನು ಪಿಡಿದ ಕರದೊಳು ದೋರ್ದಂಡವಾಯ್ತು. ಕರದೊಳು ವಜ್ರ ಧರಿತವಾದ ಆಭರಣ ತೊಟ್ಟಂತ ಹೆಗಲಿಗೆ ಕರಿ ಕಣ್ಬಳಿಯೇ ಆಯುಧವಾಯ್ತದೆ. ಇನ್ನ ವಂಶ ತೊಳು ಹುಟ್ಟಿ ಸೇವಕ. ಹೇ ರಾಜ, ನಿನ್ನ ಹೆಸರಲ್ಲಿ ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಮಶಾನ ಪಾಲಕನ ಸೇವಕ ಎಂಬುದಕ್ಕೆ ಬಿರುದನ್ನು ಕೊಟ್ಟಿದ್ದೇನೆ. ಇದೋ ಈ ಕರವಾಳ ನನ್ನಿಂದ ನೀನು ನೇಮಿಸಲು ಪಟ್ಟಿದ್ದೆ ಎಂಬುದಾಗಿ ಈ ಬಿದಿರು ದೊಣ್ಣೆ ನಿನ್ನ ಕರದಲ್ಲಿ. ಆ ಕುಲದ ವೃತ್ತಿಯ ಸಂಕೇತವಾಗಿ ಹೆಗಲಗೊಂದು ಕರಿ ಕಂಬಳಿ ಧರಿಸಿಕೋ. ಕಾಶಿ ಪಟ್ಟಣ ದಕ್ಷಿಣ ದಿಕ್ಕಿನ ಸ್ಮಶಾನ ಇದೆ, ಅಲ್ಲೊಂದು ಪದ್ಧತಿ ಇದೆ. ಹೆಣ ಸುಡಲಿಕ್ಕೆ ಬಂದಾಗ ಹೆಣಕ್ಕೊಂದು ಬಟ್ಟೆ, ಒಂದು ಮುಷ್ಟಿ ಅಕ್ಕಿ, ಹಣಕ್ಕೊಂದು ಹೆಣ. ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಅಕ್ಕಿ, ಮೈಮಾನ ಮುಚ್ಚಿಕೊಳ್ಳಲು ಬಟ್ಟೆ. ಆದರೆ ಹಣದ ಹೆಣ ನನಗೆ ಕೊಡು ಹೆಣಸ್ಸು. ರಾಜ ಹರಿಶ್ಚಂದ್ರ ತನ್ನ ಜೀವನ ಅವಲೋಕನ ಮಾಡಿದ. ನಾವು ಅವಲೋಕನ ಮಾಡಬೇಕಲ್ವೇ, ಟೈಮ್ ಮೀರ್ತಾ ಇದೆ. ಈ ಹರಿಕತೆ ನಿಂತ ಒಂದು ಕ್ರಮ ಉಂಟು. ಮೈಕಿನ ಮುಂದೆ ನಿಂತ ಸಾಹಿತಿ, ಕನ್ನಡಿ ಮುಂದೆ ನಿಂತ ಯುವತಿ, ಇಬ್ಬರಿಗಿಲ್ಲ ಸಮಯದ ಮಿತಿ. ಸ್ವಲ್ಪ ಸಂಕ್ಷಿಪ್ತಗೊಳಿಸ್ತೇವೆ. ಅದು ಬ್ರಾಹ್ಮಣನ ಮನೆ ಆಗಿರಲಿಲ್ಲ, ಚಂದ್ರಮತಿಯ ಅಗ್ನಿ ಪರೀಕ್ಷೆ ಮನೆ. ಪ್ರತಿ ಕ್ಷಣಕ್ಕೂ ಕೂಡ ನಾನಾ ರೀತಿಯ ಹಿಂಸೆ, ಅದೆಲ್ಲವನ್ನು ನೋಡಿ ಮರೆತಿತ್ತಲು ಮಗನ ಮುಖಾರವಿಂದನ್ನು ಕಂಡು ಅರಣ್ಯಕ್ಕೆ ಸಮಿದಿತರು ಹೋದಾಗ ಸರ್ಪ ಕಚ್ಚಿ ಸಾಯ್ತಾನೆ. ಎಲ್ಲ ಚೆನ್ನಿಗನೆ ಎತ್ತಿದ ಕರವನ್ನು ಕೆತ್ತಿದೆಯಾ? ನಿನಗೆ ಜನ್ಮ ಕೊಡುವಾಗ ನಾನು ಸತ್ತು ಹೋಗಿದ್ದೆ ಮಗ, ನಿನ್ನ ಅಳು ಧ್ವನಿ ಕೇಳಿ ನಾನು ಬದುಕಿ ಬಂದಿದ್ದೇನೆ ಮಗ. ಎಲ್ಲರೂ ಎಷ್ಟು ನಿಂದೆ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ, ಅದೆಲ್ಲವನ್ನು ನಾನು ಸಹಿಸಿದ್ದೆ ಕಂದ. ನಿನ್ನ ಮುಖವನ್ನು ನೋಡಿ, ನಿನ್ನ ತಂದೆ ರಾಜ ಹರಿಶ್ಚಂದ್ರ ಋಣಮುಕ್ತನಾಗಿ ಬಂದನ ಕಂದ ಎಲ್ಲೇ ಕೇಳ್ರ ಹಾಕಿ ಸತ್ತ ಅಂತ ಹೇಳಿದೆ. ಮಧ್ಯರಾತ್ರಿ ಭೂತ ಪಿಶಾಚಿಗಳು ಕೂಗುವಂತ ಸಮಯ, ತಾನು ಮಾಡುವ ಮನೆ ಯಜಮಾನ ಅಪ್ಪಣೆ ಪಡೆದು ಸತ್ತ ಮಗನ ಹೆಣವನ್ನ ಹೆಗಲು ಹೊತ್ತುಕೊಂಡು ಬಂದಿದ್ದಾಳೆ ಸ್ಮಶಾನ. ಮಗ, ತಂದೆ ತಾಯಿ ಒಂದು ಆಸೆ ಇರ್ತದೆ,
ನಾವು ಸತ್ತಿನಂತೆ ನಮ್ಮ ಹೆಣದ ಯಾತ್ರ ಮಗನ ತಲೆ ಮೇಲೆ ಆಗಬೇಕು ಎಂಬುದಾಗಿ ಹೆತ್ತ ಮಗನವನ್ನು ತೋಳಲು ಹೊತ್ತುಕೊಂಡು ನೆರೆಯುವ ಪರಿಸ್ಥಿತಿ ನನಗೆ ಬಂತು. ಅದಗಿತ್ತು ಮಗ, ಜಗತ್ತಿನಲ್ಲಿ ಯಾವ ತಾಯಿಯೂ ಈ ಪರಿಸ್ಥಿತಿ ಬರಬಾರದು. ಕಂದಾಯಿತು ಮದುವೆಯಲ್ಲಿ ನಟ್ಟಿರುಳು ಮನಸ್ಸು ಬಂದಂತೆ ಕಾಲನ್ನು ಎಳ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾಳೆ. ಬಂದಿದ್ದೆಲ್ಲಿಗೆ ಕಾಶೀಪಟ್ಟಣ ದಕ್ಷಿಣ ದಿಕ್ಕಿನ ಸ್ಮಶಾನಕ್ಕೆ. ಮಧ್ಯರಾತ್ರಿ ಸ್ಮಶಾನ ಪಾಲಕ ವೀರ ಬಾಹುಕ ಸೇವಕ ಬೀದರು ಮಂಚದ ಮೇಲೆ ಕೂತು ಗಲ್ಲಕ್ಕೆ ಆ ಕೋಲನ್ನು ಕೊಟ್ಟು ಚಿಂತನೆ ಮಾಡುತ್ತಾ ಯಾರು ಹೆಣಸುಡ್ಲಿಕ್ಕೆ ಬರ್ತಾರಂತೆ ಕಾಯ್ತಾ ಇದ್ದ. ಆಯಾಸಗೊಂಡ ದೇಹ ನಿದ್ರೆ ವಶವಂತ ಇದೆ. ಚಂದ್ರಮತಿ ಹೆಣವನ್ನು ಮಲಗಿಸಿದ್ದಾರೆ. ಉರಿಯುವ ಕಟ್ಟಿಗೆನವನ್ನು ಕಡೆ ಒಟ್ಟು ಮಾಡಿ ದೀಪ ಬೆಳಗಿಸಿ ಹೆಣ ಚಿತೆಯನ್ನು ಸಿದ್ಧಪಡಿಸಿ ಹೆಣ ಮಲಗಿಸಿದ್ದಾಳೆ. ಮಗ, ನಿನ್ನ ತಂದೆ ಬಂದ್ರೆ ಏನು ಹೇಳು? ಒಮ್ಮೆ ನನ್ನ ಕರೆ ಮಾತಾಡು. ನಮ್ಮ ಚಿತ್ರಕ್ಕೆ ನೀನು ಬೆಂಕಿ ಇಡಬೇಕಾಗಿತ್ತು. ನೀನು ನಿನ್ನ ಚಿತ್ರ ನಾನು ಬೆಂಕಿ ಇಡ್ತಾ ಇದ್ದೇನೆ ಎಂಬುದಾಗಿ ಆ ಅರಣ್ಯ ರೋಧನ ಸ್ಮಶಾನದಲ್ಲಿ ಆ ಕರುಣ ಅಕ್ಕಂದ ಹೇಳಿದಕ್ಷಣ ಹರಿಶ್ಚಂದ್ರ ಜಾಗೃತನಾದ. ಹೆಣ್ಣೆ, ಯಾರನ್ನು ಕೇಳಿ ಹೆಣ್ಣು ಸುಡುತ್ತಾ ಇದ್ದಿ? ವೀರ ಬಾಹುಕನ ಸಹಿತ ನಾನಿದ್ದೇನೆ ಎಂತೆಂಬುದಾಗಿ ನೋಡು. ನೋಡುತ್ತಿರುವಂತೆ ನನ್ನ ಎಡಗೈಯಿಂದ ಮಗನ ಶವವನ್ನು ತಿಳಿಯದೆ ಎಡಗಿನ ಎತ್ತಿ ಬಿಸಾಕಿದ. ಒಡೋಡೆ ಬಂದು ಚಂದ್ರಮ ತಪ್ಪಿಕೊಳ್ಳುತ್ತಾಳೆ. ಸ್ಮಶಾನ ಪಾಲಕ, ಈ ಹೆಣ ನನ್ನ ಮಗನಲ್ಲ, ನಿನ್ನ ಮಗ. ಈ ಬರ್ತದನ್ನಾದ್ರೂ ಸುಡ್ಲಿಕ್ಕೆ ಅವಕಾಶ ಕೊಡು. ಈ ಹೆಣ್ಣೆ ನಿನ್ನ ಮಗ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮಗನೇ ನೀವು ಹೌದಾಗಿದ್ದರೆ ಅವನಿಗೊಂದು ತಂದೆ ಇರಬೇಕಲ್ಲ. ಯಾವನೇ ಇವನ ತಂದೆ ಅವನು ಕೈಗೊಂಡು ಹಣಸುದು ನನ್ನ ಬಳಿ ಏನಿಲ್ಲವಲ್ಲ. ಸುಳ್ಳು ಹೇಳ್ತೀಯ ನೋಡು. ಬಡವೆ ಅಂತ ಹೇಳ್ತಾ ಇದ್ದೀನ ನಾನು ಮಾಡ್ತಾ ಇದ್ದೇನೆ. ಯಾವನ್ನ ಹಾಳು ಹೊಟ್ಟೆ ತುಂಬಿಸಿಕೊಳ್ಳಲು ಮುಷ್ಟಿ ಪಿಷ್ಟವನ್ನು ಅಕ್ಕಿಯನ್ನು ಬಿಡ್ತಾ ಇದ್ದೇನೆ. ಮೈ ಮುಚ್ಚಿಕೊಳ್ಳಕ್ಕೆ ಈ ಬಟ್ಟೆ ಬೇಕಾಗಿತ್ತು. ಅದನ್ನು ನೀನು ಬಡವೆ ಎಂಬ ಕಾರಣಕ್ಕಾಗಿ ಬಿಡ್ತಾ ಇದ್ದೇನೆ. ಆದರೆ ಹಣ ಕೊಡು ಹೆಣಸು. ವಿಗತ ಸಪ್ತ ದ್ವೀಪ ಪರ್ಯಂತ ಧನಗಳ ಸರೋದ ಹರಿಶ್ಚಂದ್ರ ಕುಮಾರಂಗ. ಹೆಣಸುಡುವ ಸ್ಮಶಾನವು ಹಾಗೆ ಆಯ್ತೆ ಮಗ. ಯಾರಲ್ಲಿ ಕೇಳಿ ಹಣ ಕೊಡ್ಲಿಕ್ಕೆ ನನ್ನ ಹಣ ಇಲ್ಲವಲ್ಲ. ಸುಳ್ಳನ್ನು ಯಾಕೆ ಹೇಳ್ತೀಯ ಹೆಣ್ಣೆ? ನಿನ್ನ ಕೊರಳಲ್ಲಿದೆ ಎಲ್ಲ ಮಂಗಲ ಸೂತ್ರ, ಅದ್ರ ಕೊಡು ಹೆಣಸುಡು. ಚಂದ್ರಮತಿ ಕುಸಿದಿದ್ದಾಳೆ. ಮಂಗಳ ಸೂತ್ರ ಕೊಡು ಅಂತ ಹೇಳಕ್ಕೆ ನೀನು ಕಟ್ಟಲ್ಲ. ಯಾರೇ ಕರುಣೆ ಇಲ್ಲವೇ ನನಗೆ? ಆ ಮಧ್ಯರಾತ್ರಿ ಭೂತ ಪಿಶಾಚಿಗಳು ಕೂಗುವಂತ ಸಮಯ ಬೆಂಕಿನಲ್ಲಂಟು ಓಡಿಸಿ ಆ ಬೆಳಕಿನಲ್ಲಿ ನೋಡ್ತಾಳೆ. ಕತ್ತೆತ್ತಿ ತಾಯಿ ಪಾರ್ವತಿ ಕೊಟ್ಟ ವರದ ನೆನಪಾಯಿತು. ಸಂಕಟದ ಕಾಲಕ್ಕೆ ನಿನ್ನ ಮಂಗಲ ಸೂತ್ರ ಯಾರು ಗುರುತು ಮಾಡ್ತಾನೋ ಅವನೇ ನಿನ್ನ ಪತಿ. ಚಂದ್ರಮತಿ ಕುಸಿದಿದ್ದಾಳೆ ಹರಿಶ್ಚಂದ್ರನ ಪದತಲದಲ್ಲಿ. ಸ್ವಾಮಿ, ನನ್ನ ಮಗನಲ್ಲ ನಿಮ್ಮ ಮಗನೇ ಹೆಣಸುಡಿ. ಯಾಕೆ ನಿನ್ನವ ನಿನ್ನವ ಅಂತ ಹೇಳ್ತಿ ಚಂದ್ರಮತಿ? ನಿನ್ನನ್ನು ಮಾರಾಟ ಮಾಡಿ ಆಗಿದ್ದಲ್ಲ. ಈ ನನ್ನವಳು ಅಂತ ಹೇಳಲಿಕ್ಕೆ ನಾ ಧನ ತಂದು ಕೊಡಬೇಕಲ್ಲ ಬ್ರಾಹ್ಮಣನಿಗೆ? ಈ ಸ್ಮಶಾನದಲ್ಲಿ ಎಲ್ಲಿದೆ ನನ್ನಲ್ಲಿ ಹೇಳೋಣ? ನೀನು ಬರುವವರೆಗೆ ಈ
ಈ ಸತ್ತ ಹೆಣದ ಯಾವುದೋ ಕರ್ಮದ ಪಾಪಕ್ಕಾಗಿ ನನ್ನ ತಂದೆ ಆಗಿದ್ದೇನೆ, ಹೆಣ ಕಾಯ್ತೇನೆ. ಮಧ್ಯರಾತ್ರಿ ಒಂದು ಬಿಡಲಿಲ್ಲ ವಿಶ್ವಾಮಿತ್ರ, ಬೇಡಿ ಹಣವನ್ನು ತರಬೇಕಂತ ಹೋದಾಗ ಕಾಶಿರಾಜನ ಮಗನನ್ನ ಮಾಯೆಯಿಂದ ಬಂದು ಅಪವಾದ ಹಾಕಿದ. ಇದೇ ಸ್ಮಶಾನ ಪಾಲಕನ ಕಾಲ ಬುಡಕ್ಕೆ ತಂದು ಚಂದ್ರಮತಿಯನ್ನ ಕೊಲ್ಲಲು ಒಡ್ಡಿದ್ದ. ವೀರಬಾಹುಕ ಹೇಳ್ತಾನೆ, ಏ ವೀರಬಾಹುಕನ ಸೇವಕನೇ, ಈ ಹೆಣ್ಣನ್ನು ಕೊಲ್ಲು, ಕುಲ ಗೋತ್ರ ಯಾವುದೋ ತಿಳಿದೆ ಕೊಲ್ಲುವಂತೆಂಬುದಾಗಿ ಹೇಳುತ್ತಿರುವಂತೆ ಯಾವ ಕರದಿಂದ ಮಂಗಲ ಸೂತ್ರ ಕಟ್ಟಿದ್ದಾನೋ ಅದೇ ಕರದಿಂದ ತನ್ನ ಪತ್ನಿಯ ಕೇಶವನ್ನು ಪಕ್ಕಕ್ಕೆ ತರಿಸ್ತಾನೆ. ಮುಖ ಮುಚ್ಚಿಕೊಂಡಿದ್ದಾಳೆ, ಹೆಣ್ಣೆ ನಿನ್ನ ಕೊನೆಯ ಆಸೆ ಏನು? ಹರಿಶ್ಚಂದ್ರ ಸತ್ಯವಂತನಾಗಿ ಬಾಳಲಿ, ವಿಶ್ವಾಮಿತ್ರಿಗೆ ಉತ್ತರೋತ್ತರ ವೃದ್ಧಿ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಿರುವಂತೆ ಕತ್ತಿ ಎತ್ತಿದ್ದಾನೆ ರಾಜ ಹರಿಶ್ಚಂದ್ರ ಸತ್ಯಕ್ಕಾಗಿ. ಹರಿಶ್ಚಂದ್ರ ನಾನು ಬರ್ತಾ ಇದ್ದೇನೆ, ಈಗಲಾದರೂ ಒಪ್ಪಿಕೋ. ಒಂದು ವೇಳೆ ನೀನು ನನ್ನ ಮಾತನ್ನ ಒಪ್ಪಿದೆ ಅಂತಾದರೆ ನಿನ್ನ ಮಗನ ಬದುಕಿಸ್ತೇನೆ, ರಾಜ್ಯವನ್ನು ಪುನಃ ಕೊಡ್ತೇನೆ, ನನ್ನ ಮಕ್ಕಳ ಮದುವೆಯ. ಹರಿಶ್ಚಂದ್ರ ಹೇಳಿದ, ಮಾತು ತಪ್ಪಲಿಕ್ಕೆ ಸಾಧ್ಯವಿಲ್ಲ, ಕಡಿತೇನೆ ಅಂತೆಂಬುದಾಗಿ ಕತ್ತಿ ನೆತ್ತಿದ ಕ್ಷಣ ಆ ಕೊರಳಿಗೆ ಕತ್ತಿ ಮಾಲೆಯಾಗಿ ಬಿದ್ದಿದೆ. ನೋಡು ನೋಡುತ್ತಿರುವಂತೆ ಸಾಕ್ಷಾತ್ ಶಿವನಲ್ಲಿ ಪ್ರಕಟನಾಗಿದ್ದ. ಹರಿಶ್ಚಂದ್ರ ನಿಲ್ಲು, ಇದನ್ನೆಲ್ಲ ಮಾಡಿ ನಿನ್ನಲ್ಲಿಯೇನು ಅಪರಾಧವಿಲ್ಲ. ವಸಿಷ್ಠನ ಮೇಲೆ ದ್ವೇಷದಿಂದ ನಾನೇ ಒಡ್ಡಿದ ಪರೀಕ್ಷೆ, ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ, ವಸಿಷ್ಠರು ಬಂದಿದ್ದಾರೆ, ಯಮರ ರೂಪದಲ್ಲಿ ಆ ವೀರ ಬಾಹುಕ ಪ್ರಕಟನಾಗಿದ್ದಾನೆ, ಅಗ್ನಿ ರೂಪದಿಂದ ಅಲ್ಲಿ ಪ್ರಕಟನಾಗಿದ್ದಾನೆ. ಸತ್ಯದ ಹಾದಿಯಲ್ಲಿ ನಾವು ನಡೆದಾಗ ಅಗ್ನಿ ನಮ್ಮ ಕಾಲಬುಡಕ್ಕೆ ಬರುತ್ತದೆ, ಯಮನೆ ನಾವು ಹೇಳ ಹಾಗೆ ಕೇಳುತ್ತಾನೆ. ಇದು ಕತೆ ಅಲ್ಲ, ರವಿ ಬೆಳಗೆರೆಯವರ ಸೋದರ ಮಾಮ ಕೃಷ್ಣ ಶಾಸ್ತ್ರಿ, ಅವರ ತಂದೆ ನರಸಿಂಹ ಶಾಸ್ತ್ರಿ. ಒಮ್ಮೆ ರವಿ ಬೆಳಗೆರೆ ಕೃಷ್ಣ ಶಾಸ್ತ್ರಿ ಅವರು ಭಗವದ್ಗೀತೆ ಶ್ಲೋಕಗಳಲ್ಲಿ ತಪ್ಪು ಹೇಳಿದ, ಕೃಷ್ಣ ಶಾಸ್ತ್ರಿ ಮಗ ಹಾಗೆ ಹೇಳುವುದಲ್ಲ, ಅದರಂತೆ ಬದುಕುವುದೆಂಬುದಾಗಿ ಎಚ್ಚರಿಸಿ ತನ್ನ ಜೀವಿತದ ಕೊನೆಯ ಕಾಲಕ್ಕೆ ನನಗೆ ಬೆಳಗೆರೆಗೆ ಹೋಗಲೇಬೇಕು ಮಧ್ಯರಾತ್ರಿ, ನಾಳೆ ಬೆಳಗೋದು ನಾನು ಬೆಳಗೆರೆಗೆ ಹೋಗಬೇಕು, ನನ್ನ ಮನೆಗೆ ಹೋಗಬೇಕು ಎಂಬುದಾಗಿ ಹಠ ಮಾಡಿ ಕೃಷ್ಣ ಶಾಸ್ತ್ರಿ ಬಳಿ ತನ್ನ ಮೂಲ ಮನೆಗೆ ಹೋಗುತ್ತಾರೆ. ಕೃಷ್ಣನ ಫೋಟೋ ಇತ್ತು, ಶ್ಲೋಕ ಹೇಳ್ತಾ ಹೇಳಿದ್ದೆಲ್ಲ ಇದು ಬದುಕು ಎಂಬುದಾಗಿ ನೋಡುತ್ತಿರುವಂತೆ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾರೆ. ಯಾಕಾಗಿ? ಸತ್ಯಕ್ಕಾಗಿ. ಭಾರತೀಯ ಪರಂಪರೆ ಅದೇ, ಆದ್ದರಿಂದ ನೋಡು ನೋಡುತ್ತಿರುವಂತೆ ಇಡೀ ಸಮಸ್ತ ಭೂಮಂಡಲ ದೇವತೆಗಳೆಲ್ಲ ಪ್ರಗಟರಾಗಿದ್ದಾರೆ. ಹಾಗಾದರೆ ಹರಿಶ್ಚಂದ್ರ ಏನಾದರೂ ತಪ್ಪನ್ನು ಮಾಡಿದ್ದಾನೆಯೇ, ಯಾರ್ಯಾರು ದ್ರೋಹ ಮಾಡಿದ್ದಾನೆಯೇ? ಇಲ್ಲವೇ ಇಲ್ಲ. ಆಗಿದ್ದು ಅವನ ಪ್ರಾರಬ್ಧ, ಅದನ್ನು ಪುರಂದರಾಸರು ಪ್ರಶ್ನೆ ಮಾಡುತ್ತಾರೆ. ಅನುಭವಿಸುವಾಗ ಹೇಗಿರಬೇಕು ಅಂತ ಕೇಳಿದ್ರೆ, ಬೆನ್ನಿನ ಮೇಲೆ ಕುರ ಎದ್ದವರಾಗಿರ್ಬೇಕು. ಬೆನ್ನಿನ ಮೇಲೆ ಕುರ ಎದ್ದವರು ಏನಾಗ್ತದೆ, ಆದವರಿದ್ರೆ ಏನಾದ್ರು ಹೇಳಿ, ಇವತ್ತಲ್ಲ ನಾಳೆ ಕುರಿಸುತ್ತಿದ್ರೆ ಎಲ್ಲದೂ ನಾವು ಹೇಳಲಿಕ್ಕಾಗಲ್ಲ, ಇನ್ನೊಬ್ಬರಿಗೆ ಅವಕಾಶ ಬೇಕಲ್ವೇ. ಹಾಗಾಗಿ ಇಂದಿನ ಈ ಹರಿಕಥೆಯನ್ನ ನಮ್ಮ ಆತ್ಮೀಯರಾದ ಹರಿಕಥಾ ಪರಂಪರೆಯಲ್ಲಿ ಮುಂದುವರಿದ ವಿದ್ವಾಂಸರಾದ ಅವರ ಆತ್ಮೀಯ ಆರೈಕೆಗೆ ಇವತ್ತನೇ ದಿವಸ
ಇನ್ನು ವಿಸ್ತಾರ ಆಗಿತ್ತು. ಆದರೆ ಕೊಬ್ಬರಿಗೆ ತುಂಬ ಇದ್ದ ಪದಾರ್ಥವನ್ನ ಒಂದೇ ಡಬ್ಬಿಗೆ ಹಾಕಿದ್ರೆ ಚೆಲ್ಲು ಹಾಳಾಗುತ್ತದೆ. ಹಾಗೆ ಇದ್ದ ಸಾಹಿತ್ಯವನ್ನ ಒಂದೇ ದಿವಸ ಕೊಟ್ಟರೆ ಮತ್ತೊಮ್ಮೆ ಕರಿಬೇಕಲ್ಲ ನೀವು. ಹಾಗಾಗಿ ಇಂದಿನ ಈ ಕಥೆಯನ್ನ ಇಲ್ಲಿಗೆ ಮಂಗಲ ಆಡ್ತಾ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾದ ಚೆಂದಾಗಿದ್ರೆ ನನ್ನ ಸಾಧನೆ ಅಲ್ಲ, ನಿಮ್ಮ ಮೌನ, ನಿಮ್ಮ ಸಹಕಾರ. ಹಾಗಾಗಿ ಹರಿಕತೆ ಒಳ್ಳೆಯದಾಗಿದ್ದರೆ ಇದು ನೀವೇ ಕಾರಣ. ಮಾಡಿಸಿದವರು ಹರಿಕಥಾ ವಿದ್ಯೆ ಧಾರೆಯೆರೆದ ನನ್ನ ಗುರುಗಳು. ಮುಂದೆ ನೀವು ಇಷ್ಟು ದಿನ ಕೇಳಲಿಕ್ಕಿದ್ದೀರಿ, ಹೇಳ್ಕೊಡ್ಲಿಕ್ಕೆ ಯಾರೂ ಇಲ್ಲ. ನಾವು ಎರಡು ಕಣ್ಣನ್ನು ನೀವು ನೋಡ್ರೆ ಸಾವಿರ ಕಣ್ಣನ್ನು ನೋಡ್ತಾ ಇದ್ದೀರಿ. ನಿಮ್ಗೇನಾರು ಆನಂದ ಆಗಿದೆ ಅಂತಾದ್ರೆ ಎರಡು ಜನ ಸಾಥಿದಾರಿದ್ದಾರಲ್ಲ ಅವರು ಕಾರಣ. ಇವರು ವಿಕ್ರಮಸ್ವಾಮಿ ನೋಡಿರ್ತಾರೆ. ಶಿವರಾಮ್ ಭಾಗವತನ ಫೇಸ್ಬುಕ್ ಕೂಡ ನೋಡಿ ಎಲ್ಲ ತಿಳ್ಕೊಳ್ಳದೆ. ನಿಮ್ಮ ಊರವರೇ ಪಂಡಿತರು ಗೊತ್ತಿದೆ, ಇವರು ಮಹಾಪಂಡಿತರು. ನಾ ಮೂರ್ಖ ಅಲ್ಲ, ಆದ್ರೆ ಸ್ಪರ್ಧೆ ಇಲ್ಲ, ಸಾಮರಸ್ಯ ಇದೆ. ಇಂದ್ರಿಯ ಮನಸ್ಸು ಬುದ್ಧಿ ಏಕತ್ರ ಆದಾಗ ಸಿಗುವುದು ಯಾವುದು? ಆನಂದ. ಆನಂದ ಬ್ರಹ್ಮೇತಿ ಗಜಾನಾತಿ ಉಪನಿಷತ್ತಿರುತ್ತೆ. ಅದು ಎಲ್ಲಿದೆ? ನಮ್ಮೊಳಗೆ ಇದೆ. ಆ ಆನಂದ ಬೇಯಿಸಬೇಕಾದ್ರೆ ಸಂಸಾರ ಕಷ್ಟವನ್ನ ಭಗವಂತನ ಪ್ರಸಾದ ಸ್ವೀಕಾರ ಮಾಡಿದಾಗ ಮಾತ್ರ ಆನಂದ ಬ್ರಹ್ಮೇತಿ. ಕೃಷ್ಣಾರ್ಪಣ. ನಮಸ್ಕಾರ. ಉತ್ತಮ ರೀತಿಯಲ್ಲಿ ಅನೋಜ್ಞವಾಗಿ ನಮ್ಮ ವಿಚಾರಧಾರೆಯನ್ನು ಪ್ರಸ್ತುತಪಡಿಸಿದಂತಹ ಇವತ್ತಿನ ಹರಿಕಥಾದಾಸರಾದ ಈಶ್ವರದಾಸ್ ಕೊಪ್ಪೇಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಕೈ ಚಪ್ಪಾಳ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇವರಿಗೆ ನಮ್ಮಾರಾದಂತಹ ಡಾಕ್ಟರ್ ರವಿರಾಜ್ ಶೆಟ್ಟಿ ಹಿತ ಆಯುರ್ವೇದ ಮೆಡಿಕಲ್ ಇವರು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಾರ್ಪಣೆ ಮಾಡಬೇಕಂತ ಅವರು ಕೇಳ್ಕೊಳ್ತಾ ಇದ್ದೆ. ಹಾಗೆ ಪಕ್ಕವಾದದಲ್ಲಿ ವಿಶೇಷವಾಗಿ ನಿನ್ನೆ ಅವರೇ ನಮ್ಮ ಜೊತೆಗೆ ಇಂದು ಸಹ ಸಹಕರಿಸಿದಂಥವರು ಹಾರ್ಮೋನಿಯಂನಲ್ಲಿ ಶಿವರಾಮ್ ಭಾಗವತ್ ಲಾಪುರ. ಹಾಗೆ ತಬಲಾದಲ್ಲಿ ನಮ್ಮ ನಿಲಯ ಕಲಾವಿದರಾದಂತಹ ಪ್ರದೀಪ್ ಉಪಾಧ್ಯಾಯ ಅವರು ಕೂಡ ಉತ್ತಮ ರೀತಿಯಲ್ಲಿ ಕಲಾವಿದರಿಗೆ ಸಾಥ್ ನೀಡಿದ್ದಾರೆ. ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ಹಾಗೆ ಅನಂತ ಪದ್ಮನಾಭ ಭಟ್ ಅವರು ಡಾಕ್ಟರ್ ಗೌರವಾರ್ಪಣೆ. ನಾಳೆ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆವರೆಗೆ ನಾರಾಯಣ ರಾಯ್ಕರ್ ಶೃಂಗೇರಿ ಇವರಿಂದ ದಾಸ ಸಂಕೀರ್ತನೆ ನಡೆಯಲಿದೆ. ತದನಂತರ ಪ್ರತಿಮಾ ಕೋಡೂರು ಅವರಿಂದ ರುಕ್ಮಿಣಿ ಕಲ್ಯಾಣ ಎನ್ನುವಂತಹ ಹರಿಕಥಾ